श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भंगरहितमजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहम् वादिराजगुरून्वन्दे हयग्रीवपदाश्रयान् भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परोराट्चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನೆಯ ನಿಮಿತ್ತ ನಡೀತಾ ಇರುವಂತಹ ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಯಥಾಮತಿಯಾಗಿ ನನ್ನದೊಂದು ಸೇವೆಯನ್ನ ಸಲ್ಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನನಗೆ ಕೊಟ್ಟಿರುವಂತಹ ವಿಚಾರ ವ್ಯಾಸರಾಜರ ಬಗ್ಗೆ ಎಲ್ಲರೂ ಸೇರಿ, ಅಂದರೆ ಕೇವಲ ನಮ್ಮ ಸಿದ್ಧಾಂತದವರು ಮಾತ್ರ ಅಲ್ಲ, ಬೇರೆಯವರೂ ಕೂಡ ಏನಂತ ಸ್ತೋತ್ರ ಮಾಡ್ತಾರೆ, ಜೊತೆಗೆ ನಮ್ಮಲ್ಲೂ ಕೂಡ ಯಾವ ಮಠಭೇದ ಇಲ್ಲದೇನೆ ಹೇಗೆ ಎಲ್ಲರೂ ಕೂಡ ವ್ಯಾಸರಾಜರನ್ನ ಪೂಜ್ಯ ಭಾವನೆಯಿಂದ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ವಿಷಯವನ್ನ ಇಟ್ಟುಕೊಂಡು ನಾನು ಯಥಾಮತಿಯಾಗಿ ಮಾತಾಡ್ತಾ ಹೋಗ್ತೀನಿ. ವ್ಯಾಸರಾಜರನ್ನ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ ಇದನ್ನ ನೋಡಕ್ಕಿಂತ ಮುಂಚೆ ಒಂದಷ್ಟು ವಿಚಾರ ವ್ಯಾಸರಾಜರ ಬಗ್ಗೆ, ಅಂದ್ರೆ ಅವರ ಚರಿತ್ರೆ ಅಲ್ಲ, ಕೆಲವು ವಿಚಾರಗಳನ್ನ ವ್ಯಾಸರಾಜರ ಬಗ್ಗೆ ಹೇಳಲೇಬೇಕಾಗುತ್ತೆ. ನಾವು ಕೆಲವು ಮಹಾನುಭಾವರನ್ನ ಶತಮಾನ ಪುರುಷರು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಆ ಇಡೀ ಒಂದು ಶತಮಾನದಲ್ಲಿ ಭಾರೀ ದೊಡ್ಡ ಕಾರ್ಯವನ್ನು ಮಾಡದಂಥವರು ಅಂತ ಅರ್ಥ ಅದಕ್ಕೆ. ಆದರೆ ವ್ಯಾಸರಾಜರಂತವರನ್ನ ಕೇವಲ ಶತಮಾನ ಪುರುಷರು ಅಂತಲೂ ಕೂಡ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರು ಸಮಾಜಕ್ಕೆ, ವಿದ್ವತ್ ಪ್ರಪಂಚಕ್ಕೆ ಮಾಡಿರುವಂತಹ ಉಪಕಾರ ಅದು ಎಷ್ಟೋ ಶತಮಾನಗಳು ಕಳೆದರೂ ಕೂಡ ಇನ್ನೂ ಹಾಗೆ ಉಳ್ಕೊಂಡಿದೆ, ಅದರ ಪ್ರಯೋಜನವನ್ನ ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಅವರನ್ನ ನಾವು ಶತಮಾನ ಪುರುಷರು ಅಂತ ಹೇಳೋದಕ್ಕಿಂತ ಸಹಸ್ರಮಾನ ಪುರುಷರು ಅಂತ ಅನ್ನೋದು ಅತಿ ಹೆಚ್ಚು ಸೂಕ್ತವಾಗಿರುವಂತದ್ದು ಅಂತ ಅನಿಸುತ್ತೆ. ಶತಮಾನ ಪುರುಷರೇ ಅತಿ ವಿರಳ ಅಂತ ಅನ್ನೋದಾದ್ರೆ ವ್ಯಾಸರಾಜರಂತಹ ಮಹಾನುಭಾವರು ವಿರಳರಲ್ಲಿ ಅತ್ಯಂತ ವಿರಳರಾಗಿರ್ತಾರವರು. ಅಂತಹ ಮಹಾನುಭಾವರು ವ್ಯಾಸರಾಜರು. ಅವರು ಎಷ್ಟರ ಮಟ್ಟಿಗೆ ವಿದ್ವತ್ ಪ್ರಪಂಚದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತಂದ್ರೆ, ಇಂದಿಗೂ ಕೂಡ ವ್ಯಾಸರಾಜರ ಗ್ರಂಥದ ಆಧಾರದಿಂದಲೇನೆ ವಾಕ್ಯಾರ್ಥ ಗೋಷ್ಠಿಗಳು ನಡೆಯುತ್ತೆ. ಅವರ ಗ್ರಂಥದ ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಟುಕೊಂಡೇ ವಿದ್ವಾಂಸರು ವಾಕ್ಯಾರ್ಥಗಳನ್ನ ನಡೆಸ್ತಾರೆ. ಶ್ರೀಪಾದ ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಯೋ ವ್ಯಾಸತ್ರಯ ಸಂಜ್ಞಕಾನ್ ದೃಢತರಾನ್ ಮಧ್ವಾರ್ಯ ಶಾಸ್ತ್ರಾವಲಿ ರಕ್ಷಾನ್ ವಜ್ರಶಿಲಾಕೃತಾನ್ ಬಹುಮತಿ ಕೃತ್ವಾ ಪರೈರ್ ದುಸ್ತರಾನ್
ಪ್ರಾಯಚ್ಛನ್ ನಿಜಪಾದ ಯುಗ್ಮ ಸರಸಿ ದಾಸಕ್ತ ನೃಣಾಮುದ ಸೋಯಂ ವ್ಯಾಸ ಮುನೀಶ್ವರೋ ಮಮ ಭವೇತ್ ತಾಪತ್ರಯ ಕ್ಷಾಂತಯೇ ಅಂತ ಹೇಳಿ. ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕಾಗಿ ಕೋಟೆಯನ್ನ ಕಟ್ಟಿಕೊಳ್ತಾರೆ. ಆ ಕೋಟೆಯಿಂದಾಗಿ ತಮ್ಮ ರಾಜ್ಯಕ್ಕೆ ರಕ್ಷಣೆ ಸಿಗುತ್ತೆ. ಶತ್ರುಗಳು ಕೋಟೆಯನ್ನ ಭೇದಿಸಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ. ಆದರೆ ಇತಿಹಾಸ ನೋಡಿದಾಗ ಎಷ್ಟೊಂದು ಕೋಟೆಗಳು ಉರುಳು ಹೋಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಯುದ್ಧದಲ್ಲಿ. ಆದರೆ ವ್ಯಾಸರಾಜರು ಒಂದು ಕೋಟೆಯನ್ನು ಕಟ್ಟಿದ್ದಾರೆ, ಅದು ಕೂಡ ಶ್ರೀಮದಾಚಾರ್ಯರ ತತ್ವವಾದ ಅನ್ನುವಂತಹ ಸಾಮ್ರಾಜ್ಯಕ್ಕೆ. ತತ್ವವಾದ ಸಾಮ್ರಾಜ್ಯಕ್ಕೆ ಅವರು ಕಟ್ಟಿರುವಂತಹ ಕೋಟೆ ಅದು ಮೂರು ಸುತ್ತಿನ ಕೋಟೆ. ವ್ಯಾಸ ತ್ರಯ ಸಂಜ್ಞಕಾನ್ ದೃಢತರಾನ್, ಮತ್ತು ಅದು ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ, ನಾಶ ಹೊಂದುವಂಥದ್ದಲ್ಲ. ದೃಢತರಾನ್ ಅತ್ಯಂತ ಗಟ್ಟಿಯಾಗಿರುವಂತಹ ಕೋಟೆ, ಮೂರು ಸುತ್ತಿನ ಕೋಟೆ ಅದು. ಮತ್ತು ಬೇರೆಲ್ಲ ಕೋಟೆಗಳನ್ನ ಸಾಧಾರಣವಾದ ಕಲ್ಲಿನಿಂದ ಕಟ್ಟಿದ್ರೆ ವ್ಯಾಸರಾಜರು ವಜ್ರ ಶಿಲೆಗಳಿಂದ ಇದನ್ನ ಕಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ವ್ಯಾಸರಾಜರ ಗ್ರಂಥದಲ್ಲಿ ಹೇಳಿರುವ ಯುಕ್ತಿಗಳು, ಕೊಟ್ಟಿರುವ ಪ್ರಮಾಣಗಳು ಪ್ರತಿಯೊಂದು ಕೂಡ ವಜ್ರದಷ್ಟು ಕಠೋರ. ಅಭೇದ್ಯ ಅಚ್ಛೇದ್ಯ ಅದು. ಆ ಯುಕ್ತಿಗಳನ್ನ ಯಾರಿಗೂ ಕೂಡ ಖಂಡಿಸಲಿಕ್ಕೆ, ತುಂಡು ಮಾಡಲಿಕ್ಕೆ ಸಾಧ್ಯ ಆಗಬಾರದು. ಅಂತಹ ಒಂದು ಕೋಟೆಯನ್ನ ವ್ಯಾಸರಾಜರು ಶ್ರೀಮದಾಚಾರ್ಯರ ಸಿದ್ಧಾಂತವೆಂಬ ಸಾಮ್ರಾಜ್ಯಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಅದು ಮಧ್ವಾಚಾರ್ಯರ ಶಾಸ್ತ್ರಾವರಿಗೆ ರಕ್ಷಕವಾಗಿರುವಂಥದ್ದು. ಅದನ್ನ ರಚನೆ ಮಾಡಿ ಪ್ರಾಯಚ್ಛನ್ ನಿಜಪಾದ ಯುಗ್ಮ ಸರಸಿ ದಾಸಕ್ತ ನೃಣಾಮುದ, ಅದನ್ನು ಯಾರಿಗೆ ಕೊಡ್ತಾರೆ, ಅದರ ಲಾಭವನ್ನು ಯಾರು ಪಡ್ಕೊಳ್ತಾರೆ ಅಂತಂದ್ರೆ, ನಿಜಪಾದ ಸರಸಿ ದಾಸಕ್ತ ನೃಣ, ಯಾರು ತಮ್ಮ ಪಾದ ಕಮಲದಲ್ಲಿ ಭಕ್ತಿಯನ್ನು ಮಾಡ್ತಾರೋ, ಅದರಲ್ಲಿ ಆಸಕ್ತರಾಗಿರ್ತಾರೋ, ಅಂಥವರಿಗಾಗಿ ವ್ಯಾಸರಾಜರು ಕೊಡ್ತಾರೆ ಅಂತ ಹೇಳಿ. ಇದು ಒಂದು ಸ್ತೋತ್ರದ ಮಾತು. ಸಾಮಾನ್ಯವಾಗಿ ನಾವು ಸ್ತೋತ್ರ ಮಾಡುವಾಗ ಏನಿದೆ ಅದಕ್ಕಿಂತ ಹೆಚ್ಚಿನದ್ದನ್ನೇ ಹೇಳಿರ್ತೀವಿ ನಾವು. ಯಾಕೆಂದ್ರೆ ನಮಗೆ ಸ್ತೋತ್ರ ಶಬ್ದಕ್ಕೆ ನಾವು ಅರ್ಥ ಮಾಡ್ಕೊಂಡಿರೋದು ಹೀಗೆ, ಅವರಲ್ಲಿ ಇದೆಯೋ ಬಿಟ್ಟಿದ್ಯೋ ಅವರನ್ನು ಹೊಗಳಬೇಕು, ಅದರಿಂದ ನಾವು ಲಾಭವನ್ನು ಪಡ್ಕೊಳ್ಬೇಕು ಅಂತ. ಆದರೆ ವಿಜಯೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು, ವ್ಯಾಸರಾಜರಂತಹ ಮಹಾನುಭಾವರನ್ನು ಸ್ತೋತ್ರ ಮಾಡುವಾಗ ಅಂಥದ್ದಕ್ಕೆಲ್ಲ ಅವಕಾಶ ಇರುವುದಿಲ್ಲ. ಅವಿದ್ಯಮಾನವಾದ ಇಲ್ಲದೇ ಇರುವ ಗುಣಗಳಿಂದ ಅವರನ್ನು ಸ್ತೋತ್ರ ಮಾಡೋದು ಅಂತಿಲ್ಲ. ನೋಡಿ, ವಿಜಯೇಂದ್ರ ಸ್ವಾಮಿಗಳಿಂದ ಯಾವಾಗ ಸ್ತೋತ್ರ ಮಾಡಿದ್ದು? ವ್ಯಾಸರಾಜರ ಕಾಲಕ್ಕೇನೆ, ಬಹಳ ನೂರಾರು ವರ್ಷಗಳ ಹಿಂದೆ ಸ್ತೋತ್ರ ಮಾಡಿದ್ದು. ಅವಾಗೇನು ಗುರುಗಳು ಅನ್ನೋ ಅಭಿಮಾನದಿಂದ ಸ್ತೋತ್ರ ಮಾಡಿ ಮುಗಿಸಿದ್ದಾರೆ. ಆದ್ರೆ ವಾಸ್ತವವಾಗಿ ವಿಚಾರ ಮಾಡಿದ್ರೆ ಹಾಗಿರಬೇಕಾಗಿಲ್ಲ ಅಂತ ನಾವು ಹೇಳಬಹುದು, ಆಕ್ಷೇಪವನ್ನು ಮಾಡಬಹುದು. ಆದರೆ ವಿಜಯೇಂದ್ರ ಸ್ವಾಮಿಗಳ ಸ್ತೋತ್ರ ಏನಿದೆ ಅದು ಎಷ್ಟು ಸತ್ಯ, ತಮ್ಮ ಗುರುಗಳನ್ನು ಎಷ್ಟು ಚೆನ್ನಾಗಿ ಅವರು ತಿಳ್ಕೊಂಡಿದ್ರು ಅನ್ಲಿಕ್ಕೆ, ಅವರು ಅವಾಗ ನೂರಾರು ವರ್ಷಗಳ ಹಿಂದೆ ವ್ಯಾಸರಾಜರ ಬಗ್ಗೆ ಈ ಮಾತನ್ನ ಹೇಳಿದ್ರು ಕೂಡ ಅದು ಇವತ್ತಿಗೂ ಸತ್ಯ ಆಗಿದೆ. ಇವತ್ತಿಗೂ ಕೂಡ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸುತ್ತಲೂ ಕಟ್ಟಿದ್ದ ಕೋಟೆ ಬಿದ್ದೋಗಿದೆ, ಆದರೆ ಅಲ್ಲೇ ಇದ್ದಂತಹ ವ್ಯಾಸರಾಜರು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ರಕ್ಷಣೆಗಾಗಿ ಕಟ್ಟಿರುವಂತಹ ಕೋಟೆ ಇನ್ನೂ ಕೂಡ ಉರುಳುಕೊಂಡಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ವ್ಯಾಸತ್ರಯಗಳ ಅಧ್ಯಯನ, ಪಾಠ ಮಾಡುವುದು ಇದೆಲ್ಲ ಪದ್ಧತಿಯಲ್ಲಿ ಇದೆ. ಅಂದಿನಿಂದ ಹಿಡಿದು ಇವತ್ತಿನ ತನಕವೂ ಕೂಡ ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಪರಂಪರೆಯೂ ಕೂಡ ಬಂದಿದೆ. ಹಾಗಾಗಿ ಮತ್ತಿನ್ನೊಂದೇನಂದ್ರೆ ಅದನ್ನ ಖಂಡನೆ ಮಾಡಿ ಇನ್ನ ಮಧ್ಯ ಸಿದ್ಧಾಂತದ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದು ಅಂತ ಅನ್ನೋದು ಕೂಡ ಇಲ್ಲ. ಹಾಗಿದ್ರೆ ದೃಢವಾಗಿರುವಂತಹ ಮೂರು ಕೋಟೆಯನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಏನು ಹೇಳಿದ್ದಾರೆ ವಿಜಯೇಂದ್ರ ಸ್ವಾಮಿಗಳು, ಅದು ಅತ್ಯಂತ ಸತ್ಯವಾಗಿರುವಂತಹ ಮಾತು ಅಂತ ನೂರಾರು ವರ್ಷಗಳ ಕಳೆದ ಮೇಲೆ ಇವತ್ತಿಗೂ ನಾವು ಹೇಳಬಹುದಾಗಿದೆ. ಇನ್ನೂ ನೂರಾರು ವರ್ಷಗಳ ಕಾಲ ಇದೇ ರೀತಿಯಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ವ್ಯಾಸರಾಜರು ಕಟ್ಟಿಕೊಟ್ಟಂತಹ ಕೋಟೆ ರಕ್ಷಣೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಮತ್ತೆ ಈ ವ್ಯಾಸರಾಜರ ಗ್ರಂಥದ ವೈಶಿಷ್ಟ್ಯ ಅಂತಂದ್ರೆ, ಅದು ಹೇಗೆ ನಾವು ಸುಧಾದಿಗಳನ್ನು ಓದ್ತೀವೋ ಆ ಸುಧಾದಿಗಳನ್ನು ಓದಿದ ಮೇಲೆ ವ್ಯಾಸರಾಜರ ಗ್ರಂಥಗಳನ್ನು ಓದಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸುಧಾದಿ ಗ್ರಂಥಗಳಲ್ಲಿ ಆಪಾತತಃ ಕಾಣುವಂತಹ ವಿರೋಧದಂತೆ ಕಾಣುವಂತದ್ದೇನಿರುತ್ತೆ ಅದೆಲ್ಲವನ್ನೂ ಪರಿಹಾರ ಮಾಡಿ ತೋರಿಸ್ಕೊಡ್ತಾರೆ. ಟೀಕಾಚಾರ್ಯರ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನ್ಯಾಯಸುಧಾಧ್ಯಯನ ನಂತರವೂ ಕೂಡ ವ್ಯಾಸತ್ರಯದ ಅಧ್ಯಯನವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಟೀಕಾಕೃತ್ಪಾದರ ಅಭಿಪ್ರಾಯ ಏನು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ವ್ಯಾಸರಾಜರಿಗೆ ಟೀಕಾಚಾರ್ಯರ ವಿಷಯದಲ್ಲಿ ಇಷ್ಟು ಅಖಂಡವಾದಂತಹ ಭಕ್ತಿ ಇದೆ,
ಟೀಕಾಚಾರ್ಯರನ್ನ ಅಪಿತಪ್ಪಿಯೂ ಎಲ್ಲೂ ಕೂಡ ಬಿಟ್ಟುಕೊಡೋದೇ ಇಲ್ಲ ಅವರು. ಅಷ್ಟು ಅಖಂಡವಾದ ಭಕ್ತಿ ಇದೆ ಅವರಿಗೆ ಟೀಕಾಚಾರ್ಯರಲ್ಲಿ. ಟೀಕಾಚಾರ್ಯರನ್ನ ಕನ್ನಡದಲ್ಲೂ ಪದ್ಯದಲ್ಲಿ ಸ್ತೋತ್ರ ಮಾಡುವಾಗ ಎದುರಾರೈ ನಿನಗೆ ಸಮನಾರೈ ಅಂತ ಹೇಳಿ, ಅವರಿಗೆ ಎದುರಾಗಿ ನಿಲ್ಲುವಂತಹ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಮತ್ತದನ್ನ ಹೇಗೆ ಅವರು ಎದುರಾಗಿ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರಿಗೆ ಅಂತ ಅನ್ನೋದನ್ನ ತೋರಿಸಿಯೂ ಕೂಡ ಅವರು ತಮ್ಮ ಗ್ರಂಥಗಳಲ್ಲಿ ತೋರಿಸಿಯೂ ಕೂಡ ಕೊಡ್ತಾರೆ. ಹೀಗೆ ಈ ವ್ಯಾಸರಾಜರು ಅನೇಕ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಾರೆ. ಅವರು ಟೀಕಾಚಾರ್ಯನ ಸ್ತೋತ್ರ ಮಾಡುವಾಗ ಚಿತ್ರೈ ಪದೇಶ್ಚ ಗಂಭೀರೈ ವಾಕ್ಯ ನಿರ್ವಾಣೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅಂತ ಸ್ತೋತ್ರ ಮಾಡ್ತಾರೆ. ಅಂದರೆ ಟೀಕಾಚಾರ್ಯರ ವಾಣಿ ಅಂತಂದ್ರೆ ಅದು ಅನೇಕ ವಿಚಿತ್ರವಾದ ಪದಗಳಿಂದ ಕೂಡಿರುವಂಥದ್ದು, ಗಂಭೀರವಾಗಿರುವಂಥದ್ದು. ಅದನ್ನ ಅಷ್ಟು ಸುಲಭವಾಗಿ ಅರ್ಥ ಆಗೋಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಂಭೀರವಾಗಿರುವಂಥದ್ದು, ಪ್ರಮಾಣಬದ್ಧವಾಗಿರುವಂಥದ್ದು, ಯಾರಿಂದಲೂ ಕೂಡ ನಿರಾಕರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಮತ್ತು ಗುರುಭಾವಂ ವ್ಯಂಜಯಂತಿ, ಗುರುಗಳ ಶ್ರೀಮದ್ ಆಚಾರ್ಯರ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸಿಕೊಡುವಂಥದ್ದು ಅದು ಟೀಕಾಚಾರ್ಯರ ವಾಣಿ ಅಂತ ಹೇಳಿ ಹೇಳ್ತಾರೆ. ಇದೇ ಮಾತನ್ನ ನಾವು ವ್ಯಾಸರಾಜರ ವಿಷಯದಲ್ಲೂ ಇಟ್ಕೊಳ್ಬಹುದು ಅಂತ ಅನಿಸುತ್ತೆ. ಯಥಾಯೋಗ್ಯವಾಗಿ ಅದನ್ನ ಇಟ್ಕೊಳ್ಬೇಕು ಅಂದ್ರೆ ಟೀಕಾಚಾರ್ಯರು ಮತ್ತು ವ್ಯಾಸರಾಜರು ಯಥಾಯೋಗ್ಯವಾಗಿ ಅವರಲ್ಲಿ ಎಲ್ಲಾ ಗುಣಗಳು ಕೂಡ ಇದ್ದೇ ಇರುತ್ತೆ. ವ್ಯಾಸರಾಜರ ಮಾತುಗಳು ಕೂಡ ಅದೇ ರೀತಿಯಾಗಿರುವಂಥದ್ದು, ಅವರದು ಕೂಡ ಪ್ರಮಾಣಬದ್ಧವಾಗಿರುವಂಥದ್ದು, ಅತ್ಯಂತ ಗಂಭೀರ ಶೈಲಿಯಲ್ಲಿ ಅವರ ವಾಕ್ಯ ರಚನೆ ಇರುತ್ತೆ ಅಂತನ್ನೋದು ಎಲ್ಲರಿಗೂ ಕೂಡ ಅನುಭವ ಸಿದ್ಧ. ಅದನ್ನ ಅಧ್ಯಯನ ಮಾಡದಂತವರಿಗೆ ಅನುಭವ ಸಿದ್ಧವಾಗಿರುವಂಥದ್ದು, ಅಖಂಡಿತವಾಗಿರುವಂಥದ್ದು, ಅದನ್ನ ಯಾರಿಗೂ ಕೂಡ ಖಂಡನೆ ಮಾಡಿ ತೋರಿಸಿಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಗುರುಭಾವಂ ವ್ಯಂಜಯಂತಿ, ಗುರುಗಳಾದಂತಹ ಟೀಕಾಚಾರ್ಯರ ಹೃದಯ ಏನಿದೆ ಅಂತ ಹೇಳಿ ಅದನ್ನ ಆ ವ್ಯಾಸರಾಜರ ಪಂಕ್ತಿಗಳು ತಿಳಿಸಿಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಇದೇ ಗುಣಗಳನ್ನು ನಾವು ವ್ಯಾಸರಾಜರಲ್ಲೂ ಕೂಡ ಕಾಣಬಹುದು ಅಂತ ಹೇಳಿ ಹೇಳಬಹುದು. ಇಂತಹ ವ್ಯಾಸರಾಜರು ಪೂಜ್ಯರಾಗಿದ್ದರು, ಮಾನ್ಯರಾಗಿದ್ದರು ವಿದ್ವತ್ ಸಮಾಜದಲ್ಲಿ. ಅದಕ್ಕಿಂತ ಮುಂಚೆ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಈ ದೊಡ್ಡವರು ಅಂತ ಬಂದವರು ಏನಿರ್ತಾರೆ, ಅವರು ಒಂದೊಂದು ಕ್ಷೇತ್ರದಲ್ಲಿ ಮಾತ್ರ ಕೆಲಸವನ್ನು ಮಾಡಿರ್ತಾರೆ. ಕೆಲವರು ಪೂಜ್ಯ ಭಾವನೆಯಿಂದ ಕಾಣ್ತಾ ಇರ್ತಾರೆ, ಒಂದು ವರ್ಗದವರು ಇನ್ನೊಂದು ವರ್ಗದವರು ಇರಲಿಕ್ಕಿಲ್ಲ. ಆದರೆ ವ್ಯಾಸರಾಜರು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸವನ್ನು ಮಾಡಿದ್ದಾರೆ. ಅವರು ಕೆಲಸ ಮಾಡದೇ ಇರುವ ಕ್ಷೇತ್ರ ಇಲ್ಲ, ಮತ್ತು ಎಲ್ಲರಿಂದಲೂ ಕೂಡ ಪೂಜ್ಯರಾಗಿದ್ದಾರೆ. ಎಲ್ಲರಿಗೂ ಅವರಿಂದ ಉಪಕಾರ ಅನ್ನೋದು ಸಂದಿದೆ. ಇಂಥವ್ರಿಗಿಲ್ಲ ಅಂತ ಇಲ್ಲ. ಕೇವಲ ವಿದ್ವಾಂಸರಿಗೆ ಮಾತ್ರ ಅವರು ಸಮಶ್ರೇಣಿಯರಲ್ಲ, ವಿದ್ವಾಂಸರು ಮಾತ್ರ ಅವರನ್ನು ಆಶ್ರಯಿಸುವಂತದ್ದಲ್ಲ. ವ್ಯಾಸ ಸಾಹಿತ್ಯಕ್ಕೆ ಹೇಗೆ ಅವರ ಕೊಡುಗೆ ಇದೆಯೋ ಅಷ್ಟರ ಮಟ್ಟಿಗೆ ದಾಸ ಸಾಹಿತ್ಯಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟು ದಾಸರು ಕೂಡ ಅವರನ್ನು ಆಶ್ರಯಿಸುವಂತೆ ಆಗಿದೆ. ಯಾವಾಗ ಆ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು ಇಷ್ಟು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಶ್ರೀಪಾದರಾಜರು, ವ್ಯಾಸರಾಜರು ಇವರೆಲ್ಲ ಮಾಡಿರುವಂತಹ ಉಪಕಾರವನ್ನ ಪ್ರತಿಯೊಬ್ಬರೂ ಕೂಡ ಸ್ಮರಣೆಯನ್ನು ಮಾಡುತ್ತಾರೆ. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಹೇಗೆ ಕನ್ನಡದಲ್ಲಿ ಪದ್ಯಗಳನ್ನ ರಚನೆ ಮಾಡಿ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ, ಭಗವಂತನ ಪ್ರಮೇಯಗಳನ್ನು ತಿಳಿಸಿಕೊಟ್ಟಿದ್ದಾರೆ, ತಾತ್ವಿಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರ ಉಪಕಾರವನ್ನ ಇಂದಿಗೂ ಕೂಡ ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾರೆ. ಎಲ್ಲರಿಗೂ ಅವರಿಂದ ಉಪಕಾರ ಆಗಿದೆ ಅಂತ ತಿಳಿಸಲಿಕ್ಕೆ ಸುಮ್ಮನೆ ಒಂದು ಉದಾಹರಣೆ ನೋಡ್ತಾ ಹೋಗೋದಾದ್ರೆ, ವಿದ್ವಾಂಸರಿಗೆ ಅವರಿಂದ ಉಪಕಾರ ಆಗಿದೆ ಅನ್ನೋದು ಅತ್ಯಂತ ಸ್ಪಷ್ಟ. ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಸಮರ್ಥನೆ ಮಾಡುವಂತಹ ಧೈರ್ಯ ವಿದ್ವಾಂಸರ ಮನಸ್ಸಿನಲ್ಲಿ ಬರುವಂತೆ ಅವರು ಮಾಡಿಕೊಟ್ಟಿದ್ದಾರೆ. ಅವರು ವಿದ್ವಾಂಸರಿಗೆ ಮಾನ್ಯರಾಗಿದ್ರು ಅಂತಂದ್ರೆ ಕೇವಲ ಮಾಧ್ವರಿಗೆ ಮಾತ್ರ ಅಲ್ಲ, ಮಧ್ವಾಚಾರ್ಯರ ಮತಾನುಯಾಯಿಗಳಿಗೆ ಮಾತ್ರ ಮಾನ್ಯರಾಗಿರಲಿಲ್ಲ, ಬೇರೆಯವರಿಗೂ ಕೂಡ ಮಾನ್ಯರಾಗಿದ್ರು. ಬಸವ ಭಟ್ಟ ಮೊದಲಾದಂಥವರನ್ನ ವಾಕ್ಯಾರ್ಥದಲ್ಲಿ ಸೋಲಿಸಿ ಆ ಬಸವ ಭಟ್ಟ ಮೊದಲಾದವರು ಜಯಪತ್ರಿಕೆಯನ್ನು ಬರ್ಕೊಡುವಾಗ ಭಕ್ತಿಭಾವದಿಂದ ಬರ್ಕೊಟ್ಟಿರ್ತಾರೆ. ಅವರೆಲ್ಲರೂ ಕೂಡ ತಾವು ಅಯ್ಯೋ ಸೋತೋದ್ವಿ ಅಂತ ಅನಿಸಿದ್ರೂ ಕೂಡ ವ್ಯಾಸರಾಜರಿಗೆ ಗೌರವಪೂರ್ವಕವಾಗಿ ಎಲ್ಲರೂ ಕೂಡ ಕೊಟ್ಟಿರ್ತಾರೆ. ಯಾಕೆ ಅಂತಂದ್ರೆ ವ್ಯಾಸರಾಜರಿಂದ ಆ ಕಾಲದಲ್ಲಿ ಪ್ರತಿಯೊಬ್ಬ ವಿದ್ವಾಂಸರಿಗೂ ಕೂಡ ಗೌರವ ಸಲ್ತಾ ಇತ್ತು. ಅವರು ಯಾವುದೇ ಮತಕ್ಕೆ ಸಂಬಂಧಪಟ್ಟವರಾಗಿರಬಹುದು, ಅವರು ವಿದ್ಯಾವಂತರು ಅಂತಾದರೆ ಅವರಿಗೆ ವ್ಯಾಸರಾಜರಿಂದ ಗೌರವ ಅನ್ನುವಂಥದ್ದು ಸಲ್ತಾ ಇತ್ತು. ಹಾಗಾಗಿ ಸೋತಂತವರೂ ಕೂಡ ವ್ಯಾಸರಾಜರನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾ ಇದ್ರು. ಹಾಗಾಗಿ ವಿದ್ವಾಂಸರಿಗೆ, ಜ್ಞಾನಿಗಳಿಗೆ ಪೂಜ್ಯರಾಗಿದ್ರು. ಇನ್ನ ಎಲ್ಲ ಆಶ್ರಮದವರಿಗೂ ಕೂಡ ಅವರು ಪೂಜ್ಯರಾಗಿದ್ರು. ಸನ್ಯಾಸಿಗಳಿಗೆ,
24 ಜನ ಸನ್ಯಾಸಿ ಶಿಷ್ಯರು ವ್ಯಾಸರಾಜರಿಗೆ ಇದ್ರು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ವ್ಯಾಸರಾಜರಿಂದಲೇನೆ ಆಶ್ರಮವನ್ನ ಸ್ವೀಕಾರ ಮಾಡಿ ವ್ಯಾಸರಾಜರನ್ನೇ ಆಶ್ರಯಿಸಿಕೊಂಡು ಇದ್ದಂಥವರು 24 ಜನ ಸನ್ಯಾಸಿಗಳು. ಅದು ಬಿಟ್ಟು ವ್ಯಾಸರಾಜರಲ್ಲಿ ಆಶ್ರಮ ತಗೊಳ್ಳದೇನೆ ಬೇರೆ ರೀತಿಯಾಗಿ ಬೇರೆ ಮತಕ್ಕೆ ಸೇರಿದ ಸನ್ಯಾಸಿಗಳು ಅವರು ಕೂಡ ಬೇಕಾದಷ್ಟು ಜನ ವ್ಯಾಸರಾಜರಲ್ಲಿ ಆಶ್ರಯವನ್ನು ಪಡೆದೇ ಇರ್ತಾರೆ ಸಹಜವಾಗಿ. ಜೊತೆಗೆ ಗೃಹಸ್ಥರು ಅವರಿಗೂ ಕೂಡ ಅವರ ಆಶ್ರಯವನ್ನು ಕೊಟ್ಟಿದ್ರು. ವ್ಯಾಸರಾಜರ ಪರಾಕ್ರಮ ನಾವು ಹೇಳ್ತೀವಿ, ಹೇಳುವಾಗ ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ ಅಂತ ಹೇಳಿ ಹೇಳ್ತೀವಿ ನಾವು. ಲಕ್ಷ ಬ್ರಾಹ್ಮಣ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ನೋಡಿ ಯಾವೆಲ್ಲ ರೀತಿ ನಾವು ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಬೇಕು ಅಂತನ್ನುವುದನ್ನ ವ್ಯಾಸರಾಜರಿಂದ ಕಲಿಬೇಕು. ವಿದ್ಯೆಯನ್ನು ಕೊಡ್ತಾ ಇದ್ರು, ಅವರು ಅನಕ್ಷರಸ್ಥರಾಗಿರಬಾರದು, ವಿದ್ಯೆಯನ್ನೂ ಕೂಡ ಕೊಡ್ತಾ ಇದ್ರು. ಇನ್ನು ವಿದ್ಯೆಯನ್ನು ಕೊಟ್ಟು ಉಪವಾಸ ಇರುವಂತಹ ಸ್ಥಿತಿ ಬಂತು ಅಂತಂದ್ರೆ ಅವರು ಪಾಠ ಪ್ರವಚನ ಮಾಡಿಕೊಂಡಿರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಆ ವಿದ್ಯೆ ಅನ್ನುವುದು ಪರಂಪರೆ ಒಂದು ತನ್ನಿಂದ ಇನ್ನೊಂದು ತಲೆಮಾರಿಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಅದರ ಪರಂಪರೆ ಉಳಿಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅವರಿಗೆ ಊಟ ತಿಂಡದ ತಿಂಡಿಯ ಚಿಂತೆಯೂ ಕೂಡ ಇರಬಾರದು. ಆದ್ದರಿಂದ ವ್ಯಾಸರಾಜರು ಏನ್ ಮಾಡ್ತಾ ಇದ್ರು, ಪಾಠವನ್ನೂ ಹೇಳ್ತಿದ್ರು, ವಿದ್ಯೆಗೆ ವ್ಯವಸ್ಥೆಯನ್ನೂ ಮಾಡಿದ್ರು, ಜೊತೆಗೆ ಕುಟುಂಬಗಳನ್ನೇ ಸಂರಕ್ಷಣೆ ಮಾಡ್ತಾ ಇದ್ರು. ನೋಡಿ, ಕುಟುಂಬ ಸಂರಕ್ಷಣೆ ಅನ್ನೋದು ಭಾರಿ ದೊಡ್ಡ ಕೆಲಸ. ಅದು ಕುಟುಂಬ ಸಂರಕ್ಷಣೆ ಅಂದ್ರೆ ಅರ್ಥ ಏನು? ಒಂದು ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಒಂದೇ ರೀತಿ ಅಗತ್ಯ ಇರುತ್ತೆ ಅಂತಿಲ್ಲ. ಅಲ್ಲಿ ಹೆಣ್ಣುಮಕ್ಕಳು ಹುಟ್ಟಿದ್ರೆ ಅವರಿಗೆ ಮದುವೆ ಮಾಡೋದು ಇತ್ಯಾದಿ ಜವಾಬ್ದಾರಿ ಇರುತ್ತೆ. ಗಂಡು ಮಕ್ಕಳು ಹುಟ್ಟಿದ್ರೆ ಅವರಿಗೆ ಅಧ್ಯಯನ ಮಾಡಿಸ್ಬೇಕು, ಓದಿಸ್ಬೇಕು, ಪ್ರಪಂಚದಲ್ಲಿ ಒಂದು ಸ್ಥಾನಮಾನ ಸಿಗುವಂತೆ ಮಾಡಬೇಕು, ಆಮೇಲೆ ಅವ್ರಿಗೊಂದು ವೃತ್ತಿ ಇರುವಂತೆ ಮಾಡಬೇಕು, ಇಷ್ಟೆಲ್ಲ ಕೆಲಸಗಳಿರುತ್ತೆ. ವಯಸ್ಸಾದವರು ಇರಬಹುದು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಗತ್ಯ ಇರುತ್ತೆ. ಒಂದು ಕುಟುಂಬವನ್ನು ಪೋಷಣೆ ಮಾಡೋದು ಅಂತಂದ್ರೆ ಆ ಕುಟುಂಬದಲ್ಲಿ ಯಾವ ಯಾವ ರೀತಿ ಜನರಿರ್ತಾರೆ ಎಲ್ಲರಿಗೂ ಅವರದ್ದೇ ರೀತಿಯಾಗಿರುವ ಅಗತ್ಯಗಳನ್ನು ಪೂರೈಸ್ತಾ ಹೋಗಬೇಕು. ಇದು ಒಂದು ಕುಟುಂಬ ಸಂರಕ್ಷಣೆ ಅಂತಂದ್ರೆ ಅಂಥದ್ರಲ್ಲಿ ವ್ಯಾಸರಾಜರು 100,000 ಬ್ರಾಹ್ಮಣ ಕುಟುಂಬವನ್ನ ಸಂರಕ್ಷಣೆ ಮಾಡ್ತಾ ಇದ್ರು ಅಂತಂದ್ರೆ ಅದು ಒಬ್ಬ ಮಹಾರಾಜರಂತವರು ಮಾಡುವಂತಹ ಕೆಲಸ. ಅದನ್ನ ಪೀಠಾಧಿಪತಿಯಾಗಿದ್ದು ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಯಾದಂತಹ ವ್ಯಾಸರಾಜರು ಅದನ್ನ ಮಾಡಿ ತೋರಿಸಿದ್ರು. 100,000 ಬ್ರಾಹ್ಮಣ ಕುಟುಂಬವನ್ನೇ ಸಂರಕ್ಷಣೆ ಮಾಡಿದ್ರು. ಅಂದ್ರೆ ಕೇವಲ 100,000 ಬ್ರಾಹ್ಮಣರನ್ನಲ್ಲ, 100,000 ಬ್ರಾಹ್ಮಣರು ಅಂತಂದ್ರೆ ಸರಿ, ಒಂದೊಂದು ಕುಟುಂಬದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಆಕಾರದ ಲೆಕ್ಕ ನೋಡಿದ್ರೆ ಬೇಕಾದಷ್ಟು ಜನ ಇರ್ತಾರೆ. ಅದು ಎಷ್ಟು ಲಕ್ಷ ಆಗುತ್ತೋ ಲೆಕ್ಕವೇ ಇಲ್ಲ. ಜನರ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ, ಎಷ್ಟು ಜನರನ್ನ ಕಾಪಾಡ್ತಾ ಇದ್ರು ಅಂತ ತಗೊಳ್ಳೋದಾದ್ರೆ ಇನ್ನೂ ಹೆಚ್ಚೆ ಆಗಿಬಿಡುತ್ತೆ. ಕುಟುಂಬ ಅನ್ನೋ ಲೆಕ್ಕವನ್ನು ಇಟ್ಕೊಂಡು 100,000 ದ್ವಿಜ ಕುಟುಂಬ ಸಂರಕ್ಷಕ ಅಂತ ಹೇಳಿ ಹೀಗೆ ಸ್ತೋತ್ರ ಮಾಡ್ತಾರೆ. ಇದನ್ನ ಲಕ್ಷ್ಮೀನಾಥ ತೀರ್ಥರು ಕೂಡ ಅವರು ತಮ್ಮ ಚಂದ್ರಿಕೆಗೆ ವ್ಯಾಖ್ಯಾನ ಮಾಡುವಾಗ ಆರಂಭದಲ್ಲಿ ವ್ಯಾಸರಾಜರನ್ನು ಸ್ತೋತ್ರ ಮಾಡುವಾಗ ಈ ಮಾತನ್ನು ಕೂಡ ಅವರು ಹೇಳ್ತಾರೆ. ನಾವು ಇವತ್ತೇನು ವ್ಯಾಸರಾಜರ ಪರಾಕ್ರಮದಲ್ಲಿ ನಾವು ನೋಡ್ತೀವಿ ವ್ಯಾಸರಾಜರ ಸ್ತೋತ್ರಗಳನ್ನ, ಅದರ ಬಹುಭಾಗವನ್ನ ಅವರ ಮಂಗಳಾಚರಣೆ ಆರಂಭದ ಗ್ರಂಥಾರಂಭದಲ್ಲಿ ಗ್ರಂಥಾರಂಭಕ್ಕೆ ಪೀಠಿಕೆಯನ್ನು ಕೊಡುವಾಗ ಅದರಲ್ಲಿ ಈ ಎಲ್ಲಾ ಗುಣಗಳಿಂದ ವ್ಯಾಸರಾಜರನ್ನ ಅವರು ಸ್ತೋತ್ರ ಮಾಡ್ತಾರೆ. ಇನ್ನ ಬ್ರಹ್ಮಚಾರಿಗಳಿಗೆ, ಬ್ರಹ್ಮಚಾರಿಗಳು ಅಂತಂದ್ರೆ ಯಾರು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಅಪೇಕ್ಷೆ ಇಟ್ಟುಕೊಂಡು ಬಂದಿರ್ತಾರೆ ಅವರಿಗೆ ವಿಶ್ವಪಾವನ ಮಠದ ಮೂಲಕ ಆ ಒಂದು ವಿದ್ಯಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವಿದ್ಯಾದಾನವನ್ನು ಮಾಡ್ತಾ ಇದ್ರು. ವ್ಯಾಸರಾಜರ ಗುರುಕುಲದಲ್ಲಿ ಎಲ್ಲಾ ರೀತಿಯ ಜನರು ಕೂಡ ಬರ್ತಾ ಇದ್ರು ಅಧ್ಯಯನಕ್ಕಾಗಿ. ಅಂದ್ರೆ ಎಲ್ಲಾ ಮತಕ್ಕೆ ಸಂಬಂಧಪಟ್ಟವರು, ಅಲ್ಲಿ ಎಲ್ಲಾ ಶಾಸ್ತ್ರಗಳ ಪಾಠಗಳು ಕೂಡ ನಡೀತಾ ಇತ್ತು. ಅಲ್ಲಿ ವ್ಯಾಕರಣ, ನ್ಯಾಯ, ಮೀಮಾಂಸಾ ಮತ್ತು ಎಲ್ಲಾ ತರಹದ ವೇದಾಂತಗಳಾಗಿರಬಹುದು, ಅಷ್ಟಮಾತ್ರಕ್ಕೆ ಜ್ಯೋತಿಷ್ಯ ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟ ಗ್ರಂಥಗಳ ಪಾಠಗಳು ಕೂಡ ಅಲ್ಲಿ ನಡೀತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಒಬ್ಬ ಪ್ರವಾಸಿಗನಂತೂ ಅಲ್ಲಿ ಬಂದಾಗ ವ್ಯಾಸರಾಜರ ಗುರುಕುಲದ ಒಂದು ಪ್ರತಿ ವರ್ಷ ಏನು ಎಲ್ಲ ಅಧ್ಯಯನ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಘಟಿಕೋತ್ಸವವನ್ನು ಮಾಡ್ತಾರೆ, ಅದರಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕು ವಿದ್ಯಾರ್ಥಿಗಳನ್ನ. ಆ ಮೆರವಣಿಗೆಯಲ್ಲಿ ಆ ವಿದ್ಯೆಯನ್ನು ಅಧ್ಯಯನ ಪೂರೈಸಿ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳ ಮೆರವಣಿಗೆನೆ ಮೈಲಿಯಷ್ಟು ದೊಡ್ಡದಾಗಿತ್ತು, ಉದ್ದ ಇತ್ತು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಪ್ರತಿ ವರ್ಷ ಎಷ್ಟು ಜನರಿಗೆ, ಎಷ್ಟು ಜನರು ಅಧ್ಯಯನವನ್ನ ಪೂರೈಸಿಕೊಂಡು ಆ ವ್ಯಾಸರಾಜರ ಆ ವಿದ್ಯಾಪೀಠದಿಂದ ಹೊರಗೆ ಬರ್ತಾ ಇದ್ರು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇನ್ನು ಆಗಲೇ ಹೇಳದಂತೇನೆ ವಿದ್ವಾಂಸರಿಗಲ್ಲದೇನೆ ದಾಸರಿಗೆ, ಪುರಂದರದಾಸರು, ಕನಕದಾಸರು ಅಂಥವರಿಗೆ ಆಶ್ರಯವನ್ನು ಕೊಟ್ಟಿದ್ರು. ನಾವು ಕಥೆಗಳಲ್ಲಿ ಎಷ್ಟೊಂದು ಕಡೆ ಕೇಳ್ತೀವಿ ಪುರಂದರದಾಸರಿಗೆ, ಕನಕದಾಸರಿಗೆ ಆ ಸಮಯದಲ್ಲಿ ಎಷ್ಟೆಲ್ಲ ಪ್ರತಿರೋಧಗಳನ್ನು ಅನುಭವಿಸುವಂತಹ ಸ್ಥಿತಿ ಬಂದಿತ್ತು ಅಂತ ಹೇಳಿ. ಅವರಿಗೆ ಹಾಗೆಲ್ಲ ಇದ್ರೂ ಪ್ರತಿರೋಧ ಇದ್ರೂ ಕೂಡ
ತಾವಿದ್ದು ಸಮಾಜಕ್ಕೆ ಅನೇಕ ಕೃತಿಗಳನ್ನು ರಚನೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂತಂದ್ರೆ ಅದು ವ್ಯಾಸರಾಜರ ಆಶ್ರಯದಿಂದ. ವ್ಯಾಸರಾಜರು ಪುರಂದರದಾಸರ ಕೃತಿಗಳನ್ನು ಪುರಂದರ ಉಪನಿಷತ್ ಅಂತ ಹೇಳಿ ಕರೆದರು. ಉಪನಿಷತ್ ಅನ್ನೋ ಶಬ್ದದಿಂದ ಕರೆಯೋದು ಅಂತಂದ್ರೆ ಅದು ಅತಿ ದೊಡ್ಡ ಗೌರವ ಅಂತ ಅನ್ನಬಹುದು. ಈಗೇನು ಭಾರತ ರತ್ನ ಅಂತ ಹೇಳಿ ಹೇಳ್ತೀವಿ, ಆ ರೀತಿಯಾಗಿ ಅವರ ಕೃತಿಗೆ ಸಲ್ಲಿರುವಂತಹ ಅತಿ ದೊಡ್ಡ ಗೌರವ ಅಂತ ಅನ್ನಬಹುದು ಅದನ್ನ ಪುರಂದರ ಉಪನಿಷತ್ ಅಂತ ಹೇಳಿ. ಆ ಉಪನಿಷತ್ ಅನ್ನೋ ಶಬ್ದದಿಂದ ಒಂದು ಪೌರುಷೇಯವಾದ ಅದರಲ್ಲೂ ಕೂಡ ಪ್ರಾಕೃತ ಭಾಷೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಕೃತಿ, ಅದಕ್ಕೆ ಅಂತ ಒಳ್ಳೆ ಸ್ಥಾನವನ್ನು ಕೊಟ್ಟರು ವ್ಯಾಸರಾಜರು. ಕನಕದಾಸರಿಗೂ ಅಷ್ಟೇ. ಹೀಗಾಗಿ ನಮಗೆ ಆ ದಾಸ ಸಾಹಿತ್ಯ ಪರಂಪರೆ ಉಳುಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ವ್ಯಾಸರಾಜರ ಕೊಡುಗೆ ಬಹಳ ದೊಡ್ಡದಾಗಿರುವಂಥದ್ದು. ಇನ್ನು ಅಷ್ಟು ಮಾತ್ರ ಅಲ್ಲ, ರಾಜರಿಗೂ ಕೂಡ ಅವರು ಅಂದ್ರೆ ಬ್ರಾಹ್ಮಣರಿಗೆ ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ ಅಂತ ನಾವು ನೋಡಿದ್ವಿ. ದ್ವಿಜ ಕುಟುಂಬ ಮಾತ್ರ ಅಲ್ಲ, ರಾಜರಿಗೂ ಕೂಡ ರಕ್ಷಣೆಯನ್ನ ಕೊಡ್ತಾ ಇದ್ದಂಥವರು ಕೃಷ್ಣದೇವರಾಯ ಮಾತ್ರ ಅಲ್ಲ, ಕೃಷ್ಣದೇವರಾಯನಿಗಿಂತಲೂ ಕೂಡ ಮುಂಚಿಂದಲೂ ರಾಜಗುರುಗಳಾಗಿ ಇದ್ದಂಥವರು. ಕೆಲವರ ಪ್ರಕಾರ 5 ಜನ ರಾಜರನ್ನ ಅವರು ರಾಜಗುರುಗಳಾಗಿ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಿದ್ರು ಅಂತ ಹೇಳ್ತಾರೆ, ಕೆಲವರ ಪ್ರಕಾರ 6. ಹೀಗೆ ಅಷ್ಟು ಜನ ರಾಜರನ್ನ ತಾವು ಗುರುಗಳಾಗಿದ್ದು ಸನ್ಮಾರ್ಗದಲ್ಲಿ ಇರುವಂತೆ ನೋಡಿಕೊಂಡ್ರು. ಕೃಷ್ಣದೇವರಾಯನಂತೂ ಅವರಿಗೆ ಅವನ ಅಧ್ಯಯನದಿಂದ ಹಿಡಿದು ಎಲ್ಲ ರೀತಿಯಾಗೂ ಕೂಡ ಅವರಿಗೆ ಉನ್ನತಿ ಸಿದ್ಧಿಸುವಂತೆ ಮಾಡಿದಂಥವರು ವ್ಯಾಸರಾಜರು. ಈ ರೀತಿಯಾಗಿ ರಾಜರಿಗೆ ಅವರು ಸಮಾಶ್ರಯಣೀಯರಾಗಿದ್ದರು. ವ್ಯಾಸರಾಜರು ಪ್ರತಿಷ್ಠೆ ಮಾಡಿದಂತಹ ಯಂತ್ರೋದ್ಧಾರಕ ಪ್ರಾಣದೇವರೇನಿತ್ತು ಆ ಪ್ರಾಣದೇವರ ಸೇವೆಯನ್ನ ರಾಜರೆಲ್ಲರೂ ಕೂಡ ಬಂದು ಮಾಡಿಕೊಂಡು ಹೋಗ್ತಾ ಇದ್ರಂತೆ. ಸೇವ್ಯಮಾನಂ ನೃಪೋತ್ತಮೈಹಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ನರಶ್ರೇಷ್ಠರು ರಾಜರನ್ನ ಆ ರೀತಿಯಾಗಿ ನರದೇವ ಇತ್ಯಾದಿ ಶಬ್ದಗಳಿಂದೆಲ್ಲ ಕರೀತಾರೆ. ಮತ್ತು ಎಲ್ಲ ಅನೇಕ ಜನರು ಎಲ್ಲರೂ ಕೂಡ ಬಂದು ಅಲ್ಲಿ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ. ಇನ್ನ ಅಷ್ಟು ಮಾತ್ರ ಅಲ್ಲ, ವಿದೇಶಿ ಪ್ರವಾಸಿಗರು ಬರ್ತಾ ಇದ್ರು. ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಸಾಮ್ರಾಜ್ಯ. ಎಲ್ಲರೂ ಕೂಡ ಬಂದು ಇಲ್ಲಿ ವ್ಯಾಪಾರವನ್ನು ಕುದುರಿಸಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಇಲ್ಲಿ ಸಿಗುವಷ್ಟು ಲಾಭ ಇನ್ನೆಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ದೇಶದ ಅಂದ್ರೆ ಈಗೇನು ಪರ್ಷಿಯಾ ದೇಶ ಅಂತ ಹೇಳ್ತೀವಿ ಆ ಕಡೆ, ತುಂಬಾ ದೂರದ ದೇಶಗಳಿಂದ ಮತ್ತು ರಷ್ಯಾದಿಂದ, ನಿಮಗೆ ಸಾಧ್ಯ ಆದ್ರೆ ನೀವು ಓದಬಹುದು, ವಿಜಯನಗರ ಪ್ರವಾಸಿಗರು ಕಂಡ ವಿಜಯನಗರ ಸಾಮ್ರಾಜ್ಯ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಬಂದಂತಹ ಪ್ರವಾಸಿಗರು ತಮ್ಮ ಯಾತ್ರೆಯ ಅನುಭವವನ್ನೆಲ್ಲ ಏನ್ ಸಂಗ್ರಹ ಮಾಡಿಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ ತಮ್ಮ ಡೈರಿಗಳಲ್ಲಿ, ಅದೆಲ್ಲನ್ನೂ ಕೂಡ ಆ ವಿಜಯನಗರದ ಬಗ್ಗೆ ಅವರೇನ್ ಹೇಳಿದ್ದಾರೆ ಅದನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿ ಒಂದು ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಕೃಷ್ಣದೇವರಾಯನಿಗಂತಲೂ ಕೂಡ ಹಿಂದಿನ ಕಾಲದಿಂದ ಆ ಪ್ರವಾಸಿಗರು ಬಂದಿದ್ದು ತಮ್ಮ ಅನುಭವಗಳನ್ನೆಲ್ಲ ಬರೆದಿಟ್ಟಿದ್ದು ಎಲ್ಲ ಅದರಲ್ಲಿ ಸಿಗುತ್ತೆ ನಮಗೆ. ಅಲ್ಲಿ ಅವರೆಲ್ಲ ವ್ಯಾಪಾರವನ್ನು ಕುದುರಿಸಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ರು. ಅನೇಕ ಜನ ರಾಯಭಾರಿಗಳನ್ನ ರಾಜರು ಕಳಿಸ್ತಾ ಇದ್ರು. ಅಲ್ಲೇನಂತಂದ್ರೆ ರಾಜನನ್ನ ಒಲಿಸ್ಕೊಳ್ಬೇಕು. ರಾಜನನ್ನ ಒಲಿಸ್ಕೊಳ್ಳುವಂಥದ್ದು ಹೇಗೆ? ರಾಜನಿಗೂ ಖುಷಿ ಆಯ್ತು ಅಂತಂದ್ರೆ ನಮ್ಮ ಒಪ್ಪಂದಕ್ಕೆ ಅವನು ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳಿ ತಯಾರಾಗ್ತಾನೆ. ಹೇಗೆ ಅವನನ್ನು ಸಂತೋಷ ಪಡಿಸೋದು? ರಾಜನಿಗೆ ಕೆಲವರು ರಾಜನಿಗೆ ಉಡುಗೊರೆ ಕೊಡೋರು, ರಾಣಿಯರಿಗೆ ಉಡುಗೊರೆ ಕೊಡುವಂತಹ ಪ್ರಯತ್ನ ಮಾಡೋದು, ಹೀಗೆ ಹೇಗಾದ್ರೂ ಮಾಡೋವನನ್ನು ಸಂತೋಷ ಪಡಿಸಬೇಕು ಅಂತ. ಹಾಗೆ ಗುರುಗಳಾಗಿರುವಂತಹ ವ್ಯಾಸರಾಜರ ಮಾತಿಗೆ ಭಾರಿ ಬೆಲೆ ಕೊಡ್ತಾನೆ ಅಂತ ತಿಳಿದು ಎಷ್ಟೋ ಜನ ಬಂದು ವ್ಯಾಸರಾಜರಿಗೂ ಕೂಡ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಿದೆ. ಅಂದ್ರೆ ವ್ಯಾಸರಾಜರನ್ನ ಎಷ್ಟೋ ಜನ ವಿದೇಶಿ ಪ್ರವಾಸಿಗರು ಕೂಡ ಕಂಡು ಅವರನ್ನ ಹೊಗಳಿದ್ದು ಕೂಡ ಇದೆ. ಹೀಗೆ ಅಂತವರಿಗೂ ಕೂಡ ಆಶ್ರಯಣರಾಗ್ಬಿಟ್ಟಿದ್ರು ವ್ಯಾಸರಾಜರು. ಜೊತೆಗೆ ಸಂಗೀತ ಶಾಸ್ತ್ರ ಅಭಿಜ್ಞರು, ಅವರನ್ನ ನಾವು ಪುರಂದರದಾಸರನ್ನ ಸಂಗೀತ ಪಿತಾಮಹರು, ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಹೇಳಿ ಕರಿತೀವಿ. ಹಾಗೆ ವ್ಯಾಸರಾಜರು ಕೂಡ ಆಗಿದ್ರು, ಕರ್ನಾಟಕ ಸಂಗೀತ ಸಂಪ್ರದಾಯ ಪ್ರವರ್ತಕರಾಗಿದ್ರು, ಸಂಗೀತ ಕ್ಷೇತ್ರದಲ್ಲಿ ಸಂಪ್ರದಾಯ ಪ್ರವರ್ತಕರೇ ಆಗಿದ್ರು. ಒಂದು ಸಂಗೀತ ಗ್ರಂಥದಲ್ಲಿ ವ್ಯಾಸರಾಜರನ್ನ ಸ್ತೋತ್ರ ಮಾಡಿ ಆ ಗ್ರಂಥ ರಚನೆ ಮಾಡಿದ್ದು ಕೂಡ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥದಲ್ಲಿ ಹಾಗೆ ವ್ಯಾಸರಾಜರನ್ನ ಸ್ತೋತ್ರ ಮಾಡಿರುವುದು ಕೂಡ ನಾವು ಕಾಣ್ತೀವಿ. ಆದ್ರಿಂದ ಸಂಗೀತ ಮೊದಲಾದಂತಹ ಲಲಿತ ಕಲೆಗಳು ಅಂತ ಏನ್ ಕರಿತೀವಿ ಅವುಗಳನ್ನ ಪಡೆದಂತಹ ವಿದ್ವಾಂಸರಿಗೂ ಕೂಡ ಅವರ ಆಶ್ರಯಣೀಯರಾಗಿದ್ರು. ಮತ್ತು ಅನೇಕ ಜನ ತಪಸ್ವಿಗಳಿಗೆ ಸಮಾಶ್ರಯಣೀಯರಾಗಿದ್ರು. ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಸಮಾಶ್ರಯಣೀಯರಾಗಿದ್ರು. ಅವರು ತಾವು ಸಂಚಾರವನ್ನು ಮಾಡ್ತಾ ಯಾವ್ಯಾವ ಊರಿಗೆ ಹೋಗ್ತಾರೋ ಆ ಎಲ್ಲಾ ಊರುಗಳಲ್ಲೂ ಕೂಡ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡ್ತಾ ಬಂದ್ರು. ಹೀಗೆ 732 ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. 32 ಸಪ್ತಶತಕ ಮೂರ್ತಿ ಹನುಮತ ಪ್ರಭೋಹ ಪ್ರತಿಷ್ಠಾತ ಅಂತ ವಿಜಯೇಂದ್ರ ಸ್ವಾಮಿಗಳು ಅದನ್ನ ಉಲ್ಲೇಖ ಮಾಡ್ತಾರೆ. ಇದರಿಂದ ಏನು ಉಪಕಾರ ಆಗುತ್ತೆ ಅಂದ್ರೆ
ಈ ಮತಾಂತರದ ಪಿಡುಗು ಏನಿದೆ ನಮಗೆ ಇದು ಅದೆಲ್ಲದರ ಪರಿಹಾರವನ್ನು ಯೋಚನೆ ಮಾಡಿದ್ರು ಏನೋ ಬಹುಶಃ ವ್ಯಾಸರಾಜರು. ಎಲ್ಲಾ ಊರುಗಳಲ್ಲೂ ಕೂಡ ಒಂದು ಶ್ರದ್ಧಾ ಕೇಂದ್ರ ಇರಬೇಕು, ಜನಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಸ್ಥಾನ ಬೇಕಾಗುತ್ತೆ. ಅಲ್ಲಿ ಸುತ್ತಲೂ ಯಾವುದು ಇರೋದೇ ಇಲ್ಲ, ಹಳ್ಳಿಗಳು ಹೀಗಿರ್ತಾ ಇತ್ತು. ಆ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡ್ತಾ ಇದ್ರು ವ್ಯಾಸರಾಜರು. ಆ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದಾಗ ಜನರೆಲ್ಲರೂ ಕೂಡ ಆ ಪ್ರಾಣದೇವರಿಗೆ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ರು, ಪ್ರಾಣದೇವರ ಸೇವೆಯನ್ನು ಮಾಡಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ರು. ಹಾಗಾಗಿ ಆ ವ್ಯಾಸರಾಜರ ತಪಸ್ಸಿನ ಪ್ರಭಾವ ಮತ್ತು ವ್ಯಾಸರಾಜರಿಂದ ಪ್ರತಿಷ್ಠಿತವಾದಂತಹ ಪ್ರಾಣದೇವರ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿ ಇದ್ದಾಗ ಅವರು ಬೇರೆ ವಿಚಾರವನ್ನು ಮಾಡುವಂತಹ ಪ್ರಸಂಗವೇ ಇರ್ತಾ ಇರಲಿಲ್ಲ. ಬಹುಶಃ ಏನು ಪರಮತದವರ ಮತಾಂತರದ ಹಾವಳಿ ಇದೆ ಅದಕ್ಕೆ ಅತ್ಯಂತ ಸೂಕ್ತ ಪರಿಹಾರ ವ್ಯಾಸರಾಜರು ಮಾಡಿರುವಂತಹ ಈ ಪ್ರಾಣದೇವರ ಪ್ರತಿಷ್ಠೆ, ಶ್ರದ್ಧಾ ಕೇಂದ್ರಗಳ ನಿರ್ಮಾಣ ಅಂತ ಹೇಳಿ ನಾವು ಹೇಳಬಹುದು. ಹೀಗೆ ಸಾಮಾನ್ಯರಿಗೂ ಕೂಡ ಸಮಾಶ್ರಯಣೀಯರಾಗಿದ್ದರು ವ್ಯಾಸರಾಜ ಗುರು ಸಾರ್ವಭೌಮರು. ಹೀಗೆ ಅಂಥವರಿಗೆ ಇಂಥವರಿಗೆ ಅಂತಲ್ಲ, ಎಲ್ಲರಿಗೂ ಸಮಾಶ್ರಯಣೀಯರಾಗಿದ್ದಂಥವರು ಅವರು ವ್ಯಾಸರಾಜ ಗುರು ಸಾರ್ವಭೌಮರು. ಇನ್ನ ಜ್ಞಾನಿಗಳು, ಎಂತಹ ಜ್ಞಾನಿಗಳು ವ್ಯಾಸರಾಜರನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಲಾ ತರದ ಜ್ಞಾನಿಗಳಿಗೂ ಕೂಡ ಮಾನ್ಯರಾಗಿದ್ರು ವ್ಯಾಸರಾಜ ಗುರು ಸಾರ್ವಭೌಮರು. ಮೊದಲಿಗೆ ವ್ಯಾಸರಾಜರನ್ನ ಅವರ ಬಗ್ಗೆ ಸ್ತೋತ್ರವನ್ನ ಎಲ್ಲಿ ಕಾಣಬಹುದು ಅಂತಂದ್ರೆ ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಅದನ್ನ ಕಾಣಬಹುದು. ಅನೇಕ ಸಂಶೋಧಕರು ಅದನ್ನ ಸಂಶೋಧನೆ ಮಾಡಿಕೊಟ್ಟಿದ್ದಾರೆ ನಮಗೆ. ಶ್ರೀಮಧ್ವ ಕಲ್ಪ ವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದೀರಿತಂ ಅಥವಾ ಮುನಿತ್ರಯ ಉದಾಹೃತಂ ಅಂತ ಹೇಳಿ ಮುನಿತ್ರಯರು ಅಂತ ಇವರನ್ನ ಕರೀತಾರೆ. ಒಂದು ಶ್ರೀಮದ್ ಆಚಾರ್ಯರು, ಆ ನಂತರ ಟೀಕಾಕೃತ್ವಾದರು ಅಂದ್ರೆ ಜಯತೀರ್ಥರು, ಆ ನಂತರ ವ್ಯಾಸರಾಜ ಗುರು ಸಾರ್ವಭೌಮರು. ಮುನಿತ್ರಯರು ಅಂತ ಹೇಳಿ ಮುನಿತ್ರಯರು ಅಂತ ಕರೆಯೋದು ಅಂತಂದ್ರೆ ಭಾರಿ ದೊಡ್ಡ ಸ್ಥಾನ ಇದೆ ಅಂತ ಹೇಳಿ ಅರ್ಥ. ಹೀಗೆ ಶ್ರೀಮುಷ್ಟ ಮಹಾತ್ಮ ಎಲ್ಲ ವ್ಯಾಸರಾಜರನ್ನ ಸ್ತೋತ್ರ ಮಾಡಿರೋದನ್ನ ನಾವು ಕಾಣಬಹುದು. ಅಷ್ಟೇ ಯಾಕೆ, ಸ್ವತಃ ಗುರುಗಳಾಗಿರುವಂತಹ ಶ್ರೀಪಾದರಾದರೆ ವ್ಯಾಸರಾಜರನ್ನ ಚೆನ್ನಾಗಿ ಹಾಡಿ ಹೊಗಳುತ್ತಾರೆ. ಅವರನ್ನ ಹೇಳ್ತಾರೆ, ಸಾಸಿರ ಜಿಕ್ವೆಯುಳ್ಳ ಶೇಷನೇ ಕೊಂಡಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದನ್ನ. ವ್ಯಾಸಮುನಿರಾಯರ ಸನ್ಯಾಸ ದಿರವ ಅಂತ ಹೇಳ್ತಾ ಅವರು ಕೆರೆ ಬಾವಿಪುರ ಅಗ್ರಹಾರಂಗಳ ಮಾಡಿ ಭೂಸುರರೊಂದು ಲಕ್ಷ ಕುಟುಂಬಗಳ ಪೊರೆವ ವೈಭವ ಕೀರ್ತಿಯಿಂದಲೇ ವ್ಯಾಸರಾಯರ ಗುಣಗಳ ಗಾಂಭೀರ್ಯಾದಿಗಳ ಸಾಸಿರ ಜಿಹ್ವೆಯುಳ್ಳ ಶೇಷನೆ ಕೊಂಡಾಡಬೇಕು ಅಂತ ಹೇಳಿ ಹೀಗೆಲ್ಲ ಹೇಳ್ತಾರೆ. ಅಂದ್ರೆ ಶ್ರೀಪಾದರಾಜರು ಕೂಡ ಅದನ್ನ ಹೇಳಿದ್ದಾರೆ ಅಂತಂದ್ರೆ ಆ ಕಾಲದಲ್ಲೇ ಇದೆಲ್ಲ ನಡೆದಿತ್ತು ಅಂತ ಅತ್ಯಂತ ಸ್ಪಷ್ಟ ಅಂತ ಹೇಳಿ ಗೊತ್ತಾಗುತ್ತೆ. ಪರಮ ಪ್ರಮಾಣ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿ ನಾವು ಹೇಳಬಹುದು. ಇಲ್ಲಿ ಹೇಳಿರೋ ಪ್ರಕಾರ ಬರೀ ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕರು ಮಾತ್ರ ಆಗಿರಲಿಲ್ಲ, ಕೆರೆ ಬಾವಿ ಪುರ ಅಗ್ರಹಾರಂಗಳ ಮಾಡಿ ಕೆರೆಗಳನ್ನ ಅಲ್ಲಲ್ಲಿ ಕೆರೆಗಳನ್ನ ಕಟ್ಟಿಸಬೇಕು. ಆದ್ರಿಂದ ಎಲ್ಲರಿಗೂ ಕೂಡ ಎಲ್ಲಾ ಜನರಿಗೂ ಉಪಯೋಗ ಇದೆ. ಕೆರೆ ಬಾವಿ ಪುರಗಳನ್ನ ಅಗ್ರಹಾರಗಳನ್ನ ಕಟ್ಟಿಸೋದು ಅಂದ್ರೆ ನಗರ ನಿರ್ಮಾಣದ ಒಂದು ಟೆಕ್ನಿಕ್ ಗಳನ್ನ ಏನ್ ಹೇಳ್ತೀವಿ ಅದೆಲ್ಲ ತಿಳಿದವರು ಮಾತ್ರ ಅಂತ ಒಂದು ಪುರ ಅಗ್ರಹಾರಗಳನ್ನೆಲ್ಲ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಅದನ್ನೆಲ್ಲ ಮಾಡಿ ಅನೇಕ ಜನರಿಗೆ ಉಪಕಾರವನ್ನು ಮಾಡಿದ್ರು, ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕರಾಗಿದ್ರು ಅವರು ಅಂತ ಹೇಳಿ ಹೀಗೆ ಗುರುಗಳಾಗಿರುವಂತಹ ಶ್ರೀಪಾದರಾಜರು ವ್ಯಾಸರಾಜರನ್ನ ಹೀಗೆ ಹಾಡಿ ಹೊಗಳಿದ್ದಾರೆ. ಗುರುಗಳಿಂದ ಹೊಗಳಿಸ್ಕೊಳ್ಳೋದು ಅಂತ ಅನ್ನೋದು ಭಾರಿ ದೊಡ್ಡ ವಿಚಾರ ಅದು. ಯಾಕೆ ಅಂತಂದ್ರೆ ಗುರುಗಳು ಸಾಮಾನ್ಯವಾಗಿ ಶಿಷ್ಯರನ್ನ ಹೊಗಳೋದಿಲ್ಲ, ಶಿಷ್ಯರನ್ನ ಮುಖತಃ ಸ್ತೋತ್ರ ಮಾಡಬಾರದು ಅಂತ ಹೇಳಿ ಒಂದು ನಿಯಮ ಇರುವಂತದ್ದು. ಆದ್ರೆ ಶ್ರೀಪಾದರಾಜರು ಇಲ್ಲಿ ಅವರನ್ನ ಹೊಗಳುತ್ತಾರೆ. ಇನ್ನ ವ್ಯಾಸರಾಜರನ್ನ ಅವರ ಶಿಷ್ಯರು ಮತ್ತು ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರುವಂತವರು ಅವರೆಲ್ಲ ಯಾವ್ಯಾವ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ? ವಿಜಯೇಂದ್ರ ಸ್ವಾಮಿಗಳು, ವಿಜಯೇಂದ್ರ ಸ್ವಾಮಿಗಳದು ವ್ಯಾಸರಾಜ ಸ್ತುತಿಯೇ ಇದೆ. ಅದರಲ್ಲಿ ಅತ್ಯದ್ಭುತವಾಗಿ ವ್ಯಾಸರಾಜರ ಸ್ತೋತ್ರವನ್ನು ನಾವು ನೋಡಬಹುದು. ಅದರಲ್ಲಿ ಮಧ್ವದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಮಧ್ವದೇಶಿಕ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಪ್ರವರ್ತಕರಾಗಿರುವಂತಹ ಅನೇಕ ಮಹಾನುಭಾವರಿದ್ದಾರೆ. ಅವರಲ್ಲಿ ಅತ್ಯಂತ ಶಿರೋಮಣಿಯಂತೆ ಇರುವಂತವರು ವ್ಯಾಸರಾಜರು ಅಂತ ಹೇಳಿ ಹೇಳ್ತಾರೆ. ವಾಗ್ವೈಖರಿ ನಿರ್ಜಿತ ಸಂಶಯೌಘ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ತಮ್ಮ ವಾಗ್ವೈಖರಿಯಿಂದ ಎಲ್ಲರ ಸಂಶಯಗಳನ್ನೇ ಪರಿಹಾರ ಮಾಡಿಕೊಡ್ತಾ ಇದ್ರು ವ್ಯಾಸರಾಜರು ಅಂತ ಹೇಳಿ. ವ್ಯಾಸರಾಜರ ಮಾತು ಅಂತಂದ್ರೆ ಅದರಿಂದ ಎಂಥವರ ಸಂಶಯವೂ ಕೂಡ ಪರಿಹಾರಗೊಳ್ತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಹೀಗೆ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾ ಇನ್ನೊಂದು ಮಾತು ಹೇಳ್ತಾರೆ, ಹಿತ ದಕ್ಷ ಸದ್ಗೀಹಿ. ವ್ಯಾಸರಾಜರ ಮಾತು ಅಂತಂದ್ರೆ ಏನು,
ಸಂಶಯ ಪರಿಹಾರ ಮಾಡೋದ್ರ ಜೊತೆಗೆ ಹಿತವಾಗಿ ಇತ್ತು ಮತ್ತು ದಕ್ಷವಾದಂತಹ ಮಾತು ಮತ್ತು ಸತ್ ಆಗಿರುವಂತಹ ಮಾತು ಹಿತವಾದದ್ದು ಎಲ್ಲರಿಗೆ ಹಿತವಾದದ್ದನ್ನೇ ನಾವು ಬೋಧಿಸಬೇಕು ವ್ಯಾಸರಾಜರು ಹಿತವಾದದ್ದನ್ನ ಹೇಳ್ತಾ ಇದ್ರು ದಕ್ಷವಾದದ್ದು ವ್ಯಾಸರಾಜರು ಹೇಳಿದ್ರು ಅಂತಂದ್ರೆ ಅದನ್ನ ಎಲ್ಲರೂ ಅನುಷ್ಠಾನಕ್ಕೆ ತರಬೇಕು ಅಂತಹ ಮಾತುಗಳನ್ನು ಹೇಳ್ತಾ ಇದ್ರು ಪ್ರಮಾಣಬದ್ಧವಾದ ಒಳ್ಳೆಯ ವಿಚಾರಗಳನ್ನೇ ವ್ಯಾಸರಾಜರು ಹೇಳ್ತಾ ಇದ್ರು ವ್ಯಾಸರಾಜರ ಮಾತು ಅಂತಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ವ್ಯಾಸರಾಜರ ಗ್ರಂಥಗಳು ಗ್ರಂಥದಲ್ಲಿರುವ ಮಾತುಗಳು ಮಾತ್ರ ಅಲ್ಲ ವ್ಯಾಸರಾಜರು ಏನು ಮಾತಾಡಿದ್ರು ಕೂಡ ಆ ಮಾತು ಈ ರೀತಿಯಾಗಿರ್ತಾ ಇತ್ತು ಅಂತ ವಾಗ್ವೈಖರಿ ನಿರಚಿತ ಸಂಶಯೋಗ ಹಿತ ದಕ್ಷ ಸದ್ಗೀಹಿ ಅಂತ ಹೇಳಿ ವ್ಯಾಸರಾಜರ ಮಾತನ್ನ ಈ ರೀತಿಯಾಗಿ ಕೊಂಡಾಡಿದ್ದಾರೆ ವಿಜಯೇಂದ್ರ ಸ್ವಾಮಿಗಳು. ಮತ್ತು ಆಗಲೇ ಹೇಳದಂತೇನೆ ವ್ಯಾಸತ್ರಯವನ್ನು ಕೂಡ ಹೀಗೆ ಅವರು ಸ್ತೋತ್ರ ಮಾಡಿದ್ದಾರೆ. ಇನ್ನ ಕಂಬಾಲೂರು ರಾಮಚಂದ್ರ ತೀರ್ಥರು ಅವರು ಎರಡು ಕಡೆ ವ್ಯಾಸರಾಜರನ್ನ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡಿದ್ದಾರೆ. ಒಂದು ಋಗ್ಭಾಷ್ಯ ಟಿಪ್ಪಣಿಯಲ್ಲಿ ಯತ್ಕೃತಂ ವಿಬುಧಾ ಸರ್ವೆ ಪೀತ್ವಾ ನ್ಯಾಯಾಮೃತಂ ಮುದ ಅಮಂಸತ ತೃಣಾನ್ ವಾದೀನ್ ವ್ಯಾಸತೀರ್ಥಂ ತಮಾಶ್ರಯೇ. ವ್ಯಾಸತೀರ್ಥರು ನ್ಯಾಯಾಮೃತ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಆ ನ್ಯಾಯಾಮೃತ ಅಮೃತ ಇದೆ, ಅಮೃತವನ್ನ ದೇವತೆಗಳು ಪಾನ ಮಾಡುತ್ತಾರೆ. ಅಮೃತವನ್ನ ಪಾನ ಮಾಡಿದ ಮೇಲೆ ಧೈರ್ಯ ಬರುತ್ತೆ, ಎಂತಹ ಶತ್ರುಗಳಿದ್ರೂ ಕೂಡ ಅವ್ರ ಜೊತೆ ಯುದ್ಧವನ್ನು ಮಾಡಬಹುದು. ಯಾಕೆಂದ್ರೆ ಅಮೃತದ ಪ್ರಭಾವ ಏನು ಅಂತಂದ್ರೆ ಅವರಿಗೆ ಸಾವು ಇರೋದಿಲ್ಲ, ಜೊತೆಗೆ ಬೇರೆ ಯಾವುದೇ ಹಸಿವು ಬಾಯಾರಿಕೆ ಯಾವ ಪೀಡೆಗಳು ಕೂಡ ಇರೋದಿಲ್ಲ. ಆದ್ರಿಂದ ಅಮೃತಪಾನ ಮಾಡಿದಂತಹ ದೇವತೆಗಳು ಹೇಗೆ ಶತ್ರುಗಳೊಂದಿಗೆ ಯುದ್ಧವನ್ನು ಮಾಡ್ತಾರೋ ಹಾಗೆ ಯಾರು ವಿಬುಧರು, ವಿಬುಧ ಅನ್ನೋ ಶಬ್ದಕ್ಕೆ ಅಮರ ನಿರ್ಜರಾದೇವ ತ್ರಿದಶ ವಿಬುಧಾಸುರಾಹ, ವಿಬುಧ ಅಂತಂದ್ರೆ ದೇವತೆಗಳು ಅನ್ನೋ ಅರ್ಥನೂ ಇದೆ ಮತ್ತು ಜ್ಞಾನಿಗಳು ವಿದ್ವಾಂಸರು ಅನ್ನೋ ಅರ್ಥವನ್ನು ಕೂಡ ಮಾಡಬಹುದು. ಹಾಗಾಗಿ ದೇವತೆಗಳು ಅಮೃತಪಾನ ಮಾಡಿದಂತೆ ವ್ಯಾಸರಾಜರು ಮಾಡಿಕೊಟ್ಟಂತಹ ನ್ಯಾಯಾಮೃತವನ್ನ ಪಾನ ಮಾಡ್ತಾರೆ ವಿದ್ವಾಂಸರು. ಆ ನ್ಯಾಯಾಮೃತವನ್ನ ಪಾನ ಮಾಡಿ ಅವರು ವಾದಿಗಳೆಲ್ಲರನ್ನೂ ಕೂಡ ತೃಣಕ್ಕೆ ಸಮಾನ ಅಂತ ಕಾಣುತ್ತಾರೆ. ವಾದಿಗಳೊಂದಿಗೆ ವಾಕ್ಯಾರ್ಥಕ್ಕೆ ಇಳಿಯುವುದು ಬಹಳ ಸುಲಭವಾಗಿರುವಂತಹ ಕೆಲಸ ಆಗುತ್ತೆ ವಿದ್ವಾಂಸರಿಗೆ. ಅಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಂತಹ ವ್ಯಾಸರಾಜರನ್ನ ನಾನು ಆಶ್ರಯಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇನ್ನು ನ್ಯಾಯಸುಧಾ ಟಿಪ್ಪಣಿಯಲ್ಲೂ ಕೂಡ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಅದಾಯಿ ವಿತ್ತಂ ದ್ವಿವಿಧಂ ದ್ವಿಜೇಭ್ಯ ನ್ಯದಾಯಿ ಪಾದ ಪ್ರತಿವಾದಿ ಮೂರ್ಧ್ನಿ ಅಮಂಡಿಯೇನ ಸ್ವಮತಂ ಪರಸ್ಯ ತ್ವಖಂಡಿತಂ ವ್ಯಾಸ ಮುನಿಂ ನಮಾಮಿ. ಅದಾಯಿ ವಿತ್ತಂ ದ್ವಿವಿಧಂ ದ್ವಿಜೇಭ್ಯ ಬ್ರಾಹ್ಮಣರಿಗೆ ಎರಡೂ ರೀತಿಯಾಗಿರುವ ವಿತ್ತವನ್ನ ಹಣವನ್ನ ಸಂಪತ್ತನ್ನ ಕೊಟ್ಟರು ವ್ಯಾಸರಾಜರು ಅಂತ. ಎರಡೂ ರೀತಿಯಾಗಿರುವಂತಹ ಹಣ, ಎರಡೂ ರೀತಿಯಾಗಿರುವಂತಹ ಧನ ಯಾವುದು? ಒಂದು ವಿದ್ಯಾಧನ, ಗುರುಕುಲವನ್ನ ಪ್ರತಿಷ್ಠೆ ಮಾಡಿ ವಿದ್ಯಾಪೀಠವನ್ನ ಪ್ರತಿಷ್ಠೆ ಮಾಡಿ ಅದರ ಮುಖಾಂತರವಾಗಿ, ಜೊತೆಗೆ ಈ ಪರೋಕ್ಷರ ನಾವೆಲ್ಲ ಇದೀವಲ್ವ ನಮ್ಮಂಥವರಿಗಾಗಿ ಗ್ರಂಥಗಳನ್ನ ರಚನೆ ಮಾಡಿ ಹೀಗಾಗಿ ವಿದ್ಯಾ ಅನ್ನುವಂತಹ ಧನವನ್ನ ಕೊಟ್ರು, ಜೊತೆಗೆ ದ್ರವ್ಯಮಯವಾಗಿರುವಂತಹ ಒಂದು ಧನವನ್ನು ಕೂಡ ಕೊಟ್ರು, ದುಡ್ಡು ಕಾಸು ಅಂತ ಏನು ಕರಿತೀವಿ ಅದನ್ನು ಕೂಡ ಕೊಟ್ರು. ಅದನ್ನು ಕೊಟ್ಟು ಅದನ್ನ ತಾವು ಜೀವನ ಹೆಂಗಪ್ಪ ನಡೆಸುದು ಅನ್ನೋ ಚಿಂತೆ ಇಲ್ಲದೆ ಇರುವಂತೆ ನೆಮ್ಮದಿಯಾಗಿ ಪಾಠ ಪ್ರವಚನ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಆಗುವಂತೆ ವ್ಯಾಸರಾಜರು ಮಾಡಿದ್ರು ಅಂತ ಹೇಳಿ ಹೀಗೆ ಅದನ್ನ ಸ್ತೋತ್ರ ಮಾಡ್ತಾರೆ. ಅಂದ್ರೆ ಒಬ್ಬ ಪೀಠಾಧಿಪತಿಗಳು ಯಾವ ರೀತಿಯಾಗಿ ಇರಬೇಕು ಅಂತ ಅನ್ನೋದನ್ನ ಈ ವ್ಯಾಸರಾಜರನ್ನ ಸ್ತೋತ್ರ ಮಾಡಿರೋದ್ರಿಂದ ನಾವು ತಿಳ್ಕೊಳ್ಬಹುದು. ಬೇಕಾದಷ್ಟು ಜನ ಪೀಠಾಧಿಪತಿಗಳು ಹೇಗೆ ಬ್ರಾಹ್ಮಣರ ವಿದ್ವಾಂಸರ ಸಮಾಜದ ಸಂರಕ್ಷಣೆಯಲ್ಲಿ ಮುನ್ನುಗ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲದಕ್ಕೂ ವ್ಯಾಸರಾಜರಂತಹ ಅನೇಕ ಜನ ಮಹಾನುಭಾವರ ಪ್ರೇರಣೆ ಇರುತ್ತೆ. ಅವರ ಜೀವನದಿಂದ ಎಲ್ಲರೂ ಕೂಡ ಪ್ರೇರಣೆ ಪಡ್ಕೊಂಡಿರ್ತಾರೆ ಅಂತ ಹೇಳಿ ನಾವು ತಿಳಿಬಹುದು. ಇನ್ನು ಲಕ್ಷ್ಮೀನಾಥ ತೀರ್ಥರು ಅವರು ಕೂಡ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಎನ್ನಾಮ ಸ್ಮೃತಿ ಮಾತ್ರೇಡ ವಿದುಷಾಮಗ್ರನಿರ್ಭವೇತ್ ಅಪಕ್ಷಿಪ್ತಾನ್ ವ್ಯಾಸವರ್ಯಾನ್ ಒಂದೇ ಹಂ ಗುರುಪುಂಗವಾನ್. ಗುರುಪುಂಗವರಾಗಿರುವಂತಹ ಗುರುಶ್ರೇಷ್ಠರಾಗಿರುವಂತಹ ವ್ಯಾಸರಾಜರು ಅವರು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ವ್ಯಾಸರಾಜರ ಸ್ಮರಣೆ ಒಂದೇ ಸಾಕು. ಆ ಒಂದು ಸ್ಮರಣೆಯಿಂದ ಫಲವಾಗಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಯಾರು ವ್ಯಾಸರಾಜರನ್ನ ನಿರಂತರವಾಗಿ ಸ್ಮರಣೆ ಮಾಡುತ್ತಾನೋ ಅವನು ವಿದುಷಾಂ ಅಗ್ರಣೀರ್ಭವೇ ವಿದ್ವಾಂಸರಲ್ಲೇ ಮುನ್ನಡೆಸುವಂತವನಾಗ್ತಾನೆ, ವಿದ್ವಾಂಸರಲ್ಲೇ ಮೊದಲಿಗನಾಗ್ತಾನೆ, ಅತ್ಯಂತ ಶ್ರೇಷ್ಠನಾಗ್ತಾನೆ. ವ್ಯಾಸರಾಜರ ಸ್ಮರಣೆಗೆ ಅಷ್ಟು ಫಲ ಇದೆ. ವಿಜಯೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾ ಹೇಳ್ತಾರಲ್ಲ, ಪಾಠಯಂತಂ ಮಾಧ್ವನಯಂ ಮೇಘ ಗಂಭೀರಯಾಗಿರ ಧ್ಯಾಯನ್ ಆವರ್ತಯೇದ್ಯಸ್ತು ಭಕ್ತ್ಯ ಮೇಧಾಂ ಸವಿಂದತಿ. ಇಲ್ಲಿ ಇವರೇನ್ ಹೇಳ್ತಾರೆ ಅಂತಂದ್ರೆ, ಎನ್ ನಾಮಸ್ಮೃತಿ ಮಾತ್ರೇಣ ವ್ಯಾಸರಾಜರ ನಾಮಸ್ಮರಣೆ ಮಾಡಿದ್ರೆ ಸಾಕು, ವ್ಯಾಸರಾಜಾಯ ನಮಃ ವ್ಯಾಸರಾಜ ವ್ಯಾಸರಾಜ ಅಂತ ಹೇಳಿ ನಾಮಸ್ಮರಣೆ ಮಾಡಿದ್ರೆ ಸಾಕು ವಿದ್ವಾಂಸರಲ್ಲಿ ಶ್ರೇಷ್ಠನಾಗ್ತಾನೆ ಅಂತ.
ಹಾಗೆ ವ್ಯಾಸರಾಜರನ್ನು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಅಲ್ಲಿ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ. ವ್ಯಾಸರಾಜರನ್ನು ಈ ರೀತಿಯಾಗಿ ಧ್ಯಾನ ಮಾಡಬೇಕು. ನಾವು ಯಾವ್ದಾದ್ರು ಒಂದು ಮಂತ್ರ ಜಪ ಮಾಡುವಾಗ ನಾವೊಂದು ಧ್ಯಾನ ಶ್ಲೋಕ ಅಂತ ಇರುತ್ತೆ. ಆ ಧ್ಯಾನ ಶ್ಲೋಕದಲ್ಲಿ ಆ ಮಂತ್ರದಿಂದ ಪ್ರತಿಪಾದ್ಯವಾಗಿರುವ ದೇವತೆಯನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಇಷ್ಟು ಕೈಗಳು, ಒಂದೊಂದು ಕೈಯಲ್ಲಿ ಇಂತಿಂತಹ ಆಯುಧಗಳಿರುತ್ತೆ, ಮತ್ತು ಇಂತಹ ಬಣ್ಣ, ಮೈ ಬಣ್ಣ ಈ ರೀತಿಯಾಗಿರುತ್ತೆ, ಹೀಗೆ ವರ್ಣನೆಗಳಿರುತ್ತೆ. ಆ ಎಲ್ಲಾ ಗುಣಗಳಿಂದ ವಿಶಿಷ್ಟವಾಗಿರುವಂತಹ ರೂಪವನ್ನ ನಾವು ಧ್ಯಾನ ಮಾಡ್ತೀವಿ. ವ್ಯಾಸರಾಜನ ಹಿಂಗ್ ಧ್ಯಾನ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ, ಪಾಠಯಂತಂ ಮಾಧ್ವನಯಂ ಮೇಘ ಗಂಭೀರಯಾಗಿರ, ಮೇಘ ಮೋಡದಂತೆ ಗಂಭೀರವಾದಂತಹ ಧ್ವನಿಯಿಂದ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಶಿಷ್ಯರಿಗೆ ಪಾಠ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವರು ಧ್ಯಾನ ಮಾಡಬೇಕು. ವ್ಯಾಸರಾಜರನ್ನ ಧ್ಯಾನ ಮಾಡಿದ್ರೆ ಸುತ್ತಲೂ ಕೂಡ ಶಿಷ್ಯರೆಲ್ಲ ಇದ್ದಾರೆ, ಎಲ್ಲಾ ರೀತಿಯ ಶಿಷ್ಯರು ಇದ್ರು ವ್ಯಾಸರಾಜರಿಗೆ. ಆಗ್ಲೇ ಹೇಳಿದಂತೆ ಸನ್ಯಾಸಿಗಳು ಇದ್ರು, ಬ್ರಹ್ಮಚಾರಿಗಳು ಇದ್ರು, ಎಲ್ಲಾ ರೀತಿಯ ಶಿಷ್ಯರು ಕೂಡ ಇದ್ರು. ಆ ಎಲ್ಲಾ ಶಿಷ್ಯರ ಗುಂಪನ್ನ ಇಟ್ಟುಕೊಂಡು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಅತ್ಯಂತ ಗಂಭೀರವಾದ ಧ್ವನಿಯಿಂದ ಅದನ್ನ ಪಾಠ ಮಾಡ್ತಾ ಇದ್ರು. ಈ ರೀತಿಯಾಗಿ ಭಕ್ತಿಯಿಂದ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಭಕ್ತಿಯ ಮೇಧಾಂಸ ವಿಂದತಿ, ಅವರಿಗೆ ಮೇಧಾಶಕ್ತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಹೀಗೆ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ. ಆದ್ದರಿಂದ ವ್ಯಾಸರಾಜರ ನಾಮಸ್ಮರಣೆಗೆ, ವ್ಯಾಸರಾಜರ ಸ್ಮರಣೆಗೆ ಇಷ್ಟೆಲ್ಲ ಫಲ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಗಾಂಭೀರ್ಯಂ ಚಂದ್ರಿಕಾಯಾಶ್ಚ ಕೇನ ಜ್ಞಾತುಂ ಹಿ ಶಕ್ಯತೆ. ಲಕ್ಷ್ಮೀನಾಥ ತೀರ್ಥರು ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಹೇಳ್ತಾರೆ, ಗಾಂಭೀರ್ಯಂ ಚಂದ್ರಿಕಾಯಾಶ್ಚ ಕೇನ ಜ್ಞಾತುಂ ಹಿ ಶಕ್ಯತೆ. ಚಂದ್ರಿಕಾ ಗ್ರಂಥದ ಗಾಂಭೀರ್ಯ ಎಷ್ಟು, ಇಷ್ಟು ಇದಿಷ್ಟು ಗಂಭೀರವಾಗಿ ಇದೆ ಅಂತ ಹೇಳೋಣ ಅಂದ್ರೆ ಹೇಳಿಕ್ ಸಾಧ್ಯ ಇಲ್ಲ. ಅಲ್ಲ, ಇವ್ರಿಗಾಗ್ಲಿಕ್ ಸಾಧ್ಯ ಇಲ್ಲ, ಇನ್ನೊಬ್ರಿಗೆ ಆಗಬಹುದು ಅಂತಂದ್ರೆ ಕೇನ ಜ್ಞಾತುಂ ಹಿ ಶಕ್ಯತೆ, ಯಾರಿಗ ಆ ಧೈರ್ಯ ಇದೆ ಅಂತ ಹೇಳ್ತಾರೆ, ಯಾರಿಗ ಸಾಧ್ಯ ಇದೆ ಅದು? ಯಾರಿಗೂ ಕೂಡ ಚಂದ್ರಿಕಾದ ಗಾಂಭೀರ್ಯ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ವ್ಯಾಖ್ಯಾನ ಯಾಕೆ ಮಾಡ್ತೀರಿ? ನಿಮಗೆ ಸಾಧ್ಯ ಇಲ್ಲಲ್ಲ ಚಂದ್ರಿಕಾದ ಗಾಂಭೀರ್ಯವನ್ನು ತಿಳ್ಕೊಳ್ಳಿಕ್ಕೆ, ಮತ್ಯಾಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ, ಅದಕ್ಕೆ ಲಕ್ಷ್ಮೀನಾಥ ತೀರ್ಥ ಹೇಳ್ತಾರೆ, ಮುನಿತ್ರಯ ಕೃಪಾಲೇಶಾತ್ ವ್ಯಜ್ಯತೆ ವಿದುಷಾಮುದೆ. ಮುನಿತ್ರಯರ ಕೃಪಾಲೇಶ ಇದೆ, ಅವರ ಅನುಗ್ರಹದ ಒಂದು ಲೇಶ ನನಗಿದೆ, ಅದರ ಬಲದಿಂದಾಗಿ ನಾನು ವಿದ್ವಾಂಸರಿಗೆ ಸಂತೋಷ ಕೊಡ್ಲಿಕ್ಕಾಗಿ ಈ ಒಂದು ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಚಂದ್ರಿಕಾದ ಗಾಂಭೀರ್ಯವನ್ನು ಯಥಾಮತಿಯಾಗಿ ತಿಳಿಸ್ಕೊಡ್ತೀನಿ ಅನ್ನೋ ಅಭಿಪ್ರಾಯದಲ್ಲಿ ಹೀಗೆ ಲಕ್ಷ್ಮೀನಾಥ ತೀರ್ಥರು ಸ್ತೋತ್ರ ಮಾಡ್ತಾರೆ. ಹೀಗೆ ವ್ಯಾಸರಾಜರ ಗ್ರಂಥವನ್ನು ಸ್ತೋತ್ರ ಮಾಡಿದ್ರೆ ಅದು ವ್ಯಾಸರಾಜರ ಸ್ತುತಿ ಅಂತಾನೆ ಹೇಳಿ ಕರೆಸ್ಕೊಳ್ಳುತ್ತೆ. ಇನ್ನ ಪುರಂದರದಾಸರು ವ್ಯಾಸರಾಜರನ್ನ ಸ್ತೋತ್ರ ಮಾಡಿರುವಂತದ್ದು ಅದು ಕೂಡ ನಮಗೆ ಗೊತ್ತೇ ಇದೆ. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ಯಮತವನ್ನು ಉದ್ಧರಿಸಿದ ಅಂತ ಹೇಳಿ ಯಾರ್ಯಾರ ಜೊತೆ ವಾಕ್ಯಾರ್ಥದಲ್ಲಿ ಅವರು ವ್ಯಾಸರಾಜರು ಭಾಗವಹಿಸಿದ್ರು, ಕಾಶಿ ಪಕ್ಷಧರ ಮಿಶ್ರ ಅಂತ ಹೇಳಿ ಅದನ್ನೆಲ್ಲ, ನರಸಿಂಹ ಯೋಗಿ ಲಿಂಗಣ ಮಿಶ್ರನೇ ಮೊದಲಾದ ವಿದ್ವಾಂಸರು, 108 ಜಯ ಜಯ ಪತ್ರಿಕೆಯನ್ನು ವಾಸುದೇವ ಗೋಪಾಲಕೃಷ್ಣನಿಗೆ ಭೂಷಣವ ಮಾಡಿ ಹಾರಿಸಿದ ಶ್ರೀಶ ಪುರಂದರ ವಿಠಲನೇ, ಈಶ ಎಂದ ಬ್ರಹ್ಮಾದಿಗಳಿಗೆ ಈಶನೆಂದು ಡಂಗುರು ಹೊಯ್ದು ಮೆರೆದ ಜಗದೊಳಗೆ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ವ್ಯಾಸರಾಜರನ್ನ. ಅನೇಕ ಜನ ಪ್ರತಿವಾದಿಗಳನ್ನ ಸೋಲಿಸಿ ಭಗವಂತನೇ ಸರ್ವೋತ್ತಮ ಅಂತ ಹೇಳಿ ಡಂಗುರವನ್ನ ಹೊಯಿಸಿದಂತವರು ಅವರು ವ್ಯಾಸರಾಜರು ಅಂತ ಹೇಳಿ ಹೀಗೆ ಅವರನ್ನ ಪುರಂದರದಾಸರು ಸ್ತೋತ್ರ ಮಾಡ್ತಾರೆ. ಕನಕದಾಸರು ಹೀಗೆ ಅನೇಕ ಜ್ಞಾನಿಗಳು ವ್ಯಾಸರಾಜರ ಕಾಲದಲ್ಲಿ ಇದ್ದವರು ಕೂಡ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಇನ್ನು ವಾಸುದೇವಾಚಾರ್ಯರು ಅವರು ವ್ಯಾಸರಾಜರನ್ನ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಅವ್ರು ಹೇಳ್ತಾರೆ ವ್ಯಾಸರಾಜರ ಬಗ್ಗೆ, ವಿರಕ್ತೌ ಶುಕತಿ ಶ್ರೀಶ ಸೇವಾಯಾಂ ಹನುಮತಿಶ್ಚಯ ಗಾಂಭೀರ್ಯ ಎಂಬುದಿತಿ ವ್ಯಾಸ ಯತಿರಿಷ್ಟಂ ದದಾತುಮೇ. ವಿರಕ್ತೌ ಶುಕತಿ, ವಿರಕ್ತಿಯಲ್ಲಿ ವೈರಾಗ್ಯ ಎಷ್ಟು ವ್ಯಾಸರಾಜರದು, ವಿರಕ್ತಿಯಲ್ಲಿ ಶುಕತಿ ಶುಕಾಚಾರ್ಯರಂತೆ. ಇಲ್ಲೆಲ್ಲ ಅದನ್ನು ಉದಾಹರಣೆಯ ಶುಕಾಚಾರ್ಯರಂತೆ ಅಂತಂದ್ರೆ ತಾವತಾ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸಬಾರದು. ಅವರ ಮಹಿಮೆ ಏನು ನಮಗೆ ಅರ್ಥ ಆಗುತ್ತೆ, ಶುಕಾಚಾರ್ಯರ ಸ್ಮರಣೆ ಬರುತ್ತೆ. ಈಗ ನಮಗೆ ಎಷ್ಟೋ ಜನ ಈಗಿನ ಕಾಲದ ಮಹಾನುಭಾವರನ್ನು ನೋಡಿದಾಗ ಹಿಂದಿನ ಮಹಾನುಭಾವರ ಸ್ಮರಣೆ ಬರುತ್ತೆ, ಓ ಹಾಗಿದ್ರೆ ಅವರು ಇದೇ ತರ ಇದ್ರೇನೋ, ಹೀಗೆ ಇದ್ರೇನೋ ಅಂತ ಹೇಳಿ ನಮಗೆ ಸ್ಮರಣೆ ಬರುತ್ತೆ. ಹಾಗಾಗಿ ಅಂತಹ ಜ್ಞಾನಿಗಳ ಸ್ಮರಣೆಯನ್ನ ತಂದುಕೊಡಬೇಕು ಅಂತ ಅದರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ವಿರಕ್ತವು ಶುಕತಿ ಅಂತಂದ್ರೆ ವ್ಯಾಸರಾಜರ ವೈರಾಗ್ಯ ಎಷ್ಟು ಅದ್ಭುತ. ಆ ವ್ಯಾಸರಾಜರ ವೈರಾಗ್ಯ ಅಂದ್ರೆ ನಾವು ಅವರು ವ್ಯಾಸರಾಜರು ಶುಕಾಚಾರ್ಯರಂತಿದ್ದಾರೆ ಅಂದ್ರೆ ಶುಕಾಚಾರ್ಯರ ನೆನಪು ನಮಗೆ ಬರಬೇಕು. ಆ ರೀತಿಯಾಗಿತ್ತು ವ್ಯಾಸರಾಜರ ವೈರಾಗ್ಯ ಅಂತ ಹೇಳಿ. ಶ್ರೀಶ ಸೇವಾಯಾಮ್, ಭಗವಂತನ ಸೇವೆ ಮಾಡೋದ್ರಲ್ಲಿ ಯಾರ ಸ್ಮರಣೆ ಬರ್ತಾ ಇತ್ತು ಅಂದ್ರೆ ಹನುಮತಿಶ್ಚಯ, ಹನುಮಂತ ನಿಂತಿದ್ರು, ಹನುಮಂತನ ಸ್ಮರಣೆ ಬರಬೇಕು. ಹನುಮಂತ ಮಾಡಿದಂತಹ ಸೇವೆಯನ್ನ ಇನ್ಯಾರೂ ಕೂಡ ಮಾಡಲೇ ಇಲ್ಲ. ಹಾಗಾಗಿ ಸೀತಾದೇವಿ
ಪಟ್ಟಾಭಿಷೇಕದ ಸಂದರ್ಭದಲ್ಲಿ ರಾಮದೇವರು ಹೇಳಿ ನಮ್ಮ ಸೇವೆ ಮಾಡಿದವರಲ್ಲಿ ಅತ್ಯಂತ ಶ್ರೇಷ್ಠರು ಅಂತ ಯಾರು ಅನಿಸುತ್ತೋ ಅವರಿಗೆ ನೀ ಒಂದು ಹಾರವನ್ನು ಕೊಡು ಅಂತ ಹೇಳಿ ಮುತ್ತಿನ ಹಾರವನ್ನ ಸೀತಾದೇವಿಗೆ ರಾಮದೇವರು ಕೊಟ್ಟಾಗ ಸೀತಾದೇವಿ ಅದನ್ನು ಹನುಮಂತ ದೇವರಿಗೆ ಕೊಡ್ತಾರೆ. ಲಕ್ಷ್ಮಣದೇವರು ಬೇಕಾದ ಸೇವೆಯನ್ನು ಮಾಡಿದ್ದಾರೆ. ಸುಗ್ರೀವಾದಿ ಕಪಿ ಸಮೂಹವೇ ಇದೆ ಸೇವೆ ಮಾಡಿದ್ ರಾಮ ಮತ್ತು ಸೀತಾದೇವಿಯರ ಸೇವೆಯನ್ನು ಮಾಡಿದವರು. ಆದರೆ ಅದೆಲ್ಲದರಲ್ಲೂ ಅತ್ಯಂತ ಶ್ರೇಷ್ಠವಾದ ಸೇವೆ ಅಂತಂದ್ರೆ ಅದು ಹನುಮಂತ ದೇವರ ಸೇವೆ. ಹಾಗಾಗಿ ಹನುಮಂತನಿಗೆ ಆ ಒಂದು ಮಾಲೆಯನ್ನ ಸೀತಾದೇವಿಯವರು ಕೊಡ್ತಾರೆ ಅಂತ ಹೇಳಿ ನಾವು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಶ್ರೀಶ ಸೇವಾಯಾಮ್ ಹನುಮತಿ ಹನುಮತಿ ಶ್ರೀಶ ಸೇವೆಯಲ್ಲಿ ಹನುಮತಿ ಅಂದ್ರೆ ಹನುಮಂತನ ಸ್ಮರಣೆಯನ್ನು ನಮಗೆ ಅವರು ತಂದುಕೊಡುತ್ತಾರೆ. ಗಾಂಭೀರ್ಯೇ ಅಂಬುಧಿತಿ ಅವರ ಗಾಂಭೀರ್ಯ ಎಷ್ಟು, ವ್ಯಾಸರಾಜರ ಗಾಂಭೀರ್ಯ ಎಷ್ಟು, ಅದರಲ್ಲಿ ಯಾರ ನೆನಪು ನಮಗೆ ಬರುತ್ತೆ ಅಂದ್ರೆ ಸಮುದ್ರದ ನೆನಪು ಬರುತ್ತಂತೆ. ಯಾಕೆ ಅಂತಂದ್ರೆ ಸಮುದ್ರ ಅತ್ಯಂತ ಆಳವಾದದ್ದು ಅಂತ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತದ್ದು ಸಮುದ್ರ. ಸಮುದ್ರದ ಆಳ ತುಂಬಾ ಇರುತ್ತೆ. ಹಾಗಾಗಿ ವ್ಯಾಸರಾಜರ ಗಾಂಭೀರ್ಯ ಅಂದ್ರೆ ಅದು ಸಮುದ್ರದ ನೆನಪನ್ನು ತಂದುಕೊಡುತ್ತೆ. ಯಾರಿಗೂ ಕೂಡ ಸಮುದ್ರದ ಆಳ ಇಷ್ಟೇ ಅಂತ ಹೇಳುವ ಧೈರ್ಯ ಇರೋದಿಲ್ಲ, ಆ ಸಮುದ್ರದಲ್ಲಿ ಮುಳುಗುತ್ತೀನಿ ಎನ್ನುವಂತಹ ಧೈರ್ಯವೂ ಕೂಡ ಇರೋದಿಲ್ಲ. ಹಾಗಾಗಿ ವ್ಯಾಸರಾಜರನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಿಡ್ತೀನಿ, ವ್ಯಾಸರಾಜರ ಗ್ರಂಥಗಳನ್ನ ಇಷ್ಟೇ ಅಂತ ಹೇಳಿ ಮುಗಿಸ್ತೀನಿ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವ್ಯಾಸರಾಜರು ಅವರ ಕೃತಿಗಳು ಎಲ್ಲದರ ಗಾಂಭೀರ್ಯ ಸಮುದ್ರದ ನೆನಪನ್ನು ಮಾಡುವಂತೆ ಇರುತ್ತೆ ಅಂತ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಇನ್ನೊಂದು ರೀತಿಯಾಗಿ ಅವರನ್ನ ಸ್ತೋತ್ರ ಮಾಡ್ತಾರೆ. ವ್ಯಾಸರಾಜರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಕಾರಣ ಇದೆ ಅಂತ ಅವ್ರು ಹೇಳ್ತಾರೆ. ಕೆಲವರು ವ್ಯಾಸರಾಜರನ್ನ ಪೂರ್ಣ ಚಂದ್ರ ಅಂತ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಇವ್ರು ಏನೇನು ಹೇಳಿದ್ದಾರೆ ಅದೆಲ್ಲನೂ ಕೂಡ ಒಬ್ಬರಲ್ಲ ಒಬ್ಬರು ಈ ರೀತಿಯಾಗಿ ವ್ಯಾಸರಾಜರನ್ನ ಹೋಲಿಕೆ ಕೊಟ್ಟು ಸ್ತೋತ್ರ ಮಾಡೇ ಇರುವಂತದ್ದು. ವ್ಯಾಸರಾಜರನ್ನ ಪೂರ್ಣ ಚಂದ್ರ, ತಾತ್ಪರ್ಯ ಚಂದ್ರಿಕಾ ಯುಕ್ತಂ ನ್ಯಾಯಾಮೃತ ಕಲಾನಿಧಿಂ ತರ್ಕೋಡು ತಾಂಡವ ಕೃತಿಂ ವ್ಯಾಸತೀರ್ಥ ವಿಧುಂ ಭಜೆ ಅನ್ನುವಲ್ಲಿ ವ್ಯಾಸರಾಜರನ್ನ ಚಂದ್ರನಿಗೆ ಹೋಲಿಕೆ ಮಾಡಿ ಸ್ತೋತ್ರ ಮಾಡಿದ್ದಾರೆ. ಯಾಕೆ ಆ ರೀತಿಯಾಗಿ ವ್ಯಾಸರಾಜರನ್ನ ಚಂದ್ರನಿಗೆ ಹೋಲಿಕೆ ಮಾಡಿ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ ಅದು ಸರಿಯಾಗಿದೆ. ಪೂರ್ಣೇಂದುಂ ಹಿ ಬಭಾಣಯಂ ಬುಧಗಣಾಹ ಶ್ರೀ ಚಂದ್ರಿಕಾ ಗೋಗಣೈಹಿ. ಯಾಕೆ ಅಂತಂದ್ರೆ ಚಂದ್ರನಿಗೆ ಹೇಗೆ ಬೆಳದಿಂಗಳು ಇರುತ್ತೋ ಹಾಗೆ ವ್ಯಾಸರಾಜರಿಂದಲೂ ನಮಗೆ ಬೆಳದಿಂಗಳು ಸಿಕ್ಕಿದೆ. ಬೆಳದಿಂಗಳು ಅಂದ್ರೆ ಚಂದ್ರಿಕಾ, ಚಂದ್ರಿಕಾವನ್ನು ಕೊಟ್ಟಂತವರು ವ್ಯಾಸರಾಜರು. ಹಾಗಾಗಿ ಅವರನ್ನ ಚಂದ್ರ ಅಂತ ಸ್ತೋತ್ರ ಮಾಡ್ತಾರೆ. ಅಜ್ಞಾನಾಖ್ಯ ಮಹಾಂಧಕಾರ ಹರಣಾತ್ ತಂ ವ್ಯಾಸ ತೀರ್ಥಂ ಮುನಿ, ಜೊತೆಗೆ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ಪರಿಹಾರ ಮಾಡುತ್ತಾರೆ. ಪೂರ್ಣ ಚಂದ್ರ ಬಂದ ಅಂತಂದ್ರೆ ಗಾಢಾಂಧಕಾರ ಹೋಗ್ಬಿಡುತ್ತೆ, ಕತ್ತಲೆ ಹೋಗ್ಬಿಡುತ್ತೆ. ಹಾಗೇನೆ ವ್ಯಾಸರಾಜರಿಂದಾಗಿ ಅಜ್ಞಾನ ಅನ್ನುವಂತಹ ಅಂಧಕಾರ ಹೋಗಿದೆ. ಆದ್ರಿಂದಾಗಿ ಈ ಕಾರಣಕ್ಕೂ ವ್ಯಾಸರಾಜರನ್ನ ಚಂದ್ರ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾರೆ. ಮೇಘಶ್ರೇಷ್ಠ ಮಹೋ ವಿದುರು ಬುಧ ಜನಾಹ, ಅವರನ್ನ ವ್ಯಾಸರಾಜರನ್ನ ಮೇಘಶ್ರೇಷ್ಠ ಅಂತ ಮೋಡಕ್ಕೆ ಹೋಲಿಕೆ ಮಾಡಿ ಅವರನ್ನ ಸ್ತೋತ್ರ ಮಾಡ್ತಾರೆ. ಅದು ಕೂಡ ಸರಿಯಾಗಿದೆ. ಯಾಕೆ ಅಂತಂದ್ರೆ ನ್ಯಾಯಾಮೃತ ಸೇಚನಾತ್, ಈ ಮೋಡ ಹೇಗೆ ಅಮೃತಮಯವಾಗಿರುವಂತಹ ನೀರನ್ನು ಸುರಿಸಿ ನಮಗೆ ಉಪಕಾರ ಮಾಡುತ್ತೋ ಹಾಗೆ ನ್ಯಾಯಾಮೃತವನ್ನ ಸೇಚನೆ ಮಾಡಿದ್ದಾರೆ, ನಮಗಾಗಿ ಕೊಟ್ಟಿದ್ದಾರೆ ವ್ಯಾಸರಾಜರು. ಹಾಗಾಗಿ ಅವರನ್ನ ಮೇಘಕ್ಕೆ ಹೋಲಿಕೆ ಮಾಡಿ ಸ್ತೋತ್ರ ಮಾಡಿದ್ದು ಸರಿಯಾಗಿದೆ. ತರ್ಕ ಅದೇ ರೀತಿಯಾಗಿ ತರ್ಕ ತಾಂಡವತೋ ನೃಸಿಂಹ ಭಜನಾತ್ ಪ್ರಹ್ಲಾದ ಮಾಶುಶ್ರುಮಃ, ಪ್ರಹ್ಲಾದ ಅಂತ ಹೇಳಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಅದು ಸರಿಯಾಗಿದೆ. ಯಾಕೆಂದ್ರೆ ಪ್ರಹ್ಲಾದ ಹೇಗೆ ನರಸಿಂಹದೇವರ ಭಜನೆಯನ್ನು ಮಾಡಿ ನರಸಿಂಹದೇವರನ್ನ ಒಲಿಸಿಕೊಂಡಿದ್ನೋ ಅದೇ ರೀತಿಯಾಗಿ ವ್ಯಾಸಮುನಿಗಳು ಕೂಡ ತರ್ಕ ತಾಂಡವತಃ ನೃಸಿಂಹ ಭಜನಾನ್, ತರ್ಕ ತಾಂಡವ ಗ್ರಂಥದ ಮುಖಾಂತರ ಪರಸಿದ್ಧಾಂತದ ಯುಕ್ತಿಗಳೆನ್ನುವಂತಹ ಅಸುರರನ್ನ ಖಂಡನೆ ಮಾಡುವ ಮುಖಾಂತರ ಪ್ರಹ್ಲಾದ ನರಸಿಂಹದೇವರ ಕೃಪೆಗೆ ಪಾತ್ರರಾಗಿ ಪ್ರಹ್ಲಾದ ಅಂತ ಸ್ತುತ್ಯರಾಗಿದ್ದಾರೆ ಅಂತ ಹೇಳಿ ಹೀಗೆ ವಾಸುದೇವಾಚಾರ್ಯರು ತುಂಬಾ ಚೆನ್ನಾಗಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಇನ್ನು ಅಷ್ಟೆಲ್ಲೇ ಯಾಕೆ, ವ್ಯಾಸರಾಜರ ಶಿಷ್ಯರ ಬಗ್ಗೆ ನಾವು ನೋಡ್ತಾ ಇದ್ವಿ. ಕೃಷ್ಣದೇವರಾಯ, ಈ ಕೃಷ್ಣದೇವರಾಯ ವ್ಯಾಸರಾಜರ ಶಿಷ್ಯನಾಗಿದ್ದಂಥವನು. ಶಿಷ್ಯ ಅಂತಂದ್ರೆ ಹೇಗೆ, ವ್ಯಾಸರಾಜರನ್ನ ಗುರುಗಳಾಗಿ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದ, ಕೇವಲ ರಾಜಗುರುವಾಗಿ ಮಾತ್ರ ಸ್ವೀಕಾರ ಮಾಡಿದ್ದಲ್ಲ, ಅಂತಂದ್ರೆ ತನ್ನ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು, ಯಾಕೆಂದ್ರೆ ರಾಜ ಧರ್ಮ ಮಾರ್ಗದಲ್ಲಿ ಇದ್ರೆ ಮಾತ್ರ ಮಿಕ್ಕೆಲ್ಲ ಸರಿಯಾಗಿರುತ್ತೆ. ತಾನು ಮಾಡ್ತಾ ಇರುವಂತಹ ತನ್ನ ತೀರ್ಮಾನಗಳೆಲ್ಲ ಧರ್ಮ ಮಾರ್ಗದಲ್ಲಿ ಇದೆಯೋ ಇಲ್ವೋ, ಜನರಿಗೆ ಹಿತಕರವಾಗಿದೆಯೋ ಇಲ್ವೋ, ಇದರ ಬಗ್ಗೆ ರಾಜರಲ್ಲಿ ಅವರು ಸಲಹೆ, ರಾಜರು ಗುರುಗಳಲ್ಲಿ ಸಲಹೆಯನ್ನು ಕೇಳುತ್ತಾರೆ. ಆ ರೀತಿಯಾಗಿ ಮಾತ್ರ ಗುರುವಾಗಿ ಇದ್ದಂತವರಲ್ಲ, ಪಾಠವನ್ನೂ ಕೂಡ ಹೇಳಿದಂತಹ ಗುರುಗಳು ಅವರು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಅವನನ್ನ ಪಾಠ ಹೇಳಿ ಮಾಡಿ ಬೆಳೆಸಿದಂತವರು ವ್ಯಾಸರಾಜರು. ಆ ವ್ಯಾಸರಾಜರು ಕೃಷ್ಣದೇವರಾಯ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಹೇಳ್ತಾನೆ. ಉತ್ಸಾಹಂ ಮಮ ವೀಕ್ಷ ಮದ್ಗುರುರಥ ಶ್ರೀವ್ಯಾಸ ತೀರ್ಥೋ ಮುನಿ
ಪರ್ಯಾಲೋಚ್ಯ ಪುರಾಣ ಶಾಸ್ತ್ರ ವಿವಿಧಾಂ ನಾಯೇತಿಹಾಸಾಧಿಕಾನ್ ಲಬ್ಧಾಸ್ತತ್ರ ಕಥಾಹರೇ ಪಶುಪತೆ ಸಾಮ್ಯಂ ನಿರಸ್ಯಾಧಿಕಂ ವಿಷ್ಣುಂ ಕೀರ್ತಯ ಸರ್ವಥೇತ್ಯುಪದಿಶನ್ ಮಹ್ಯಂ ಮುದಾ ದತ್ತವಾನ್. ನಮ್ಮ ನನ್ನ ಗುರುಗಳು ಹೇಳ್ಕೊತಾರೆ, ಉತ್ಸಾಹಂ ಮಮ ವೀಕ್ಷ ಮದ್ಗುರುಹು. ನೋಡಿ ಎರಡೆರಡು ಬಾರಿ, ಒಂದು ಮಮ ಉತ್ಸಾಹಂ ವೀಕ್ಷ ಅಂತ ಹೇಳಿದ್ರೆ ಅಲ್ಲಿ ಮಮ ಅಂತಂದ್ರೆ ಉತ್ಸಾಹಕ್ಕೆ ಮಾತ್ರ ಅನ್ವಯ, ಇದಕ್ಕೆ ಗುರುಗಳು ಅನ್ನೋದಕ್ಕೆ ಅನ್ವಯ ಇಲ್ಲ ಅಂತ ಆಗ್ತಾ ಇತ್ತು. ಅದಕ್ಕೆ ಮದ್ಗುರುಹು ಅಂತ ಪ್ರತ್ಯೇಕ ಒಮ್ಮೆ ಹೇಳ್ತಾರೆ. ಸ್ವತಃ ಅವನು ಕವಿಯಾಗಿದ್ದಂಥವನು ಶ್ರೀಕೃಷ್ಣದೇವರಾಯ. ಆ ಕೃಷ್ಣದೇವರಾಯ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಮದ್ಗುರುಹು ನನ್ನ ಗುರುಗಳಾಗಿರುವಂತಹ ವ್ಯಾಸತೀರ್ಥೋಗುನಿ ವ್ಯಾಸರಾಜರು ಪುರಾಣ ಶಾಸ್ತ್ರ ವಿವಿಧಾಂ ನಾಯೇತಿಹಾಸಾಧಿಕಾನ್. ಪುರಾಣಗಳು, ಬೇರೆ ರೀತಿಯಾಗಿರುವಂತಹ ನಾನಾ ವಿಧವಾದ ಶಾಸ್ತ್ರ ಗ್ರಂಥಗಳು ಮತ್ತು ಆಮ್ನಾಯಗಳು, ವೇದಗಳು, ಇತಿಹಾಸಗಳು ಅಂದ್ರೆ ರಾಮಾಯಣ ಮಹಾಭಾರತ ಇತ್ಯಾದಿಗಳು, ಪಂಚರಾತ್ರ ಎಲ್ಲವನ್ನೂ ಕೂಡ ಚೆನ್ನಾಗಿ ಆಲೋಡನೆ ಮಾಡಿ ಪರ್ಯಾಲೋಚ್ಯ, ಬರೀ ಆಲೋಚ್ಯ ಅಲ್ಲ ಪರ್ಯಾಲೋಚ್ಯ, ಚೆನ್ನಾಗಿ ವಿಮರ್ಶೆ ಮಾಡಿ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಏನು, ಭಗವಂತನೇ ಸರ್ವೋತ್ತಮ, ನಾರಾಯಣನೇ ಸರ್ವೋತ್ತಮ, ಅವನನ್ನೇ ನೀನು ಸರ್ವೋತ್ತಮ ಅಂತ ಯಾವಾಗಲೂ ಸ್ತೋತ್ರ ಮಾಡಬೇಕು ಅಂತ ನನಗೆ ತಿಳಿಸಿಕೊಟ್ಟಿದ್ದಾರೆ. ಲಬ್ಧಾಸ್ತತ್ರ ಕಥಾ ಹರೇ ಪಶುಪತೇಹೇ, ಅಲ್ಲಿ ಭಗವಂತನ ಕಥೆಗಳು ಕೂಡ ಸಿಗುತ್ತೆ ಪುರಾಣಗಳಲ್ಲಿ, ಪಶುಪತಿಯ ಕಥೆಗಳು ಕೂಡ ಸಿಗುತ್ತೆ. ನಾವು ನೋಡಿದಾಗ ಪಶುಪತಿಯ ಸರ್ವೋತ್ತಮ ಅಂತ ಕಾಣುವಂತಹ ಭಾಗಗಳು ಕೂಡ ಪುರಾಣಗಳಲ್ಲೆಲ್ಲ ಕಡೆ ಇರುತ್ತೆ. ಅದಕ್ಕೆ ನಾವು ಪರ್ಯಾಲೋಚನೆ ಮಾಡೋದು ಅನಿವಾರ್ಯ. ಯಾಕೆ ಅಂತಂದ್ರೆ ಯಾವ್ದೋ ಒಂದು ಕಥೆ ಸಿಕ್ತು ಅಂತ ಹೇಳಿ ಹರಿ ಸರ್ವೋತ್ತಮ ಅಂತನೂ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಶಿವ ಸರ್ವೋತ್ತಮ ಅಂತನೂ ಕೂಡ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಗ್ರ ಶಾಸ್ತ್ರ ಗ್ರಂಥಗಳನ್ನ ರಾಶಿ ಹಾಕೊಂಡು ನಾವು ವಿಚಾರ ಮಾಡಬೇಕಾಗತ್ತೆ. ಆಗ ಒಂದಕ್ಕೆ ತಕ್ಕಂತೆ ಇನ್ನೊಂದು ವ್ಯಾಖ್ಯಾನ ಮಾಡೋದು ಏನು ಅಂತ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಎಲ್ಲವನ್ನೂ ಕೂಡ ಪರ್ಯಾಲೋಚನೆ ಮಾಡಿ ಕೊನೆಗೆ ತೀರ್ಮಾನ ಮಾಡಿದ್ದೇನು ಅಂತಂದ್ರೆ, ವಿಷ್ಣು ಕೀರ್ತಯ ಸರ್ವಥಾ, ಸರ್ವಥಾ ನೀನು ವಿಷ್ಣುವನ್ನೇ ಸ್ತೋತ್ರ ಮಾಡಬೇಕು ನೀನು ಅಂತ ಹೇಳಿ ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದಾರೆ, ಈ ವಿಚಾರವನ್ನು ನನಗೆ ಸಂತೋಷದಿಂದ ಕೊಟ್ಟಿದ್ದಾರೆ ಅಂತ ಹೇಳಿ ಕೃಷ್ಣದೇವರಾಯ ತಾನು ಹೇಳ್ಕೊಡ್ತಾನೆ ಇಲ್ಲಿ. ಅಂದ್ರೆ ವಿಷ್ಣುವನ್ನೇ ಸ್ತೋತ್ರ ಮಾಡು ಅಂತಂದ್ರೆ ಸರ್ವಥಾ ವಿಷ್ಣು ಕೀರ್ತಯ, ಸರ್ವೋತ್ತಮ ಅಂತ ನೀನು ವಿಷ್ಣುವನ್ನ ಸ್ತೋತ್ರ ಮಾಡು ಅಂತ ವ್ಯಾಸರಾಜರ ಅಭಿಪ್ರಾಯವೇ ಹೊರತು ಶಿವನ ಸ್ತೋತ್ರ ಮಾಡಬಾರದು ಅಂತ ವ್ಯಾಸರಾಜರ ಅಭಿಪ್ರಾಯ ಆಗಿರಲಿಲ್ಲ. ಯಾಕೆಂದ್ರೆ ಸ್ವತಃ ವ್ಯಾಸರಾಜರೇ ವಿರೂಪಾಕ್ಷ ದೇವರನ್ನ ಸ್ತೋತ್ರ ಮಾಡದಂಥವರು, ಲಘು ಶಿವಸ್ತುತಿಯನ್ನ ರಚನೆ ಮಾಡದಂಥವರು. ಹಾಗೊಂದು ವೇಳೆ ವ್ಯಾಸರಾಜರಿಗೆ ಅಭಿಪ್ರಾಯ ಇತ್ತು ಅಂತಂದ್ರೆ ಅವನನ್ನ ಎಲ್ಲಾ ಶಾಸನಗಳಲ್ಲಿ ಎಲ್ಲಿಯೂ ಕೂಡ ನಮಗೆ ವಿರೂಪಾಕ್ಷ ದೇವರ ಹೆಸರಲ್ಲಿ ಶಾಸನದಲ್ಲಿ ಶಾಸನ ಬೆರೆದೆ ಹೋಗಬೇಕಾದೀತು. ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ಕೃಷ್ಣದೇವರಾಯನಿಂದ ಹಿಡಿದು ಆ ನಂತರ ಬಂದಂತಹ ಯಾರು ವಿಜಯನಗರ ಸಾಮ್ರಾಜ್ಯದ ಅಧಿಪತಿಗಳಿದ್ದಾರೆ ಅವರೆಲ್ಲರೂ ಕೂಡ ವಿರೂಪಾಕ್ಷ ದೇವರು ಅಧಿದೇವತೆ, ಅವರ ಹೆಸರಲ್ಲೇನೆ ಎಲ್ಲರೂ ಕೂಡ ಶಾಸನಗಳನ್ನ ಬರೆಸುತ್ತಾರೆ. ಅದನ್ನ ವ್ಯಾಸರಾಜರು ಬದಲಾಯಿಸಲಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಭಾವಿಸಬೇಕು ಅಂತ ಅಷ್ಟೇ ಅವರು ಹೇಳಿಕೊಟ್ಟಿರ್ತಾರೆ ಹೊರತು ಎಲ್ಲಾ ದೇವತೆಗಳು ಗುರುಗಳು ಎಲ್ಲರೂ ಕೂಡ ನಮಗೆ ಪೂಜ್ಯರು ಅಂತ ಹೇಳಿ ಅದನ್ನ ತಿಳಿಸಿಕೊಟ್ಟಿರ್ತಾರೆ. ಹೀಗೆ ಕೃಷ್ಣದೇವರಾಯ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಆನಂತರ ವ್ಯಾಸರಾಜರ ಪೀಠದಲ್ಲಿ ಬಂದಿರುವಂತಹ ಅನೇಕ ಜ್ಞಾನಿಗಳು ಅವರನ್ನ ಸ್ತೋತ್ರ ಮಾಡಿರುವಂತದ್ದು ಪ್ರಸಿದ್ಧ. ಇದರ ಜೊತೆಗೆ ಬೇರೆ ಮಠದ ಜ್ಞಾನಿಗಳು ಕೂಡ ವ್ಯಾಸರಾಜರನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ ಮತ್ತು ಪರಮತದವರಾಗಿದ್ದರೂ ಕೂಡ ವಿದ್ವಾಂಸರು ಯಾವ ರೀತಿಯಾಗಿ ವ್ಯಾಸರಾಜರನ್ನು ಸ್ತೋತ್ರ ಮಾಡಿದ್ದಾರೆ ಅದನ್ನು ನೋಡ್ತಾ ಹೋಗೋಣಂತೆ. ವಾದಿರಾಜ ಸ್ವಾಮಿಗಳು, ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರ ಶಿಷ್ಯರೇ, ಅವರಲ್ಲೇ ಅಧ್ಯಯನ ಮಾಡಿದವರು, ಅವರ ಸ್ತೋತ್ರವನ್ನು ನಾವು ನೋಡಾಯಿತು. ಇನ್ನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಅವರು ವ್ಯಾಸತೀರ್ಥ ಗುರುನತ್ವ ಪರಪಕ್ಷ ವಿದಾರಣಾನ್ ಪ್ರಮೇಯ ಮಾಲಿಕಾಂ ಕುರುಮಃ ಅಂತ ಹೇಳಿ ಪ್ರಮೇಯ ಮಾಲಿಕ ಆರಂಭ ಮಾಡುವಾಗ ಹೇಳ್ತಾರೆ ಪರಪಕ್ಷ ವಿದಾರಣಾನ್ ವ್ಯಾಸತೀರ್ಥ ಗುರುನ್ ಅಂತ ಹೇಳ್ತಾರೆ. ಪರಪಕ್ಷ ವಿದಾರಣ, ಪರ ಸಿದ್ಧಾಂತಗಳನ್ನ ಸೀಳಿ ಹಾಕುವಂತವರು ವ್ಯಾಸತೀರ್ಥರು, ಅಂಥವರನ್ನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ. ಮತ್ತೆ ಸಮರ್ಪಣೆ ಮಾಡುವಾಗಲೂ ಕೂಡ ಭಗವಂತನಿಗೆ ಕೃಷ್ಣಾರ್ಪಣ ಸಮರ್ಥನೆ ಮಾಡುವಾಗ ನಾವು ಗುರುಗಳ ಅಂತರ್ಯಾಮಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡೋದು ಪದ್ಧತಿ. ಆದ್ರಿಂದಾಗಿ ಶ್ರೀಕೃಷ್ಣೋನೇನ ಸಂತುಷ್ಟ ವ್ಯಾಸತೀರ್ಥ ಹೃದಬ್ಜಗ, ವ್ಯಾಸತೀರ್ಥ ಹೃದಬ್ಜಗ, ವ್ಯಾಸರಾಜರ ಹೃದಯ ಕಮಲದಲ್ಲಿ ನೆಲೆಸಿರುವಂತಹ ಶ್ರೀಕೃಷ್ಣ ಅನೇನ ಸಂತುಷ್ಟ, ಭಗವಂತ ಇದರಿಂದ ಸಂತುಷ್ಟನಾಗ್ಲಿ. ವ್ಯಾಸತೀರ್ಥ ಕೃಪಾದೇವ ಸಾಧಿತಂ ದುರ್ಗಮಮ್ಮಯ್ಯ, ವ್ಯಾಸರಾಜರ ಅನುಗ್ರಹದಿಂದಾಗಿ ನನಗೆ ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿ ತೋರಿಸಿಕೊಡ್ತಾರೆ ನಮಗೆ. ಇನ್ನ ವಿದ್ಯಾಧೀಶ ತೀರ್ಥರು, ವಾಕ್ಯಾರ್ಥ ಚಂದ್ರಿಕಾಕಾರರು, ಸುಧಾಕ್ಯ ವ್ಯಾಖ್ಯಾನವನ್ನು ಮಾಡಿದಂಥವರು, ಅವರ ಮಹಿಮೆಗಳನ್ನೆಲ್ಲ ಬೇಕಾದಷ್ಟು ನೀವು ಕೇಳೇ ಇರ್ತೀರಿ. ಎಷ್ಟು ದೊಡ್ಡ ತಪಸ್ವಿಗಳಾಗಿದ್ರು, ಎಂತಹ ಜ್ಞಾನಿಗಳಾಗಿದ್ರು ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಿ. ಮತ್ತು ಅವರ ವಾಕ್ಯಾರ್ಥ ಚಂದ್ರಿಕಾವನ್ನ ಅಧ್ಯಯನ ಮಾಡದಂಥವರಿಗೆ ನಾವು ಯಾವ ಪರಿಚಯವನ್ನು ಕೂಡ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವಿದ್ಯಾಧೀಶರ ವಾಕ್ಯಾರ್ಥ ಚಂದ್ರಿಕಾ ಎಷ್ಟು ಪ್ರೌಢವಾದ ಶೈಲಿಯಲ್ಲಿ
ಅನೇಕ ಗ್ರಂಥಗಳ ವಿಮರ್ಶೆಯನ್ನು ಮಾಡುತ್ತಾ ಹೇಗಿದೆ ಅಂತಂದ್ರೆ ಅದು ವಿದ್ವಾಂಸರು ಕೂಡ ಸಂತೋಷದಿಂದಾಗಿ ಅಧ್ಯಯನ ಮಾಡುವಂಥದ್ದು ಆ ವಾಕ್ಯಾರ್ಥ ಚಂದ್ರಿಕಾ. ಆ ವಿದ್ಯಾಧೀಶ ತೀರ್ಥರು ವ್ಯಾಸರಾಜರನ್ನ ಆರಂಭದಲ್ಲಿ ಸ್ತೋತ್ರ ಮಾಡುತ್ತಾರೆ. ವೇದಾಂತಾಧಿ ಮಮಂದಬೋಧಗಿರಿಣ ಸದ್ ಬ್ರಹ್ಮಸೂತ್ರಾಹಿನ ದುಸ್ತರ್ಕೇತರ ದಾನವಾಮರಗಣೈ ಸಮ್ಮತ್ಯಯೋ ಲಬ್ಧವಾನ್ ಸನ್ಯಾಯಾಮೃತ ಚಂದ್ರಿಕೆ ಯುಧಿ ತಥಾ ತರ್ಕೇ ಕರೋತ್ತಾಂಡವಂ ಸ್ವಯಂ ವ್ಯಾಸ ಯತೀಂದ್ರ ಪೂಜ್ಯ ಚರಣ ನಿತ್ಯಂ ಭವೇನ್ ಮೇ ಮುದೇ. ವ್ಯಾಸರಾಜರು ಮಥನವನ್ನು ಮಾಡಿದರು. ಮಥನ ಮಾಡಬೇಕಾದ್ರೆ ಸಮುದ್ರ ಇರಬೇಕು, ಕ್ಷೀರ ಸಮುದ್ರ ಬೇಕು. ಯಾವ್ದ ಸಮುದ್ರ ಅಂದ್ರೆ ವೇದಾಂತಾಧಿಂ ಅಂತ ಹೇಳಿದ್ರು. ವೇದಾಂತ ಗ್ರಂಥಗಳು ಅದೇ ಒಂದು ಸಮುದ್ರ. ಆ ಸಮುದ್ರವನ್ನ ಅಮಂದಬೋಧಗಿರಿಣ, ಅಮಂದಬೋಧರು ಅಂದ್ರೆ ಶ್ರೀ ಮಧ್ವಾಚಾರ್ಯರು, ಮಧ್ವಾಚಾರ್ಯರನ್ನುವಂತಹ ಮಂದರ ಪರ್ವತವನ್ನ ಹಾಕಿ ಆಲೋಡನೆ ಮಾಡಿದ್ರು. ಅಂದ್ರೆ ಅಭಿಪ್ರಾಯ, ವೇದಾಂತ ಗ್ರಂಥಗಳನ್ನ ಶ್ರೀಮದಾಚಾರ್ಯರು ಉಪನಿಷತ್ ಭಾಷ್ಯ ಮೊದಲಾದವುಗಳಲ್ಲಿ ಅಥವಾ ಅವುಗಳಲ್ಲಿ ಭಾಷ್ಯ ಮೊದಲಾದ ಗ್ರಂಥಗಳ ಮುಖಾಂತರ ವಿಮರ್ಶೆ ಮಾಡಿ ಕಡಿಬೇಕಲ್ಲ, ಅದಕ್ಕೆ ಶ್ರೀಮದ್ ಆನಂದ ತೀರ್ಥರೇ ಅದಕ್ಕೆ ಕಡಗೋಲು. ಅವರ ಯುಕ್ತಿಗಳು ಎಲ್ಲ ಏನು ಕೊಟ್ಟು ಏನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಅದನ್ನ, ಆ ಒಂದು ಯುಕ್ತಿ ಪ್ರಯೋಗಗಳನ್ನೆಲ್ಲ ಮಾಡಿ ವೇದಾಂತಾಬ್ಧಿಯನ್ನ ಕಡೆದಿದ್ದಾರೆ. ಮತ್ ಸೂತ್ರ ಬೇಕ್ಯಾವುದು? ಸದ್ ಬ್ರಹ್ಮಸೂತ್ರ ಅಹಿನ, ಅಲ್ಲಿ ಅಹಿ ಅಂತಂದ್ರೆ ಸರ್ಪವನ್ನೇ ಸುತ್ತಿದ್ರು. ಇಲ್ಲಿ ಬ್ರಹ್ಮಸೂತ್ರಗಳೇ ಒಂದು ಸರ್ಪ, ಅದುಗಳನ್ನ ಸುತ್ತಿ ದುಸ್ತರ್ಕೇತರ ದಾನವಾಮರಗಣೈ ಸಮ್ಮತ್ಯ. ದೇವತಾ ಗುಂಪುಗಳು ಬೇಕು ಮತ್ತು ದೈತ್ಯರು ಗುಂಪು ಬೇಕು, ಇಬ್ರು ಸೇರಿ ಸಮುದ್ರ ಮಥನ ಮಾಡಿದ್ದು. ಇಲ್ಲಿ ದುಸ್ತರ್ಕಗಳು, ದುಷ್ಟವಾದಂತಹ ತರ್ಕಗಳೆಲ್ಲವೂ ಕೂಡ, ದುಷ್ಟಯುಕ್ತಿಗಳೆಲ್ಲ ದಾನವಗಣ ಆಯ್ತು ಅಂತಂದ್ರೆ ಸದ್ಯುಕ್ತಿಗಳೆಲ್ಲವೂ ಕೂಡ ದೇವಗಣ. ಇದೆಲ್ಲವನ್ನು ಇಟ್ಟುಕೊಂಡು ಅಂದ್ರೆ ಪೂರ್ವಪಕ್ಷ ಯುಕ್ತಿ, ಸಿದ್ಧಾಂತ ಯುಕ್ತಿ ಇವುಗಳೆಲ್ಲವನ್ನು ಕೂಡ ಇಟ್ಟುಕೊಂಡು ಸಮ್ಮತ್ಯ ಚೆನ್ನಾಗಿ ಮಥನ ಮಾಡಿ ಯಹ ಲಬ್ಧವಾನ್ ಪಡೆದುಕೊಂಡ್ರು. ಏನನ್ನ ಅಂತಂದ್ರೆ ಸನ್ಯಾಯಾಮೃತ ಚಂದ್ರಿಕೆ, ನ್ಯಾಯಾಮೃತವನ್ನ ಮತ್ತು ಚಂದ್ರಿಕಾವನ್ನ. ಯಾಕೆ ಸಮುದ್ರ ಮಥನ ಮಾಡುವಾಗಲೇನೆ ಚಂದ್ರಿಕಾ ಕೂಡ ಸಿಕ್ಕಿದ್ದು, ಚಂದ್ರ ಹುಟ್ಟಿದ್ದ ಚಂದ್ರ ಅವಾಗಲೇ ಬಂದಿದ್ದು ಅಂದ್ರಿಂದ ಚಂದ್ರಿಕಾ ಅನ್ನೋ ಚಂದ್ರಿಕಾನು ಕೂಡ ಅವಾಗಲೇ ಸಿಕ್ಕಿದ್ದು. ಹಾಗಾಗಿ ನ್ಯಾಯಾಮೃತವನ್ನ ಚಂದ್ರಿಕೆಯನ್ನು ಪಡೆದುಕೊಂಡ್ರು. ಆನಂತರ ಅಲ್ಲಿ ಯುದ್ಧ ನಡೆಯುತ್ತೆ, ಯುದ್ಧವೆಲ್ಲ ನಡೆದು ದೇವತೆಗಳಿಗೆ ಜಯ ಆಗುತ್ತೆ. ಅದೇ ರೀತಿಯಾಗಿ ಯುಧಿ ತರ್ಕೆ ತಾಂಡವ ಮಕರೋತ್, ತರ್ಕ ಯುದ್ಧದಲ್ಲಿ ತಾಂಡವವನ್ನೇ ಮಾಡಿ ತೋರಿಸಿದಂತವರು ವ್ಯಾಸರಾಜರು. ಅಂತಹ ವ್ಯಾಸ ಯತೀಂದ್ರ ಪೂಜ್ಯ ಚರಣ, ಪೂಜ್ಯ ಶ್ರೀಪಾದರಾಗಿರುವಂತಹ ವ್ಯಾಸರಾಜರು ನನ್ನ ನಿತ್ಯಂ ಭವೇನ್ ಮೇ ಮುದೇ ಅಂತ ಹೇಳಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿ ತೋರಿಸ್ತಾರೆ. ಇನ್ನು ಸತ್ಯನಾಥ ತೀರ್ಥರು ಅವರು ಕೂಡ ಅಭಿನವ ಚಂದ್ರಿಕಾದಲ್ಲಿ ವ್ಯಾಸರಾಜರನ್ನು ಸ್ತೋತ್ರ ಮಾಡುತ್ತಾರೆ. ವ್ಯಾಸ ರಾಜೇಂದು ಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ದುರ್ವಾದಿಚೋರಾನ್ ವಿದ್ರಾಗೆ ರಕ್ಷಿತಂ ಭುವನತ್ರಯಂ. ಕಳ್ಳರು ಯಾವತ್ತೂ ಕೂಡ ಕತ್ತಲನ್ನು ಇಷ್ಟಪಡುವಂತವರು. ಕತ್ತಲಿತ್ತು ಅಂತಾದ್ರೆ ಆಗ ಸುಲಭವಾಗಿ ಕಳ್ಳತನವನ್ನು ಮಾಡಬಹುದು. ಆದ್ರೆ ಬೆಳಕಿಗೆ ಯಾವಾಗ ಚಂದ್ರನ ಬೆಳಕಿರುತ್ತೋ ಹುಣ್ಣಿಮೆ ದಿವಸ ಅವರು ಕಳ್ಳತನ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಯಾಕೆಂದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಸ್ಪಷ್ಟವಾಗಿ ಎಲ್ಲ ಕಾಣಿಸ್ಬಿಡುತ್ತೆ, ಎಲ್ಲಾ ಜನಗಳಿಗೂ ಸ್ಪಷ್ಟವಾಗಿ ಎಲ್ಲಾ ವಿಚಾರ ಕಾಣ್ತಾ ಇದ್ದಾಗ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ವ್ಯಾಸರಾಜರು ಒಬ್ಬ ಚಂದ್ರ, ಆ ವ್ಯಾಸರಾಜರು ಅನ್ನುವಂತಹ ಚಂದ್ರ ಎಲ್ಲ ತತ್ವಗಳ ಪ್ರಕಾಶವನ್ನು ಉಂಟು ಮಾಡಿಕೊಟ್ಟಿದ್ದಾರೆ, ನಮಗೆ ಎಲ್ಲಾ ತತ್ವಗಳು ಕಾಣುವಂತೆ ನಮಗೆ ಮಾಡಿದ್ದಾರೆ. ಹಾಗಾಗಿ ಯಾವುದೇ ತತ್ವದ ಅಪಹಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಈ ಭುವನತ್ರಯವನ್ನು ಸಂರಕ್ಷಣೆ ಮಾಡಿಕೊಟ್ಟಿದ್ದಾರೆ ವ್ಯಾಸರಾಜರು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೀಗೆ ವ್ಯಾಸರಾಜರನ್ನ ಚಂದ್ರನಿಗೆ ಹೋಲಿಕೆಯನ್ನು ಇಟ್ಟುಕೊಂಡು ಸ್ತೋತ್ರ ಮಾಡಿದ್ದಾರೆ. ಇನ್ನು ರಾಘವೇಂದ್ರ ಸ್ವಾಮಿಗಳು ಅವರು ಕೂಡ ಸ್ತೋತ್ರ ಮಾಡಿದ್ದಾರೆ. ಅವರಂತೂ ವ್ಯಾಸರಾಜರ ಸಾಮರ್ಥ್ಯವನ್ನು ಹೇಳುತ್ತಾ ಟೀಕಾ ತಾತ್ಪರ್ಯ ವಿವೃತ ವ್ಯಾಸತೀರ್ಥಾದಯ ಕ್ಷಮಾಹ ವಯಂ ತು ತತ್ಕೃತ ವ್ಯಾಖ್ಯಾಲೇಶ ಭಾವಂ ವದಾಮಹೇ. ಟೀಕಾಚಾರ್ಯರ ಅಭಿಪ್ರಾಯವನ್ನ ತಿಳಿಸಿಕೊಡ್ಲಿಕ್ಕೆ ವ್ಯಾಸರಾಜರಂತವರೇ ಸಮರ್ಥರು. ವ್ಯಾಸರಾಜರೇನ್ ಟೀಕಾ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ, ಅದರ ಲೇಷ ಭಾವಂ ವದಾಮಹೇ, ಅದರ ಸ್ವಲ್ಪ ಅಭಿಪ್ರಾಯವನ್ನ ನಿಮಗೆ ನಾನು ತಿಳಿಸಿಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನಾವು ಚಂದ್ರಿಕಾ ಪ್ರಕಾಶ ಅದನ್ನೆಲ್ಲ ನೋಡಬಹುದು, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ವೈಭವ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ, ಮತ್ತು ತರ್ಕತಾಂಡವ ವ್ಯಾಖ್ಯಾನದಲ್ಲೂ ಕೂಡ. ಆದ್ರೆ ಅವರು ಹೇಳೋ ಪ್ರಕಾರ ಏನು, ರಾಘವೇಂದ್ರ ಸ್ವಾಮಿಗಳು ಹೇಳೋ ಪ್ರಕಾರ ಲೇಷ ಭಾವ ಸ್ವಲ್ಪ ಮಾತ್ರ ಅದನ್ನ ತಿಳಿಸ್ಕೊಟ್ಟಿರೋದು ಅಂತ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಇನ್ನೆಷ್ಟು ಅಭಿಪ್ರಾಯಗಳನ್ನ ವ್ಯಾಸರಾಜರ ಗ್ರಂಥದಲ್ಲಿ ತನ್ಮುಖಾಂತರ ಟೀಕಾಚಾರ್ಯರ ಗ್ರಂಥಗಳಲ್ಲಿ ಕಂಡಿದ್ರು ಅಂತ ಹೇಳಿ ಅದರಿಂದ ನಾವು ಊಹೆಯನ್ನು ಮಾಡಬಹುದಾಗಿದೆ. ಇನ್ನ ಲಕ್ಷ್ಮೀನಾರಾಯಣ ತೀರ್ಥರು ಚಂದ್ರಿಕಾ ಬೋಧಿನಿಯಲ್ಲಿ ಸ್ತೋತ್ರ ಮಾಡುತ್ತಾ ಹೇಳ್ತಾರೆ. ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸ ಮಾಕರ್ಣ್ಯ ಮಾನ್ಯಪಿ
ವ್ಯಾಸರಾಜಸ್ಯ ಭದತೆ ದಾಸತಾಂ ಕೋನ ಕೋವಿದಃ. ಮಾನಿ ಅಪಿ, ಮಾನಿಗಳು ಅಂತಿರ್ತಾರೆ. ಮಾನಿಗಳು ಅಂತಂದ್ರೆ ಗರ್ವಿತರು ಅಂತ ಆ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನ. ಎಂತಹ ಗರ್ವಿತನಾಗಿದ್ರು ಕೂಡ, ಎಷ್ಟೇ ಗರ್ವ ತೋರಿಸ್ತಾ ಇದ್ರು, ನಾನಂತಹ ವಿದ್ವಾಂಸ ಅಂತ ಎಷ್ಟೇ ಗರ್ವ ತೋರಿಸ್ತಾ ಇದ್ರು ಕೂಡ, ವ್ಯಾಸಸೂತ್ರ ಪದಾರ್ಥೋಪನ್ಯಾಸ ಮಾಕರಣ್ಯ ವ್ಯಾಸರಾಜಸ್ಯ, ವ್ಯಾಸ ಸೂತ್ರಗಳು, ವೇದವ್ಯಾಸ ದೇವರ ಸೂತ್ರಗಳು, ಅದರ ಅರ್ಥ ಏನು, ಹೇಗೆ ಅದಕ್ಕೆ ಅರ್ಥ ಹೇಳಬೇಕು ಅಂತ ಹೇಳಿ ಏನು ವ್ಯಾಸರಾಜರು ಹೇಳ್ತಾರೆ, ಆ ವ್ಯಾಸರಾಜರ ಆ ಉಪನ್ಯಾಸವನ್ನ ಕೇಳಿದಂತಹ ಎಂಥ ಮಾನಿಯಾಗಿದ್ರೂ ಕೂಡ ಅವನು ದಾಸನಾಗಬೇಕಾಗತ್ತೆ. ವ್ಯಾಸರಾಜರ ದಾಸ್ಯವನ್ನ ಎಂಥ ಕೋವಿದನಾದರೂ ಕೂಡ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ತೀರ್ಥರು ಹಾಗೆ ಸ್ತೋತ್ರ ಮಾಡ್ತಾರೆ. ವ್ಯಾಸರಾಜರ ಉಪನ್ಯಾಸದ ಶೈಲಿ ಏನಿತ್ತು ಅಂತ ಹೇಳಿ ಇನ್ನು ಶ್ರೀಮನ್ ನ್ಯಾಯಾಮೃತ ತರ್ಕ ತಾಂಡವ ಕೃತಿ ತಾತ್ಪರ್ಯ ಸಚ್ಚಂದ್ರಿಕಾ ಭೇದೋಜ್ಜೀವರ ಮೂರ್ಜಿತಾತ ಹೃದಯ ಮಂದಾರ ಮಂಜರಿಯಪಿ ಏನೇತ ಕೃತಯ ಕುಶಾಗ್ರಮತಿನ ಸರ್ವೋಪಜೀವ್ಯಾ ಕೃತಃ ತಸ್ಮೈ ವ್ಯಾಸ ಯತೀಶ್ವರಾಯ ಶಿರಸಾ ನಮ್ರೇಣ ಕುರುವೆ ನತಿಂ. ಕುಂಭಕೋಣ ಆನಂದ ತೀರ್ಥಾಚಾರ್ಯರು ನ್ಯಾಯಾಮೃತ ರತ್ನಾಕರದಲ್ಲಿ ಈ ತರ ಸ್ತೋತ್ರ ಮಾಡಿದ್ದಾರೆ. ವ್ಯಾಸರಾಜರು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ, ಭೇದೋಜ್ಜೀವನ, ಮಂದಾರ ಮಂಜರಿ ಇಂತಹ ಗ್ರಂಥಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಆ ಈ ವ್ಯಾಸರಾಜರ ಈ ಗ್ರಂಥಗಳು ಅಂತಂದ್ರೆ ಸರ್ವೋಪಜೀವ್ಯಾಹ, ಎಲ್ಲರಿಗೂ ಉಪಜೀವ್ಯ, ಎಲ್ಲರೂ ಬೇಕು ಅಂತನಬೇಕು, ಯಾರಿಗೂ ಬೇಡ ಅಂತನ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗ್ರಂಥಗಳನ್ನ ಎಲ್ಲರೂ ಎಲ್ಲ ಅಂಶದಿಂದಲೂ ಕೂಡ ಉಪಜೀವಿಸಿಕೊಳ್ತಾರೆ. ವ್ಯಾಸರಾಜರ ಗ್ರಂಥದಲ್ಲಿ ಯಾವ ಒಂದು ಭಾಗವೂ ಕೂಡ ಬೇಕಾದದ್ದಿಲ್ಲ ಅಂತ ಇಲ್ವೇ ಇರೋದಿಲ್ಲ. ಮಂಗಳಾಚರಣೆ ಶ್ಲೋಕದಿಂದ ಹಿಡಿದು ಕೊನೆಯ ಶ್ಲೋಕದ ತನಕವೂ ಕೂಡ, ಅಂತಿಮ ಮಂಗಳಾಚರಣೆಯ ತನಕವೂ ಕೂಡ ಪೂರ್ತಿಯಾಗಿ ಉಪಜೀವ್ಯವೇ ಆಗಿರುತ್ತೆ ವಿದ್ವಾಂಸರಿಗೆ ಅಂತ ಹೇಳಿ ಹೀಗೆ ಅದನ್ನ ಅವರನ್ನ ಸ್ತೋತ್ರ ಮಾಡ್ತಾರೆ. ವ್ಯಾಸರಾಜರ ಗ್ರಂಥ ಎಂತದ್ದು ಅಂತ ಹೇಳಿ ಸರ್ವೋಪಜೀವ್ಯವಾದದ್ದು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ವ್ಯಾಸರಾಜ ಗುರುಂ ವಂದೇ ಯದೀಯಂ ತರ್ಕತಾಂಡವಂ ಮೂಕೋಪ್ಯಧೀತ್ಯ ವಾಗ್ಮೀಶೋ ಭವೇದಜ್ಞೋಭಿ ಬುದ್ಧಿಮಾನ್. ವ್ಯಾಸರಾಜರ ಗುರುಗಳ ತರ್ಕತಾಂಡವ ಗ್ರಂಥ ಅಂದ್ರೆ ಎಂತದ್ದು? ತರ್ಕತಾಂಡವ ಗ್ರಂಥವನ್ನ ಓದಿದಂಥವರು ಮೂಕನಾಗಿದ್ರೂ ಕೂಡ ಅವನು ವಾಗ್ಮಿಗಳಲ್ಲೇ ದೊಡ್ಡವನು, ಶ್ರೇಷ್ಠ, ವಾಗ್ಮಿಗಳಲ್ಲೇ ಶ್ರೇಷ್ಠ ಅಂತ ಆಗ್ಬಿಡ್ತಾನೆ ಅಂತ. ಇಲ್ಲಿ ಮೂಕರು ವಾಗ್ಮಿಗಳಲ್ಲಿ ಶ್ರೇಷ್ಠರಾಗೋದಕ್ಕೆ ತರ್ಕತಾಂಡವ ಗ್ರಂಥ ಕಾರಣ ಆಗುತ್ತೆ ಅನ್ನೋದಕ್ಕೆ ಅರ್ಥ ಏನು? ಮೂಕರಾಗುವಂತಹ ಸ್ಥಿತಿ ಯಾವಾಗ ಬರುತ್ತೆ? ನಮಗೆ ಅಜ್ಞಾನ ಇದ್ದಾಗ, ನಮ್ಗೆ ಯಾವುದೋ ಒಂದು ವಿಚಾರ ಗೊತ್ತೇ ಇಲ್ಲ ಅಥವಾ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಾದ್ರೆ ನಾವು ಮೂಕರಾಗ್ಬಿಡ್ತೀವಿ. ಏನು ಹೇಳಿಕ್ಕೆ ಗೊತ್ತಾಗೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ನಾವು, ಏನು ಹೇಳಕ್ಕೆ ಹೋಗುದಿಲ್ಲ. ಆದರೆ ವ್ಯಾಸರಾಜರ ತರ್ಕತಾಂಡವ ಗ್ರಂಥವನ್ನ ಓದಿದ್ದೇ ಆದಲ್ಲಿ ಅಂತವನು ವಿದ್ವಾಂಸನಾಗಿ ಅವನು ಧೈರ್ಯವಾಗಿ ಮಾತನಾಡಬಲ್ಲ. ಅವನು ಮೂಕನಾಗಿದ್ದವನು, ಏನೂ ಮಾತಾಡ್ಲಿಕ್ಕಾಗದೆ ಸುಮ್ಮನಿದ್ದಂಥವನು ಕೂಡ ವಾಗ್ಮೀಶನಾಗ್ಬಿಡ್ತಾನೆ, ಭಾರಿ ವಾಕ್ಯಾರ್ಥ ಪಟುವೇ ಆಗ್ಬಿಡ್ತಾನೆ. ಭವೇದ್ ಅಗ್ನೋಪಿ ಬುದ್ಧಿಮಾನ್, ಏನೂ ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥವನು ಕೂಡ ಮಹಾಮೇಧಾವಿಯೇ ಆಗ್ಬಿಡ್ತಾನೆ ವ್ಯಾಸರಾಜರ ತರ್ಕತಾಂಡದ ತಾಂಡವ ಗ್ರಂಥದ ಅಧ್ಯಯನದಿಂದ ಅಂತ ಹೇಳಿ ಈ ರೀತಿಯಾಗೂ ಕೂಡ ಅವರನ್ನ ಸ್ತೋತ್ರ ಮಾಡ್ತಾರೆ. ಇನ್ನು ವಾದೀಂದ್ರ ತೀರ್ಥರು, ವಾದೀಂದ್ರ ತೀರ್ಥರು ಅವರು ಸ್ತೋತ್ರ ಮಾಡ್ತಾರೆ. ಪರಪದ ರತಿಪಾರ್ಥ ಪಾಲಿತ ಛಾತ್ರ ಸಾರ್ಥ ಪಟು ವಿದಿತ ನಯಾರ್ಥ ಪಾಣಿದತ್ತಾಖಿಲಾರ್ಥ ಪರ ವಿಜಯ ಸಮರ್ಥ ಪಾವಿತ ಶೇಷ ತೀರ್ಥ ಪರಿಮಿಲಿತ ಪುಮರ್ಥ ಪಾತು ಮಾಂ ವ್ಯಾಸ ತೀರ್ಥ. ಅತ್ಯದ್ಭುತವಾಗಿರುವಂತಹ ಸ್ತೋತ್ರ. ಒಬ್ಬೊಬ್ಬ ಜ್ಞಾನಿಗಳು ವ್ಯಾಸರಾಜರನ್ನ ಒಂದೊಂದು ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವ್ಯಾಸರಾಜರಲ್ಲಿರುವ ಒಂದೊಂದು ಗುಣಗಳನ್ನ ಹಿಡಿದು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಪರಪದ ರತಿಪಾರ್ಥ, ಭಗವಂತನ ಪಾದದಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಪಾರ್ಥನಂತೆ ಇದ್ದಾರೆ. ಆ ವಿಷಯದಲ್ಲಿ ಪಾರ್ಥನ ಸ್ಮರಣೆ ಬರಬೇಕು ನಮಗೆ. ಅರ್ಜುನ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿ ತಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ, ಹಾಗೆ ಭಗವದ್ ಭಕ್ತಿಯಲ್ಲಿ ಪಾರ್ಥನಂತೆ ಇದ್ದಾರೆ. ಪಾಲಿತ ಛಾತ್ರ ಸಾರ್ಥ, ಎಲ್ಲ ಶಿಷ್ಯ ಸಮುದಾಯವನ್ನ, ವಿದ್ಯಾರ್ಥಿ ಸಮುದಾಯವನ್ನೇ ರಕ್ಷಣೆ ಮಾಡಿದಂಥವರು ವ್ಯಾಸರಾಜರು. ಪಟು ವಿದಿತ ನಯಾರ್ಥ, ಪಟು ವಿದಿತ ನಯಾರ್ಥ, ಎಲ್ಲ ಸಿದ್ಧಾಂತಗಳ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ತಿಳಿಯುವಂತೆ ಮಾಡ್ತಾ ಇದ್ರು, ತಿಳ್ಕೊಂಡಿದ್ದು ತಿಳಿಯುವಂತೆ ಮಾಡ್ತಾ ಇದ್ರು. ಪಾಣಿದತ್ತ ಅಖಿಲಾರ್ಥ, ಬಯಸಿದವರಿಗೆ ಏನು ಬೇಕು ಅದನ್ನ ಕೈಗೆ ತಂದು ಕೊಡ್ತಾ ಇದ್ರು ಅಂತ ಹೇಳಿ, ಕೈಗೆ ಸಿಗುವಂತೆ ಮಾಡ್ತಾ ಇದ್ರು. ಅಂದ್ರೆ ಈಗಿನ ರಾಜಕಾರಣಿಗಳ ಆಶ್ವಾಸನೆ ಅಂತಲ್ಲ, ನಾವು ಹಂಗ್ ಮಾಡ್ತೀವಿ, ಇದು ಕೊಡ್ತೀವಿ, ಆಮೇಲೆ ಸಿಗೋದಿಲ್ಲ, ಆ ತರ ಅಲ್ಲ. ಪಾಣಿದತ್ತ ಅಖಿಲಾರ್ಥ ಆ ಒಂದು ಅರ್ಥ, ಪಾಣಿಯಲ್ಲಿ ಕೊಡ್ತಾ ಇದ್ರು ಅಂತ. ಇನ್ನೊಂದು, ತಾವೇ ಕೈ ಎತ್ತಿ ಕೊಡ್ತಾ ಇದ್ರು, ಕೈ ಎತ್ತಿ ಯಾರಿಗೇನು ಬೇಕೋ ಅದನ್ನ ಕೊಡ್ತಾ ಇದ್ರು ಅಂತ. ಪರ ವಿಜಯ ಸಮರ್ಥ, ಪರವಾದಿಗಳನ್ನ ಗೆಲ್ಲುವುದರಲ್ಲಿ ಸಮರ್ಥರಾಗಿದ್ರು. ಮತ್ತು
ಆ ರಾಜನ ಮುಖಾಂತರದಿಂದ ಅವನಿಗೆ ಅನುಗ್ರಹ ಮಾಡಿ ಆ ಮುಖಾಂತರವಾಗಿ ಅವನ ಮಾರ್ಗದರ್ಶನ ಮಾಡುವ ಮುಖಾಂತರವಾಗಿ ಪರವಿಜಯ ಸಮರ್ಥ ಶತ್ರುಗಳ ಆಕ್ರಮಣದಿಂದ ಜಯ ಸಿಗುವಂತೆ ಮಾಡ್ತಾ ಇದ್ರು ಪಾವಿತ ಅಶೇಷ ತೀರ್ಥ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅದನ್ನು ಪವಿತ್ರವನ್ನಾಗಿ ಮಾಡ್ತಾ ಇದ್ರು ವ್ಯಾಸರಾಜರಂತಹ ಮಹಾನುಭಾವರು ಸ್ನಾನ ಮಾಡಿದ ಜಾಗದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಾವು ಹೆಚ್ಚು ಹೆಚ್ಚು ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಗೊತ್ತಾಗುತ್ತೆ ಆಮೇಲೆ ಎಲ್ಲರಿಗೂ ಪುರುಷಾರ್ಥವನ್ನು ಕೊಡ್ತಾ ಇದ್ರು ಇಂತಹ ವ್ಯಾಸ ತೀರ್ಥರು ನನ್ನನ್ನ ಕಾಪಾಡ್ಲಿ ಅಂತ ಹೇಳಿ ಇಷ್ಟು ಸುಂದರವಾಗಿ ವಾದೀಂದ್ರ ತೀರ್ಥರು ಅವರನ್ನು ಸ್ತೋತ್ರ ಮಾಡ್ತಾರೆ ಇನ್ನ ವ್ಯಾಸ ತತ್ವಜ್ಞರು ಅವರು ಸ್ತೋತ್ರ ಮಾಡ್ತಾರೆ ಟೀಕೋಕ್ತಿ ಮಹಿಮಾ ಏನಂ ವ್ಯಾಸ ತೀರ್ಥೇನ ಬೋಧಿತ ತದುಕ್ತಿ ಮಹಿಮಾ ಯೈಸ್ತಾನ್ ಗುರೂನ್ ಅನುದಿನಂ ಶ್ರಯೇ ಟೀಕಾಚಾರ್ಯರ ಮಾತುಗಳೇನಿದೆ ಅದು ಅತ್ಯಂತ ಗಂಭೀರವಾಗಿ ಇರುವಂತದ್ದು ಅದರ ಅಭಿಪ್ರಾಯವನ್ನು ಅಷ್ಟು ಸುಲಭವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಎಷ್ಟು ಚೆನ್ನಾಗಿ ಒಂದು ಸಣ್ಣ ಪುಟ್ಟ ವಾಕ್ಯಗಳಿಂದ ಎಂಥ ದೊಡ್ಡ ದೊಡ್ಡ ಪ್ರಮೇಯಗಳನ್ನ ಟೀಕಾಚಾರ್ಯರು ತಿಳಿಸಿಕೊಟ್ಟಿರ್ತಾರೆ ಅಂತ ಹೇಳಿ ಅದರ ಮಹಿಮೆಯನ್ನ ನಮ್ಮಂಥವ್ರಿಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ನಮಗಂತ ಮಹಿಮೆಗಳು ಕಾಣುವುದಿಲ್ಲ ಅದನ್ನ ವ್ಯಾಸರಾಜರು ನಮಗೆ ತಿಳಿಸಿಕೊಟ್ರು ಅಂತ ಹೇಳಿ ವ್ಯಾಸತತ್ವಜ್ಞರು ಹೇಳ್ತಾರೆ ಟೀಕೋಕ್ತಿ ಮಹಿಮಾ ಏನ ವ್ಯಾಸ ತೀರ್ಥೇನ ಬೋಧಿತ ಮತ್ ಅಂತಹ ವ್ಯಾಸರಾಜರ ಮಾತಾದ್ರೂ ಸಣ್ಣ ಅಂತ ಸಾಮಾನ್ಯವಾದಂತಹದ್ದಲ್ಲ ತದುಕ್ತಿ ಮಹಿಮಾ ಅಂದ್ರೆ ಅವರ ವ್ಯಾಸರಾಜರ ಉಕ್ತಿಯ ಮಹಿಮೆಯನ್ನು ಕೂಡ ನನ್ನ ಗುರುಗಳು ನನಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ವ್ಯಾಸ ತತ್ವಜ್ಞರು ಹೇಳ್ತಾರೆ ಈ ರೀತಿಯಾಗಿ ಟೀಕಾಚಾರ್ಯರು ಗುರುಭಾವಂ ವ್ಯಂಜಯಂತಿ ಅಂತ ಆಚಾರ್ಯರ ಅಭಿಪ್ರಾಯವನ್ನ ಟೀಕಾಚಾರ್ಯ ಹೇಗೆ ತಿಳಿಸ್ಕೊಡ್ತಾರೋ ಹಾಗೆ ಟೀಕಾಚಾರ್ಯರ ಅಭಿಪ್ರಾಯವನ್ನ ತಿಳಿಸಿಕೊಡುವಂತವರು ವ್ಯಾಸರಾಜರು ಅಂತ ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ಇನ್ನು ಶ್ರೀನಿವಾಸ ತೀರ್ಥರು ಅವರು ಸ್ತೋತ್ರ ಮಾಡ್ತಾ ಬ್ರಹ್ಮಣ್ಯ ತೀರ್ಥ ವಾರ್ಧ್ಯುತ್ತಂ ವ್ಯಾಸತೀರ್ಥೇಂದು ಮಾ ಭಜೆ ತಾತ್ಪರ್ಯ ಚಂದ್ರಿಕಾಯುಕ್ತಂ ಸರ್ವ ತಾಪಾಪಹಂಸತಾಂ ಅಂತ ಹೇಳಿ ಸಜ್ಜನರ ತಾಪಗಳನ್ನೆಲ್ಲವನ್ನು ಪರಿಹಾರ ಮಾಡುವಂತಹ ಚಂದ್ರ ಇವರು ಅಂತ ಹೇಳಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ ಇನ್ನು ವನಮಾಲಿ ಮಿಶ್ರರು ಈ ವನಮಾಲಿ ಮಿಶ್ರರು ಮಧ್ಯಮುಖಾಲಂಕಾರ ಮೊದಲಾಗಿರುವಂತಹ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿದಂಥವರು ಮತ್ತು ವ್ಯಾಸರಾಜರ ನ್ಯಾಯಾಮೃತಕ್ಕೂ ಕೂಡ ವ್ಯಾಖ್ಯಾನವನ್ನ ಬರೆದಂತಹ ಮಹಾನುಭಾವರು ಮೂಲತಃ ಉತ್ತರ ಭಾರತದವರೇ ಅವರು ವ್ಯಾಸರಾಜರನ್ನ ಮತ್ತು ಟೀಕಾಚಾರ್ಯನ ವ್ಯಾಸರಾಜರನ್ನ ಜೊತೆ ಜೊತೆಗೆ ಸ್ತೋತ್ರ ಮಾಡಿದ್ದಾರೆ ಕುಮತ ವನ ಕೃಷಾನು ಶ್ರೀಜಯವು ವ್ಯಾಸತೀರ್ಥವು ಕುಮತ ವನ ಬೇರೆ ಮತಗಳು ಒಂದು ಕಾಡಿದ್ದಂತೆ ಅದು ದುರ್ಗಮವಾಗಿರುವಂತದ್ದು ಅದನ್ನು ಸುಟ್ಟು ಬೂದಿ ಮಾಡುವಂತಹ ದಾವಾಗ್ನಿಯಂತೆ ಇರುವಂತವರು ಇವರಿಬ್ರು ಯಾರು ಒಂದು ಟೀಕಾಚಾರ್ಯರು ಇನ್ನೊಂದು ವ್ಯಾಸರಾಜರು ಪ್ರಣಮತಿ ವನಮಾಲಿ ತತ್ಪ್ರಸಾದೈಕ ಕಾಮಹ ವನಮಾಲಿ ನಮಸ್ಕಾರ ಮಾಡ್ತಾ ಇದ್ದಾನೆ ಯಾಕೆ ಅಂದ್ರೆ ತತ್ಪ್ರಸಾದೈಕ ಕಾಮಹ ಅವರಿಬ್ಬರ ಅನುಗ್ರಹ ನನಗಾಗ್ಲಿ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ತಾಂತ್ರಿಕಾಣಾಂ ಗುರುಂ ವಂದೇ ಜಯತೀರ್ಥಂ ಮುನೀಶ್ವರಂ ತಾಂತ್ರಿಕರೆಲ್ಲರಿಗೂ ಕೂಡ ಗುರುಗಳಾಗಿರುವಂತಹ ಜಯತೀರ್ಥರಿಗೆ ನಮಸ್ಕಾರ ಮಾಡ್ತೀನಿ ಕುಮತ ಧ್ವಾಂತ ಚಂಡಾಂಶಂ ವ್ಯಾಸತೀರ್ಥಂ ಧಿಯಾಂ ನಿಧಿಂ ಧಿಯಾಂ ನಿಧಿಂ ಧೀ ಅಂದ್ರೆ ಅನೇಕ ವಿಧವಾಗಿರುವ ಜ್ಞಾನಕ್ಕೆ ತತ್ವಜ್ಞಾನಗಳಿಗೆ ಆಶಯರಾಗಿರುವಂತಹ ಅದರ ನಿಧಿಯಂತೆ ಇರುವಂತಹ ವ್ಯಾಸರಾಜರು ಕುಮತ ಧ್ವಾಂತ ಚಂಡಾಂಶಂ ಕುಮತವೆನ್ನುವಂತಹ ಕತ್ತಲಿಗೆ ಸೂರ್ಯನಂತೆ ಹೊಳೆಯುತ್ತಿರುವಂತಹವರು ವ್ಯಾಸರಾಜರು ಅಂತ ಹೇಳಿ ವ್ಯಾಸರಾಜರನ್ನ ನಮಸ್ಕಾರ ಮಾಡ್ತಾರೆ ವನಮಾಲಿ ಮಿಶ್ರರು ಮತ್ತೆ ಮಧ್ಯಮುಖಾಲಂಕಾರದಲ್ಲಿ ಇನ್ನೊಂದು ಸ್ತೋತ್ರವನ್ನು ಮಾಡ್ತಾ ಒಂದು ಮಾತನ್ನು ಹೇಳ್ತಾರಲ್ಲಿ ವನಮಾಲಿ ಮಿಶ್ರರು ಅಸ್ಮದಾಚಾರ್ಯೋದಾಹೃತ ನ್ಯಾಯ ದಾರ್ಢ್ಯಂ ಪೂರ್ವಮೀಮಾಂಸಾ ಸ್ವಾರಸ್ಯಂ ಚ ತಾತ್ಪರ್ಯ ಚಂದ್ರಿಕಾವಲೋಕಿನಾಂ ಸ್ಪಷ್ಟಂ ಶ್ರೀಮದ್ ಆಚಾರ್ಯರು ಏನು ಯುಕ್ತಿಗಳನ್ನು ಕೊಟ್ಟಿದ್ದಾರೆ ಅದು ಅತ್ಯಂತ ದೃಢವಾದ ಯುಕ್ತಿ ಅದು ಗೊತ್ತಾಗಬೇಕಾ ಹಾಗಾದ್ರೆ ತಾತ್ಪರ್ಯ ಚಂದ್ರಿಕಾ ನೋಡಿ ಯಾರು ತಾತ್ಪರ್ಯ ಚಂದ್ರಿಕಾ ನೋಡ್ತಾರೆ ಓದುತ್ತಾರೆ ಅವರಿಗೆ ಇದು ಅತ್ಯಂತ ಸ್ಪಷ್ಟ ಆಚಾರ್ಯರು ಹೇಳಿರುವಂತಹ ನ್ಯಾಯ ಎಷ್ಟು ದೃಢ ಅನ್ನೋದು ಮತ್ತು ಪೂರ್ವಮೀಮಾಂಸಾ ಸ್ವಾರಸ್ಯಂ ಚ ಪೂರ್ವಮೀಮಾಂಸಾವನ್ನ ನಮ್ಮ ವೇದಾಂತಕ್ಕೆ ಅದರಲ್ಲೂ ತತ್ವವಾದಕ್ಕೆ ತಂದಂಥವರೇ ವ್ಯಾಸರಾಜ ಗುರು ಸಾರ್ವಭೌಮರು ಪೂರ್ವಮೀಮಾಂಸಾ ನ್ಯಾಯಗಳನ್ನ ತಂದು ಆ ಮುಖಾಂತರವಾಗಿಯೂ ಆ ನ್ಯಾಯಗಳಿಂದಲೂ ಕೂಡ ಶ್ರೀಮದ್ ಆಚಾರ್ಯರ ಪ್ರಮೇಯಗಳನ್ನು ಸಮರ್ಥನೆ ಮಾಡಬಹುದು ಅಂತ ತೋರಿಸಿಕೊಟ್ಟಂತವರು ವ್ಯಾಸರಾಜ ಗುರು ಸಾರ್ವಭೌಮರು ಆ ಪೂರ್ವಮೀಮಾಂಸಾ ಸ್ವಾರಸ್ಯ ಗೊತ್ತಾಗಬೇಕು ಅಂದ್ರೆ ಪೂರ್ವಮೀಮಾಂಸಾ ಗ್ರಂಥ ಓದೋದಲ್ಲ ತಾತ್ಪರ್ಯ ಚಂದ್ರಿಕಾ ನೀವು ನೋಡಬೇಕು ಅಂತ ಹೇಳಿ ಹೇಳ್ತಾರೆ ಹೇಗೆ ಆ ಒಂದು ಯುಕ್ತಿಗಳನ್ನ ಯಾವ ರೀತಿಯೆಲ್ಲ ಸಂಚಾರ ಮಾಡಿ ಅದನ್ನ ಪ್ರಮೇಯಗಳನ್ನು ಸಮರ್ಥನೆ ಮಾಡಬಹುದು ಅಂತ ಹೇಳಿ ಅದರಿಂದ ನಮಗೆ ಗೊತ್ತಾಗುತ್ತೆ ಇನ್ನ ಕುಂಭಾರಿ ವಾಸುದೇವಾಚಾರ್ಯರು ಭೇದ ಜೀವನಕ್ಕೆ ಟಿಪ್ಪಣಿಯನ್ನು ಬರೀತಾ ಅವರನ್ನು ಸ್ತೋತ್ರ ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥ ಚರಣ ಶ್ರೀಪಾಣ್ಯರಣಿ ಸಂಭವ ಮಧ್ವೋಕ್ತಿ ಮಾರುತೇತೋಸ್ತು ವ್ಯಾಸ ಅಗ್ನಿರ್ ಮತ್ತಮಶ್ಚಿದೆ ವ್ಯಾಸರಾದರು ಅಗ್ನಿ ಬೆಂಕಿ ಬ್ರಹ್ಮಣ್ಯ ತೀರ್ಥ ಚರಣ ಶ್ರೀಪಾಣ್ಯರಣಿ ಸಂಭವ
ಅಗ್ನಿ ಅರಣಿಯಿಂದ ಉತ್ತಾಗಬೇಕು. ಅರಣ್ಯುತ್ಥವಾದ ಅಗ್ನಿ ಶ್ರೇಷ್ಠ, ಅದನ್ನ ಯಜ್ಞದಲ್ಲಿ ಉಪಯೋಗಿಸೋದು ಅರಣ್ಯ ಮಥನದಿಂದ. ಇಲ್ಲಿ ಬ್ರಹ್ಮಣ್ಯ ತೀರ್ಥರ ಕೈ ಅನ್ನುವಂಥದ್ದೇ ಅರಣಿ, ಆ ಅರಣಿಯಿಂದ ಹುಟ್ಟಿರುವಂಥದ್ದು ವ್ಯಾಸರಾಜರ ಅನ್ನುವಂತಹ ಅಗ್ನಿ. ಯಾಕೆ ಸನ್ಯಾಸಿಗಳನ್ನ ಕರಕಮಲ ಸಂಜಾತರು ಅಂತ ಹೇಳಿ ಕರಿತೀವಿ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರ ಕೈ ಅನ್ನುವಂತಹ ಅರಣಿಯಿಂದ ಹುಟ್ಟಿದಂಥದ್ದು ವ್ಯಾಸರಾಜರ ಅನ್ನುವಂತಹ ಅಗ್ನಿ. ಮಧ್ವೋಕ್ತಿ ಮಾರುತೇತೋಸ್ತು ವ್ಯಾಸ ಅಗ್ನಿರ್ ಮತ್ತ ಮಚ್ಚಿದೆ. ಆ ಅಗ್ನಿಗೆ ಗಾಳಿಯ ಸಹಕಾರ ಬೇಕಾಗುತ್ತೆ. ಹಾಗೆ ಈ ವ್ಯಾಸರಾಜರನ್ನುವ ಅಗ್ನಿಗೆ ಯಾವ ಗಾಳಿಯ ಸಹಕಾರ ಇದೆ ಅಂದ್ರೆ ಮಧ್ವೋಕ್ತಿ ಮಾರುತ. ಮಧ್ವಾಚಾರ್ಯರ ಉಕ್ತಿಗಳೇ ಮಾರುತ ಗಾಳಿ. ಅದನ್ನು ವ್ಯಾಸರಾಜರ ಗ್ರಂಥ ನೋಡಿದಾಗ ಗೊತ್ತಾಗುತ್ತೆ. ನ್ಯಾಯಾಮೃತಾದಿ ಗ್ರಂಥಗಳಲ್ಲೆಲ್ಲ ಅನುವ್ಯಾಖ್ಯಾನ ಮೊದಲಾದವುಗಳನ್ನ ಅಲ್ಲಲ್ಲಿ ಉಲ್ಲೇಖ ಮಾಡುತ್ತಾರೆ. ಉಕ್ತಂಚ ಉಕ್ತಂಚ ಅಂತ ಹೇಳಿ ಇದನ್ನ ಆಚಾರ್ಯ ಹೇಳಿದ್ದಾರೆ, ಇಂಥ ಕಡೆ ಆಚಾರ್ಯ ಹೇಳಿದ್ದಾರೆ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೆ ಪ್ರಾಯ ಎಲ್ಲಾ ಪ್ರಕರಣದಲ್ಲೂ ಕೂಡ ಆಚಾರ್ಯರ ವಾಕ್ಯವನ್ನು ಉದಾಹರಿಸಿಯೇ ಇದ್ದಾರೆ. ಹಾಗಾಗಿ ಮಧ್ವೋಕ್ತಿ ಮಾರುತೇ ತೋಸ್ತು ವ್ಯಾಸ ಅಗ್ನಿರ್ ಮತ್ತಮಚ್ಚಿದೆ. ಇಂಥ ವ್ಯಾಸ ಅಗ್ನಿ ಕುಮತ ಅರಣ್ಯವನ್ನ ಸುಡೋದಾದ್ರೂ ಕೂಡ ನನ್ನ ವಿಷಯದಲ್ಲಿ ಕತ್ತಲನ್ನ ಪರಿಹಾರ ಮಾಡಿಕೊಳ್ಳಿ, ನನಗೆ ಬೆಳಕನ್ನ ಕೊಡ್ಲಿ, ತತ್ವಜ್ಞಾನವನ್ನು ಕೊಡ್ಲಿ ಅಂತ ಹೇಳಿ ಈ ರೀತಿಯಾಗಿ ಅವರು ಭೇದೋಜೀವನ ಆರಂಭದಲ್ಲಿ ಸ್ತೋತ್ರವನ್ನು ಭೇದೋಜೀವನ ವ್ಯಾಖ್ಯಾನದ ಆರಂಭದಲ್ಲಿ ಸ್ತೋತ್ರವನ್ನು ಮಾಡ್ತಿದ್ರು. ಇಷ್ಟೆಲ್ಲದರ ಜೊತೆಗೆ ಸ್ವತಃ ನಮ್ಮ ಗುರುಗಳಾಗಿರುವಂತಹ ಶ್ರೀ ಪೇಜಾವರ ಶ್ರೀಪಾದರು ಅವರು ಕೂಡ ನ್ಯಾಯಾಮೃತಕ್ಕೆ ಒಂದು ನ್ಯಾಯಾಮೃತ ನವನೀತ ಅಂತ ಹೇಳಿ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆರಂಭದ ಸುಮಾರು ಪ್ರಕರಣಗಳಿಗೆ ಅವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಾಚೀನರು ಮಾಡಿರುವಂತಹ ನ್ಯಾಯಾಮೃತದ ಮೇಲೆ ಬಂದಿರುವಂತಹ ಆಕ್ಷೇಪಗಳು, ಬ್ರಹ್ಮಾನಂದಿಯಲ್ಲಿ ಆ ನಂತರ ಗ್ರಂಥಗಳಲ್ಲಿ ಆಧುನಿಕರು ಮಾಡಿರುವಂತಹ ಆಕ್ಷೇಪಗಳು, ಆ ಎಲ್ಲಾ ಆಕ್ಷೇಪಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುವಾದ ಮಾಡಿ ಅದೆಲ್ಲವನ್ನು ವಿಮರ್ಶೆ ಮಾಡುತ್ತಾ ಹೋಗಿದ್ದಾರೆ. ಅಂತಹ ಒಂದು ಗ್ರಂಥವನ್ನ ಬರೆದಿದ್ದಾರೆ, ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ. ಮತ್ತು ಅವರು ಪರ್ಯಾಯದ ಸಮಯದಲ್ಲಿ ಅವರು ಒಂದು ವಿಶೇಷವಾಗಿ ಒಂದು ಪಾಠ ಮಾಡಬೇಕಾಗಿರುತ್ತೆ. ಅದು ಮೊದಲಿಂದಲೂ ಕೂಡ ಆ ಒಂದು ಪದ್ಧತಿ ಅವರು ಇಟ್ಟುಕೊಂಡಿದ್ದಂತೂ ಪ್ರತಿಯೊಂದು ಪರ್ಯಾಯದಲ್ಲಿ ಒಂದು ಗ್ರಂಥ ವಿಶೇಷವಾಗಿ ಪ್ರತಿನಿತ್ಯ ಮಾಡುವಂತಹ ಪಾಠ ಬಿಟ್ಟು ಒಂದು ವಿಶೇಷವಾಗಿ ಒಂದು ಗ್ರಂಥ ಪಾಠ ಮಾಡಬೇಕು ಅಂತ ಹೇಳಿ ನ್ಯಾಯಸುಧಾವನ್ನು ಪ್ರತಿನಿತ್ಯವೂ ಅವರು ಪಾಠ ಮಾಡುತ್ತಾರೆ. ಈ ಪರ್ಯಾಯದ ಸಮಯದಲ್ಲಿ ಯಾವುದನ್ನು ಮಾಡಬೇಕು ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ತಾತ್ಪರ್ಯ ಚಂದ್ರಿಕಾ. ತಾತ್ಪರ್ಯ ಚಂದ್ರಿಕಾವನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಸುಧಾಮಂಗಳ ಆದ ಮೇಲೆ ಯಾವ ವಿದ್ಯಾರ್ಥಿಗಳಿಗೆ ಅವರು ಅಲ್ಲಿ ಪರ್ಯಾಯಕ್ಕೆ ಕೂಡುವ ಸಮಯದಲ್ಲಿ ಸುಧಾಮಂಗಳವನ್ನು ನೆರವೇರಿಸಿದ್ರೋ ಅದರಲ್ಲೇ ಕೆಲವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಚಂದ್ರಿಕಾವನ್ನ ಪಾಠ ಮಾಡಿದ್ರು ಅವರು. ಆ ನಂತರವೂ ಕೂಡ ಆ ಪರ್ಯಾಯ ಎಲ್ಲ ಮುಗಿಸಿ ಎಲ್ಲ ಬಂದ ಮೇಲೆ ಮತ್ತೆ ತರ್ಕತಾಂಡವನ್ನು ಆಮೇಲೆ ಅವರು ಪಾಠ ಮಾಡ್ತಾ ಇದ್ರು. ಈ ತರ್ಕತಾಂಡವ ಚಂದ್ರಿಕಾ ಮೇಲೆ ಭಾರಿ ಪ್ರೀತಿ ಅವರಿಗೆ. ನ್ಯಾಯಾಮೃತಕ್ಕಂತೂ ಟಿಪ್ಪಣಿಯನ್ನೇ ಬರೆದಂತವರು. ಅವರು ಈ ಚಂದ್ರಿಕಾಕ್ಕೆ ಪಾಠವನ್ನು ಮಾಡಲಿಕ್ಕಾಗಿ ಹಿಂದಿನ ದಿನ ಪೂರ್ವಾವಲೋಕನ ಏನು ಮಾಡಿಕೊಳ್ತಾ ಇದ್ರು. ಅವರಿಗೆ ತುಂಬಾ ಒತ್ತಡದ ಸಂದರ್ಭ, ಸಮಯವೇ ಸಿಗ್ತಾ ಇರಲಿಲ್ಲ. ಅವರು ರಾತ್ರಿ ಸುಮಾರು ಒಂದು 10:30 ಆ ಸಮಯದಲ್ಲಿ ಅವರು ಆ ಚಂದ್ರಿಕಾ ಪುಸ್ತಕವನ್ನು ತೆಗೆದು ಪೂರ್ವಾವಲೋಕನೆ ಮಾಡಬೇಕಾಗಿತ್ತು. ಮಾರನೇ ದಿನ ಪಾಠ ಮಾಡುವುದು. ಆ ಪಾಠ ಎಲ್ಲ ಮಾಡಿ ಮಾರನೇ ದಿನಕ್ಕೆ ಪಾಠ ಎಲ್ಲ ಮಾಡುವರು. ಅವರು ಪ್ರತಿನಿತ್ಯವೂ ರಾತ್ರಿ 11 ಕೂಡ ಚಂದ್ರಿಕಾವನ್ನು ಅವರು ನೋಡ್ತಾ ಇದ್ರು. ಅವರು ತಾವು ಪಾಠ ಮಾಡ್ತಾ ಇದ್ದಂತಹ ಶಿಷ್ಯರ ಬಳಿ ಹೇಳಿದಂತಹ ಮಾತೇನು ಅಂತಂದ್ರೆ ಎಷ್ಟು ಚೆನ್ನಾಗಿ ವ್ಯಾಸರಾಜರು ಆ ಯುಕ್ತಿಗಳಿಂದ ಸಮರ್ಥನೆ ಮಾಡ್ತಾರೆ ಅಂತಂದ್ರೆ ಅದನ್ನ ನಾನು ಪುಸ್ತಕ ಮುಚ್ಚಿಟ್ಟ ಮೇಲೆ ಮಾರನೇ ದಿನ ಅವ್ರು ಮುಂದೇನ್ ಹೇಳಿರ್ತಾರೆ ಅಂತ ಭಾರಿ ಕುತೂಹಲ ಇರುತ್ತೆ. ಮಾರನೇ ದಿನ ಪುನಃ ರಾತ್ರಿ ಪೂರ್ವಾವಲೋಕನ ಮಾಡ್ಲಿಕ್ಕೋಸ್ಕರ ಅಂತ ಕಾಯ್ತಾ ಇರ್ತೀನಿ ನಾನು ಅಂತ ಹೇಳಿ ಹೇಳದ್ರಂತೆ. ಅಂದ್ರೆ ಅಂತಹ ಜ್ಞಾನಿಗಳು ಮಹಾನುಭಾವರು ಚಂದ್ರಿಕಾ ಬಗ್ಗೆ ಎಂಥ ಮಾತನಾಡ್ತಾರೆ, ಎಷ್ಟು ಸ್ವಾರಸ್ಯಕರವಾಗಿದೆ ಆ ಗ್ರಂಥ ಅಂತ ಅನ್ನೋದು ಅಂತವರ ಜ್ಞಾನಿಗಳ ಮಾತಿನಿಂದ ನಮಗೆ ಗೊತ್ತಾಗುತ್ತೆ. ಹೀಗೆ ನಮ್ಮ ಸಿದ್ಧಾಂತದ ಅನುಯಾಯಿಗಳಾಗಿರುವಂತಹ ಎಲ್ಲ ಜ್ಞಾನಿಗಳು ಹೇಗೆ ವ್ಯಾಸರಾಜರನ್ನ ಅವರ ಗ್ರಂಥಗಳನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಿದ್ವಿ. ಇನ್ನ ಪರಮತೀಯರಾಗಿದ್ರೂ ಕೂಡ ವ್ಯಾಸರಾಜರನ್ನ ಹೊಗಳಿದಂಥವರಿದ್ದಾರೆ. ಅದಕ್ಕೆ ಮೊದಲ ಪರಮತೀಯರು ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರುದು ಪಕ್ಷಧರ ಮಿಶ್ರರು. ಪಕ್ಷಧರ ಮಿಶ್ರರು ನ್ಯಾಯಶಾಸ್ತ್ರ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧರಾಗಿ ಇರುವಂತವರು. ಅವರು ವ್ಯಾಸರಾಜರೊಂದಿಗೆ ವಾಕ್ಯಾರ್ಥಕ್ಕೆ ಇಳಿದು ಪರಾಜಿತರಾಗಿ ಕೊನೆಗೆ ವ್ಯಾಸರಾಜರನ್ನು ಹೊಗಳುತ್ತಾರೆ. ಯದ್ ಅಧೀತಂ ತದ್ ಅಧೀತಂ, ಯದ್ ಅನಧೀತಂ ತದಪ್ಯಧೀತಂ, ಪಕ್ಷಧರ ಪ್ರತಿಪಕ್ಷ ನಾವೇಕ್ಷಿ ವಿನಾ ನವೀನ ವ್ಯಾಸೇನ. ನಾವೆಲ್ಲ ಏನ್ ಓದಿರ್ತೀವೋ ಅದೆಲ್ಲವನ್ನೂ ಕೂಡ ವ್ಯಾಸರಾಜರು ಓದಿ ಮುಗಿಸಿದ್ದಾರೆ. ಯದ್ ಅನಧೀತಂ, ಯಾಕೆಂದ್ರೆ ಯದ್ ಅಧೀತಂ ತದ್ ಅಧೀತಂ, ಇದು ಎಷ್ಟು ಸ್ಪಷ್ಟ ಅಂದ್ರೆ ವ್ಯಾಸರಾಜರ ಗ್ರಂಥವನ್ನು ಓದುವವರು ಗೊತ್ತಾಗುತ್ತೆ. ಎಲ್ಲಾ ಶಾಸ್ತ್ರ ಗ್ರಂಥಗಳ ಅಂದ್ರೆ ಎಲ್ಲಾ ಮತದ ಗ್ರಂಥಗಳ ವಾಕ್ಯಗಳನ್ನು ಉಲ್ಲೇಖ ಮಾಡುತ್ತಾರೆ. ಅದು ಮೂಲೆ ಮೂಲೆಯಿಂದ ತಂದು ಅದನ್ನ ತೋರಿಸಿಕೊಡುತ್ತಾರೆ.
ಬೌದ್ಧ ನಿರಾಕರಣೆಯನ್ನು ಮಾಡಲಿಕ್ಕೆ ಯಾವ ಯಾವ ರೀತಿಯಾಗಿ ಯುಕ್ತಿಗಳನ್ನು ಅವರು ಕೊಟ್ಟಿದ್ದಾರೆ, ಅದು ಹೇಗೆ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಮತ್ತೆ ವ್ಯಾಕರಣ ಶಾಸ್ತ್ರದ ಮಹಾಭಾಷ್ಯದ ಉಕ್ತಿಗಳನ್ನು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಅನೇಕ ಶಾಸ್ತ್ರಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಒಬ್ಬ ಜ್ಞಾನಿಗಳನ್ನು ಸ್ತೋತ್ರ ಮಾಡುವಾಗ ನಾಲ್ಕು ಶಾಸ್ತ್ರಗಳನ್ನು ಓದ್ದವರು ವ್ಯಾಸರಾಜರ ಗ್ರಂಥವನ್ನು ಓದಬೇಕು ಅಂತ ಹೇಳಿ ಅದನ್ನ ಸ್ತೋತ್ರ ಮಾಡ್ತಾರೆ ಅವ್ರನ್ನ. ಹಾಗಾಗಿ ಯದಧೀತಂ ತದಧೀತಂ, ಯದನಧೀತಂ ತದಪ್ಯಧೀತಂ, ನಾವು ಓದದೇ ಇರೋದನ್ನು ಕೂಡ ವ್ಯಾಸರಾಜರು ಅಧ್ಯಯನ ಮಾಡಿದ್ದಾರೆ. ಪಕ್ಷಧರ ಮಿಶ್ರರಿಗೆ ಪ್ರತಿಪಕ್ಷವಾಗಿ ನಿಂತುಕೊಳ್ಳುವಂತವ್ರು ಯಾರೂ ನೋಡೇ ಇಲ್ಲ. ಅವ್ರು ಎದುರಾಗಿ ನಿಲ್ಲುವಂತವ್ರು ಯಾರಿದ್ದಾರೆ? ಯಾರು ಅಂತವ್ರು ಇಲ್ಲೇ ಇಲ್ಲ. ಆದ್ರೆ ಒಬ್ರು ಇದ್ದಾರೆ, ಒಬ್ಬರನ್ನ ಬಿಟ್ಟು ಯಾರು ಪಕ್ಷಧರ ಮಿಶ್ರರ ಮುಂದೆ ನಿಂತುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಬ್ರನ್ನ ಬಿಟ್ಟು ಯಾರು ಅಂದ್ರೆ ವಿನಾ ನವೀನ ವ್ಯಾಸೇನ, ವ್ಯಾಸತೀರ್ಥೇನ ಅಂತ ಅನ್ಲಿಲ್ಲ ಅವರು, ನವೀನ ವ್ಯಾಸೇನ ಅಭಿನವ ವೇದವ್ಯಾಸರು ಅಂತ ಹೇಳಿ ಆ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಅಂದ್ರೆ ಆ ವೇದವ್ಯಾಸ ದೇವರ ಸನ್ನಿಧಾನ ಅದರಲ್ಲಿತ್ತು ಅಂತ ನಾವು ಅದರಿಂದ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೀಗೆ ಪಕ್ಷಧರ ಮಿಶ್ರರು ಸ್ತೋತ್ರ ಮಾಡ್ತಾರೆ. ಇನ್ನು ಸೋಮನಾಥ ಕವಿ, ಸೋಮನಾಥ ಕವಿ ಅವನು ಅವು ಜನ್ಮತಃ ಆಗ್ಲಿ ಅಥವಾ ಅವು ಜನ್ಮತಃ ಅಂತ ಅವನು ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯಲ್ಲ. ಜೊತೆಗೆ ಆ ಸೋಮನಾಥ ಕವಿಗಳು ಅವರು ಬೇರೆ ಯಾವುದೇ ಒಂದು ಗ್ರಂಥ, ಒಂದು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಸಾರಿಯಾಗಿರುವಂತದನ್ನು ರಚನೆ ಮಾಡಿರುವ ಉಲ್ಲೇಖ ಇಲ್ಲ. ಮತ್ತು ಅವರು ರಚನೆ ಮಾಡಿರುವಂತಹ ಬೇರೆ ಕೃತಿಗಳನ್ನೆಲ್ಲ ನೋಡಿದಾಗ ಅವರು ಬೇರೆ ಮತದ ಅನುಯಾಯಿಗಳು ಅಂತ ಅನ್ನೋದು ಸ್ಪಷ್ಟ. ಅವರು ವ್ಯಾಸಯೋಗಿ ಚರಿತೆಯಲ್ಲಿ ವ್ಯಾಸರಾಜರ ಮೂರು ಗ್ರಂಥಗಳನ್ನ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಮೂರನ್ನೂ ಕೂಡ ಸ್ತೋತ್ರ ಮಾಡ್ತಾರೆ. ಅದನ್ನ ವರ್ಣನೆ ಮಾಡಿ ಅದನ್ನೆಲ್ಲ ತೋರಿಸಿದ್ದಾರೆ. ಅದನ್ನ ನಾನು ಇಲ್ಲಿ ಹೇಳ್ತಾ ಹೋಗೋದಿಲ್ಲ. ಅವರು ವ್ಯಾಸರಾಜರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಶ್ಲಾಘಾ ಕಂಪನ ಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೀಶಿತು ಮೇರೂಣಾಂ ಶತಮರ್ಹತಿ ಕ್ಷಿತಿ ತಲೇ ವಿದ್ಯಾಸು ವಿದ್ಯಾವತಾಂ. ವ್ಯಾಸರಾಜರು ಸಂತೋಷದಿಂದ ಖುಷಿಯಾಗಿ ನಮ್ಮ ವಿಚಾರಗಳನ್ನ ಕೇಳಿ ಶ್ಲಾಘನೆ ಮಾಡ್ಲಿಕ್ಕೋಸ್ಕರ ಒಮ್ಮೆ ತಲೆಯನ್ನಾಡಿಸಿದರೆ ಸಾಕು, ಬೇರೆ ಇನ್ನೇನು ಬೇಕಾಗೇ ಇಲ್ಲ. ಮತ್ಸರ ಕುಚ್ಚಿತವಾದ ಬುದ್ಧಿಯುಳ್ಳಂತಹ ಬೇರೆ ಯಾರೂ ಕೂಡ ನಮ್ಮನ್ನು ಹೊಗಳದೇ ಇದ್ರೆ ಬೇಕಾಗೇ ಇಲ್ಲ. ವ್ಯಾಸರಾಜರು ಸಂತೋಷದಿಂದ ಒಮ್ಮೆ ತಲೆ ಅಲ್ಲಾಡಿಸಿದ್ರೆ ಸಾಕು. ಮೇರೂಣಾಂ ಶತಮರ್ಹತಿ ಕ್ಷಿತಿ ತಲೆ, ಆ ವ್ಯಾಸರ ಶ್ಲಾಘಾ ಕಂಪನಕ್ಕೆ ಎಷ್ಟು ಬೆಲೆ ಅಂತಂದ್ರೆ 100 ಮೇರು ಪರ್ವತದಷ್ಟು ಬೆಲೆಯನ್ನು ಕಟ್ಟಬಹುದು ಅದಕ್ಕೆ ಅಂತ ಹೇಳಿ ಆ ರೀತಿಯಾಗಿ ಆ ಒಂದು ಮಾತು ಸಾಕು. ವ್ಯಾಸರಾಜರ ವಿದ್ಯೆ ಹೇಗಿತ್ತು ಮತ್ತು ಆಗ ವ್ಯಾಸರಾಜರ ಸ್ಥಾನ ಎಂಥದ್ದು ಇತ್ತು ಪ್ರಪಂಚದಲ್ಲಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದೇ ತರ ವ್ಯಾಸರಾಜರ ಬಗ್ಗೆ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರು ಅಂತ ಆ ಒಂದು ಮಾತು ಪ್ರಸಿದ್ಧ. ವ್ಯಾಸರಾಜರು ಸೀಳಿ ಹೋಗಿದಂತೆ ಇದ್ದಂತಹ ಸೌತೆಕಾಯಿಯನ್ನು ಸೇರಿಸಿ ಹಿಡಿದು ಹಾಕಿದ್ರು ತಮ್ಮ ವ್ಯಾಸತ್ರಯ ಅನ್ನೋ ಗ್ರಂಥಗಳಿಂದ ಅಂತ ಹೇಳಿ ಹೇಳ್ತಾರೆ. ಇನ್ನು ಅನಂತ ಕೃಷ್ಣ ಶಾಸ್ತ್ರಿಗಳು ಅವರು ತುಂಬಾ ಚೆನ್ನಾಗಿ ವ್ಯಾಸರಾಜರ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ. ಅವರು ಪರಮತಾವಲಂಬಿಗಳಾಗಿದ್ರೂ ಕೂಡ ನಿರ್ವ್ಯಾಜವಾಗಿ ವ್ಯಾಸರಾಜರ ಆ ವಿದ್ಯೆಯನ್ನ ಹೊಗಳುತ್ತಾರೆ. ಇದು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಹೇಳಿ ಏನು ಮಾತಿದೆ ಅದಕ್ಕೆ ಸ್ಪಷ್ಟ ನಿದರ್ಶನ ಇದು ಅಂತ ಹೇಳಿ ಹೇಳಬಹುದು. ಅವರು ಪರಮತಾವಲಂಬಿಗಳಾಗಿದ್ರೂ ಕೂಡ ವ್ಯಾಸರಾಜರ ಆ ವಿದ್ಯೆಯನ್ನ ಕಂಡು ಆ ಸಿದ್ಧಾಂತವನ್ನು ಅಂಗೀಕಾರ ಮಾಡದೇ ಇದ್ರೂ ಕೂಡ ವ್ಯಾಸರಾಜರ ವಿದ್ಯೆಯನ್ನ ಅವರ ಪಾಂಡಿತ್ಯವನ್ನ ಬಾಯಿ ತುಂಬ ಹೊಗಳುತ್ತಾರೆ. ಅವರು ಎಂಥ ಮಾತನ್ನು ಹೇಳ್ತಾರೆ ಅಂತಂದ್ರೆ, ವ್ಯಾಸರಾಜರಿಗೆ ನಾವೆಲ್ಲರೂ ಕೂಡ ಋಣಿಗಳು. ಯಾರು ಅಂತಂದ್ರೆ ಎಲ್ಲರೂ ಕೂಡ, ಕೇವಲ ದ್ವೈತಿಗಳಲ್ಲ, ಅದ್ವೈತಿಗಳು ಕೂಡ ವ್ಯಾಸರಾಜರಿಗೆ ಋಣಿಗಳು. ಯಾಕೆ ಅಂತಂದ್ರೆ ವ್ಯಾಸರಾಜರು ತಮ್ಮ ನ್ಯಾಯಾಮೃತ ಗ್ರಂಥದಲ್ಲಿ ಅದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ನ್ಯಾಯಮಕರಂದ, ಚಿತ್ಸುಕಿ, ಪ್ರಮಾಣಮಾಲ, ಅದ್ವೈತಿ ದೀಪಿಕಾ, ಇದೇ ಮೊದಲಾದ ಗ್ರಂಥಗಳಲ್ಲಿ ಒಂದೇ ವಿಚಾರ ಬೇರೆ ಬೇರೆ ಕಡೆ ಸಿಗುತ್ತೆ, ಅದೆಲ್ಲವನ್ನು ಏಕತ್ರ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದ್ವೈತ ವೇದಾಂತ ಅಧ್ಯಯನ ಮಾಡುವರು ಕೂಡ ನ್ಯಾಯಾಮೃತದ ಅನುವಾದ ಭಾಗ ಏನಿದೆ ಅದನ್ನ ನೋಡೋದ್ರಿಂದ ಅದ್ವೈತ ಪ್ರಮೇಯಗಳೇನೇನಿದೆ, ಎಲ್ಲೆಲ್ಲಿ ಆ ಪ್ರಮೇಯಗಳನ್ನು ನಿರೂಪಣೆ ಮಾಡಿದರೆ ಅದರ ಏಕತ್ರ ಸಂಗ್ರಹ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಖಂಡನ ಮಂಡನಾದಿ ಪ್ರಸಂಗೇನ ಉಟ್ಟಂಕಿತಾನಾಂ ಪ್ರಕ್ರಿಯಾ ವಿಶೇಷಾಣಾಂ ಏಕತ್ರ ಸಂಕಲನೇನ, ಖಂಡನ ಮಂಡನಾದಿ ಪ್ರಸಂಗದಿಂದ ಆ ಅದ್ವೈತ ಪ್ರಕ್ರಿಯಾ ವಿಶೇಷಗಳನ್ನೆಲ್ಲ ಒಂದು ಕಡೆ ಸಂಕಲನ ಮಾಡಿ ತೋರಿಸಿದ್ದಾರೆ. ಆ ಪ್ರಕ್ರಿಯೆಯನ್ನು ಯಾರ್ಯಾರು ಯಾವ್ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿ ಒಂದೇ ಕಡೆ ಸಂಗ್ರಹ ಮಾಡಿ ಕೊಡ್ತಾರೆ. ಅದರ ಅತ್ಯಂತ ಗಂಭೀರವಾದ ವಿನಯವ ಕಲಂಕಂ, ಯಾವ ದೋಷವೂ ಇಲ್ಲದೇ ಇರುವಂತೆ, ಅಂದ್ರೆ ವ್ಯಾಸರಾಜರ ಅನುವಾದದಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳದಂತಾಯ್ತು.
ತತ್ತನ್ಮತ ಪ್ರಕ್ರಿಯಾ ವಿಶೇಷಾಣ ಅತಿ ಗಂಭೀರೆಯ ಪ್ರಣಾಳಿಯ ಸರಳಯ ಉಪಪಾದನೆಯನ್ನ ಅತ್ಯಂತ ಗಂಭೀರವಾದ ಶೈಲಿಯಲ್ಲಿ ಸರಳವಾಗಿ ಸರಳಬಹುದು ಗಂಭೀರಬಹುದು ಅಂತ ಒಂದು ಶೈಲಿಯಲ್ಲಿ ಉಪಪಾದನೆ ಮಾಡ್ತಾರೆ. ಉಪಪಾದನೆಯನ್ನ ಶ್ರೀ ವ್ಯಾಸತೀರ್ಥ ಏವ ನ್ಯಾಯಾಮೃತಕಾರಾಹ ಮೂಲಾಚಾರ್ಯ ಇತಿ ನೇಯಮತಿಶಯೋಕ್ತಿ ರೀತಿ ವಯಂ ವಿಶ್ವಸಿಮಹ ಅಂತ ಹೇಳಿ ಹೀಗೆ ವ್ಯಾಸರಾಜರನ್ನ ಅವರು ಹೊಗಳುತ್ತಾರೆ. ಎನ್ ನ ಕೇವಲಂ ದ್ವೈತಿನಃ ಕಿನ್ ತ್ವದ್ವೈತಿನೋಪಿ ವಿಮರ್ಶನ ಕುತೂಹಲಾಹ ಅಧಮರಣಾಹ ಏವ ನ್ಯಾಯಾಮೃತಕಾರಾಣಾಂ. ವ್ಯಾಸರಾಜರಿಗೆ ನಾವು ಕೂಡ ದ್ವೈತಿಗಳ ಜೊತೆಗೆ ಅದ್ವೈತಗಳು ಋಣಿಗಳೇ, ಈ ರೀತಿಯಾಗಿ ಸಂಗ್ರಹ ಮಾಡಿ ಅದ್ವೈತ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿ ವ್ಯಾಸರಾಜರನ್ನು ಸ್ತೋತ್ರ ಮಾಡುತ್ತಾ ಹೊಗಳುತ್ತಾ ಅವರು ಹೇಳ್ತಾರೆ, ಆ ವಿಶ್ವಸಿಮೋ ಯತ್ ಶ್ರೀ ವ್ಯಾಸತೀರ್ಥ ಅನಿತರ ಸಾಧಾರಣ ಮಹಿಮಾಶಾಲಿನಃ. ಇದರಲ್ಲಿ ವಿಶ್ವಾಸ ಇದೆ ಅಂತ ಹೇಳ್ತಾರೆ, ಇದರಲ್ಲಿ ತೀರ್ಮಾನ. ಯಾಕೆಂದ್ರೆ ಈ ವಿದ್ವಜ್ಜನರಿಗೆ ಆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಒಬ್ಬರನ್ನ ಶಾಸ್ತ್ರಾಧ್ಯಯನದ ಫಲವಾಗಿ ಏನಂತಂದ್ರೆ ಅವರ ಮಾತುಗಳನ್ನು ನೋಡಿದ್ರೆ ಅವರ ವ್ಯಕ್ತಿತ್ವ ಹೇಗಿರಬಹುದು, ಅವ್ರು ಎಂಥವ್ರು ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಹೇಳ್ತಾರೆ ಇದು ನಮಗೆ ವಿಶ್ವಾಸ ಇದೆ, ವ್ಯಾಸರಾಜರು ಅನಿತರ ಸಾಧಾರಣ ಮಹಿಮಾಶಾಲಿನ, ಬೇರೆ ಯಾರಲ್ಲೂ ಹಾಗೆ ಕಾಣಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಮಹಿಮೆ ಉಳ್ಳಂಥವ್ರು, ಮಹಾಮಹಿಮರವರು. ತೇಜಸ್ವಿನಃ ತೇಜಸ್ವಿಗಳು, ಸರ್ವ ವಿದ್ಯಾಧಿಷ್ಠಾನ ದೇವತಾ, ಎಲ್ಲಾ ವಿದ್ಯೆಗಳಿಗೆ ಅಧಿಷ್ಠಾನ ಆಶ್ರಯರಾಗಿರುವಂತಹ ದೇವತೆಗಳು ಅಂತ ಹೇಳಿ ಸ್ತೋತ್ರ ಮಾಡುತ್ತಾರೆ. ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತರಾಗಿದ್ರು ವ್ಯಾಸರಾಜರು. ಶಾಂತ ಪ್ರಕೃತ ಯಶ್ಚ ಶಾಂತ ಸ್ವಭಾವದವರು, ಯತಿವರ್ಯಾಹ ಇದಾನೀಮಿ ಸ್ವತೇಜಸ ಜೀವಂತಿ ಶ್ರೀ ವ್ಯಾಸರಾಜ ಮಠಾಸ್ಥಾನೆ. ಇಂದಿಗೂ ಕೂಡ ವ್ಯಾಸರಾಜ ಮಠದ ಆಸ್ಥಾನದಲ್ಲಿ ಆ ಯತಿಗಳಲ್ಲಿ ಸನ್ನಿಹಿತರಾಗಿ ತಮ್ಮ ತೇಜಸ್ಸಿನಿಂದ ತೇಜೋರೂಪದಿಂದ ಸನ್ನಿಹಿತರಾಗಿದ್ದಾರೆ ಅವರು. ಯತ್ರ ತತ್ ಪೀಠಾಧಿಷ್ಠಾನ ಮಾತ್ರೇಣ ಬಾಲೋಪಿ ಬೃಹಸ್ಪತಿ ಸಮಾನ. ಆ ವ್ಯಾಸರಾಜರ ಪೀಠವನ್ನು ಅಲಂಕರಿಸಿದರೆ ಬಾಲಕನಾದರೂ ಕೂಡ ಅವನು ಬೃಹಸ್ಪತಿ ಸಮಾನನಾಗ್ತಾನೆ ವ್ಯಾಸರಾಜರ ಆ ತೇಜಸ್ಸಿನ ಪ್ರಭಾವದಿಂದ ಅಂತ ಹೇಳಿ ಹೇಳ್ತಾರೆ. ಮೂಕೋಪಿ ವಾಗ್ಮಿ ಪ್ರವರೋ ಭವತಿ, ಮೂಕನು ಕೂಡ ವಾಗ್ಮಿಯಲ್ಲೇ ಉತ್ತಮನಾಗ್ಬಿಡುತ್ತಾನೆ. ವಯಂ ಅದ್ವೈತ ಮತಾವಲಂಬಿನೋಪಿ ತತ್ ಚರಣ ಕಮಲಾಶ್ರಯಣ ಆತ್ಮನು ಭೂಷಣಮೇವ ಮನ್ಮಹೆ. ನಾವು ಅದ್ವೈತ ಸಿದ್ಧಾಂತದ ಅನುಯಾಯಿಗಳು, ದ್ವೈತ ಸಿದ್ಧಾಂತದ ಅನುಯಾಯಿಗಳಲ್ಲ, ಆದರೂ ಕೂಡ ವ್ಯಾಸರಾಜರಂತಹ ಜ್ಞಾನಿಗಳ ಪಾದ ಕಮಲದ ಆಶ್ರಯಣ ಅನ್ನೋದು ಅದು ನಮಗೆ ಭೂಷಣ ಅಂತಾನೆ ನಾವು ಭಾವಿಸ್ತೀವಿ ಅಂತ ಹೇಳಿ ಹೀಗೆ ವ್ಯಾಸರಾಜರನ್ನ ಸ್ತೋತ್ರವನ್ನು ಮಾಡ್ತಾರೆ. ಅವರು ವ್ಯಾಸರಾಜರನ್ನ ಹಾಡಿ ಹೊಗಳಿದ್ದಾರೆ. ಆ ಮುಂದೆ ಅವರು ತಮ್ಮ ಗ್ರಂಥದಲ್ಲಿ ಅನಂತ ಕೃಷ್ಣ ಶಾಸ್ತ್ರಿಗಳು ನಮ್ಮ ಸಿದ್ಧಾಂತವನ್ನು ಬೇಕಾದಷ್ಟು ವಿಮರ್ಶೆಯನ್ನು ಮಾಡಿದ್ದಾರೆ, ಒಟ್ಟು ವಿಮರ್ಶೆಯೂ ಕೂಡ ಅದರಲ್ಲಿ ಇದೆ. ಆದರೂ ವಿದ್ವಾಂಸರಿಗೆ ಮತ್ತೊಬ್ಬರ ವಿದ್ಯೆಯನ್ನ ಕಂಡಾಗ ನಿರ್ವ್ಯಾಜವಾಗಿ ಹೊಗಳಬೇಕು ಅನ್ನುವಂತಹ ಬುದ್ಧಿ ಬರುವಂತದ್ದು ಸಹಜವಾಗಿರುವಂತದ್ದು. ಹೀಗೆ ಅನೇಕರಿಂದ ಸ್ತುತ್ಯರಾಗಿರುವಂತವರು ವ್ಯಾಸರಾಜರು. ಮತ್ತು ಬಸವ ಭಟ್ಟ ಮೊದಲಾದಂತವರು ಸೋತಾಗ ತಮ್ಮ ತಾವು ಪ್ರತಿನಿತ್ಯ ಅರ್ಚನೆ ಮಾಡ್ತಾ ಇದ್ದಂತಹ ಸ್ಫಟಿಕಲಿಂಗವನ್ನು ಕೊಟ್ಟು ತಾವು ಗೌರವವನ್ನ ಅವನು ಬಸವ ಭಟ್ಟ ಮೊದಲಾದಂಥವರು ಸೂಚನೆ ಮಾಡಿದ್ದಾರೆ. ಹೀಗೆ ಅನೇಕರಿಂದ ಮಾನ್ಯರಾಗಿದ್ದಂಥವರು ವ್ಯಾಸರಾಜರು. ಈ ತರದವರು ತುಂಬಾ ಕಮ್ಮಿ ಅಂತ ಅನ್ಬಹುದು. ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿಗಳಾಗಿರುವಂಥದ್ದು, ಎಲ್ಲರಿಂದಲೂ ಪೂಜ್ಯರಾಗುವಂಥದ್ದು, ಇದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಎಂತಹ ಒಳ್ಳೆಯ ಸ್ವಭಾವವನ್ನು ನಾವು ಮೈಗೂಡಿಸ್ಕೊಂಡ್ರೂ ಕೂಡ ನಮ್ಮನ್ನ ಕಂಡ್ರೆ ಆಗಲ್ಲ ಅನ್ನುವಂಥವ್ರು ಇದ್ದೇ ಇರ್ತಾರೆ. ಆದ್ರಿಂದ ಇದು ತುಂಬಾ ಕಷ್ಟದ ಕೆಲಸ. ವ್ಯಾಸರಾಜರಲ್ಲಿ ಇದ್ದಂತಹ ವಾಯುದೇವರ ಆವೇಶ ಮತ್ತು ಇವರು ಸ್ತೋತ್ರ ಮಾಡುವಂತೆ ಅಹಿಷಾನುಪ್ರವೇಶವೂ ಕೂಡ ಇತ್ತು ಅಂತ ವಿಜಯೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ಶೇಷದೇವರ ಆವೇಶ ಇತ್ತು, ಟೀಕಾಚಾರ್ಯರ ಅನುಗ್ರಹ, ಶ್ರೀಮದಾಚಾರ್ಯರ ಆವೇಶ, ಇದೆಲ್ಲವೂ ಕೂಡ ಇರೋದ್ರಿಂದಾಗಿ ವ್ಯಾಸರಾಜರಿಗೆ ಇಂಥ ಒಂದು ವೈಭವ ಸಿಕ್ಕಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ವ್ಯಾಸರಾಜರನ್ನು ಇಷ್ಟೆಲ್ಲಾ ಜನರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಕೂಡ ವ್ಯಾಸರಾಜರನ್ನ ಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ಇಷ್ಟೆಲ್ಲಾ ಜನರ ಅನೇಕ ವಿಧವಾದ ಸ್ತೋತ್ರಗಳನ್ನ ಕೇಳಿದಾಗ ವ್ಯಾಸರಾಜರಲ್ಲಿ ನಮಗೆ ಭಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ, ಅವರಲ್ಲಿರುವಂತಹ ಶ್ರದ್ಧೆ ಮತ್ತಷ್ಟು ಹೆಚ್ಚಾಗುತ್ತೆ, ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅನ್ನೋ ಉತ್ಸಾಹವೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ವ್ಯಾಸರಾಜರ ಸೇವೆಯನ್ನು ನಾವು ಮಾಡಬೇಕು, ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ವ್ಯಾಸರಾಜರ ಗ್ರಂಥಗಳನ್ನು ಅಷ್ಟೆಲ್ಲ ಸುಲಭವಾಗಿ ತಾನು ನ್ಯಾಯಮೃತ ಓದ್ದೆ, ಚಂದ್ರಿಕಾ ಓದ್ದೆ ಅಂತ ಅಷ್ಟೆಲ್ಲ ಸುಲಭವಾಗಿ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶಾಸ್ತ್ರೀಯ ಕ್ರಮದಲ್ಲಿ ಚಿಕ್ಕ ವಯಸ್ಸಿನಿಂದ ಕ್ರಮಬದ್ಧವಾಗಿ ಎಲ್ಲಾ ಕ್ರಮವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ರೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನ, ನಮಗೆ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲದೆ ಇದ್ರು ಕೂಡ ನಮ್ಮ ಮಕ್ಕಳನ್ನಾದ್ರೂ ಕೂಡ ಶಾಸ್ತ್ರ ಓದಿಸಲಿಕ್ಕೆ ನಾವು ಹಾಕಬಹುದು. ಆ ಮುಖಾಂತರ ವ್ಯಾಸರಾಜರ ಗ್ರಂಥಗಳನ್ನ ಅವರಿಗೆ ಅಧ್ಯಯನ ಮಾಡಿಸಿ ನಾವು ಪುಣ್ಯಶಾಲಿಗಳಾಗಬಹುದು. ಅಥವಾ ಯಾರು ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತಾರೆ, ವ್ಯಾಸರಾಜರ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ, ಅವರಿಗೆ ಸಹಾಯವನ್ನು ಮಾಡುವ ಮುಖಾಂತರವಾದರೂ ಕೂಡ ನಾವು ವ್ಯಾಸರಾಜರ ಸೇವೆಯನ್ನು ಮಾಡಬಹುದು. ಹೀಗೆ ವ್ಯಾಸರಾಜರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ
ವ್ಯಾಸರಾಜರ ಬಗ್ಗೆ ನಾನೇನು ಹೇಳಿದ್ದೀನಿ ಇದು ನನಗೆ ಸಿಕ್ಕಂತಹ ಸಂಗ್ರಹದಲ್ಲಿ ಇದನ್ನ ಎಷ್ಟೋ ಜನರು ಇದರಲ್ಲಿ ನನ್ನ ಪರಿಶ್ರಮ ಸ್ವಲ್ಪ ಕಮ್ಮಿ ಅಂತಾನೆ ಹೇಳಬಹುದು ನಾ ಯಾಕೆಂದ್ರೆ ಎಷ್ಟೋ ಜನ ಇದೆಲ್ಲವನ್ನು ಪರಿಶ್ರಮ ಪಟ್ಟು ಅಲ್ಲಲ್ಲಿ ಇರುವಂತಹ ಬೇರೆಯವರು ಮಾಡಿರುವಂತಹ ವ್ಯಾಸರಾಜರ ಸ್ತೋತ್ರಗಳನ್ನೆಲ್ಲ ಸಂಗ್ರಹ ಮಾಡಿ ಏಕತ್ವ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ನಾನೊಂದಿಷ್ಟು ವಿಚಾರಗಳನ್ನು ನೋಡಿ ಅದೊಂದಿಷ್ಟು ಸಂಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ತರ ತುಂಬಾ ಜನ ಇದಕ್ಕೆ ತುಂಬಾ ಜನ ಯಾರು ಮಾಡಿದ್ದಾರೆ ನನಗಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಅನೇಕ ಜನರ ಸಹಾಯವೂ ಕೂಡ ಇಲ್ಲ ಇದೆ ಅವರನ್ನು ಕೂಡ ಅವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತೀನಿ ನಮ್ಮೆಲ್ಲರಿಗೂ ಕೂಡ ವ್ಯಾಸರಾಜರ ಕೃಪೆ ಯಾವಾಗಲೂ ಕೂಡ ಇರಲಿ ಅಂತ ಹೇಳ್ತಾ ಈ ಒಂದು ವ್ಯಾಸರಾಜರ ಆರಾಧನೆಯ ಸಮಯದಲ್ಲಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ಹೇಳ್ತಾ ಈ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣಮಸ್ತು